ಅಂತ ಸಹೋದರ ಸಹೋದರಿಯರೇ ನಿಮ್ಮ ಎಲ್ಲರಿಗೂ ತಂದೆಯ ದೇವ ನಾಮದಲ್ಲು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತ ನಾಮದಲ್ಲು ವಂದನೆಗಳನ್ನು ಸಲ್ಲಿಸನಾಗಿದ್ದೀನಿ. ಸೊ ಎಲ್ಲರಿಗೂ ನನ್ನ ವಾಯ್ಸ್ ಆಡಿಬಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಆಡಿಬಲ್ ಆಗಿದೆಯಾ? ಯಾರಾದ್ರೂ ನನಗೆ ಒಂದು ಈ ಸ್ಕೈಪಲ್ಲಿ ಒಂದು ರಿಟರ್ನ್ ಒಂದು ವಾಯ್ಸ್ ಕೊಟ್ಟರೆ ನನಗೆ ಕ್ಲಾರಿಟಿ ಇರ್ತದೆ, ನಾನು ಕಂಟಿನ್ಯೂ ಮಾಡ್ಬೋದು. ಹಲೋ ಹಲೋ, ಓಕೆ, ದೆನ್ ವಿ ಶಾಲ್ ಕಂಟಿನ್ಯೂ. ಓಕೆ, ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೇ, ಇದು ಆ್ಯಕ್ಚುಲಿ ಇದು ಟ್ರಾನ್ಸ್ಮಿಷನ್ ಮಾಡಿಬಿಟ್ಟು ಇವಾಗ ಸ್ಕೈಪಲ್ಲ ಮಾಡ್ತಾ ಇರೋದು. ಸೊ ಈ ಮಾತು ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಇದೇ ಸೈಮಲ್ಟೇನಿಯಸ್ಗೆ ಯೂಟ್ಯೂಬಲ್ಲಿ ಕೂಡ ನಾವು ಲೈವ್ ಪವರ್ ಪಾಯಿಂಟ್ ಜೊತೆಗೆ ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀರಿ. ಅದನ್ನ ಲಿಂಕ್ನ ಕೂಡ ನಾವು ಅನೇಕ ಜನ ಸಹೋದರಗಳು ಕಳಿಸಿದ್ರಿ. ಸೊ ಸಾಧ್ಯವಾದ ಸಹೋದರಗಳು ಸ್ಕೈಪಲ್ಲಿ ಜಾಯ್ನ್ ಆಗಿರೋರು ಸ್ಕೈಪಲ್ಲಿ ಕೇಳ್ಬೋದು, ಅಥವಾ ಸಾಧ್ಯ ಆಗದಿರೋಂಥ ಸಹೋದರಗಳು ಇನ್ನೂ ಅನೇಕ ಒಂದು ಅವಕಾಶ ಇದ್ದಿರೋ ಸಂದರ್ಭದಲ್ಲಿ ಯೂಟ್ಯೂಬ್ ಚಾನಲ್ಗೆ ಹೋದರೆ ನಮ್ಮ ಚಾನಲಲ್ಲಿ ಅದನ್ನ ನೋಡ್ಬೋದು. ಸೊ ಅದರಿಂದ ನಾವು ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರ, ಮುಖ್ಯವಾಗಿ ನನ್ನ ತಂದೆಯ ದೇವ್ರಿಗೂ ನಮ್ಮ ರಕ್ಷಕಂಥ ಯೇಸು ಕ್ರಿಸ್ತನಿಗೂ ತುಂಬ ಕೃತಜ್ಞತ ಉಳ್ಳನಾಗಿದ್ದೀನಿ. ಯಾಕಂದರೆ ಇಂಥ ಒಂದು ಕಷ್ಟವಾದಂಥ ದಿನಗಳಲ್ಲಿ, ಇಕ್ಕಟ್ಟಾದಂಥ ದಿನಗಳಲ್ಲಿ ನಮಗೆ ಆತನ ಒಂದು ವಾಕ್ಯನ ಇನ್ನೂ ಮಾತಾಡೋದಕ್ಕೂ ಕೂಡ, ಆ ವಾಕ್ಯನ ಇನ್ನೂ ನಾವು ಕೇಳೋದಕ್ಕೂ ಕೂಡ, ಮತ್ತು ಅದನ್ನ ಆತ್ಮಿಕ ಆಶೀರ್ವಾದ ಹೊಂದೋದಕ್ಕೂ ಕೂಡ ದೇವರು ನಮ್ಗೆ ಏನು ಮಾಡಿದ್ದಾರೆ, ಒಂದು ಕೃಪೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ತಂದೆಯ ದೇವರಿಗೆ ಮಾಡ್ತೀನಿ, ತುಂಬ ಕೃತಜ್ಞತ ಉಳ್ಳವನಾಗಿದ್ದೀನಿ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಮುಖ್ಯವಾಗಿ ನೋಡಬೇಕಾದ್ರೆ ನಾವು ಇವತ್ತು ಯಾವ ಒಂದು ಸನ್ನಿವೇಶದಲ್ಲಿ ಇದ್ದೀರಿ ಅಂತಂದರೆ, ಒಂದು ಅಂತ್ಯ ದಿನದಲ್ಲಿ ಏನಾಗಿದೆ ನಾವು ಇದ್ದೀರಿ ಅಂದ್ಬಿಟ್ಟು ನಮಗೆ ತುಂಬ ಒಂದು ಸೂಚನೆಗಳಿದೆ, ಅದರ ಅದರಲ್ಲಿ ನಮಗೇನು ಸಂದೇಹನೇ ಇಲ್ಲ. ಅದರಿಂದ ನೋಡಬೇಕಾದ್ರೆ ನಮ್ಮ ಎಲ್ಲರಿಗೂ ಒಂದು ಪ್ರಶ್ನೆ ಬರ್ಬೋದು. ಏನಪ್ಪ ಪ್ರಶ್ನೆ ಬರ್ಬೋದು ಅಂತಂತಂದರೆ, ಜಗತ್ತಲ್ಲಿ ಈ ಥರ ಇದುವರೆಗೂ ಯಾವತ್ತೂ ಒಂದು ಸಂಭವಿಸಿರೋಂಥ ಒಂದು ಘಟನೆಯೇ ಇಲ್ಲ. ಇಡೀ ಒಂದು ಲೋಕ ಬಂದ್ಬಿಟ್ಟು ಲಾಕ್ಡೌನ್, ಅಂದರೆ ಇಡೀ ಜಗತ್ತಲ್ಲಿರೋಂಥ ಎಲ್ಲ ರಾಜ್ಯಗಳು ಏನು ಮಾಡಿದಂದರೆ ಒಂದು ಕರ್ಫ್ಯೂನ ಹಾಕಿ, ಇದನ್ನು ಸ್ವಲ್ಪ ದಿನಗಳು ಮಾತ್ರ ಅಲ್ಲ, ಒಂದು ವಾರದ ನಂತರ ಇನ್ನೊಂದು ವಾರ, ಒಂದು ವಾರದ ನಂತರ ಇನ್ನೊಂದು ವಾರ, ಇನ್ನೊಂದು ವಾರದ ನಂತರ ಇನ್ನೊಂದು ವಾರ, ಹಂಗೆ ಒಂಥರ ಪ್ರೊಲಾಗ ಮಾಡ್ಕೊಂಡು ಹೋಗ್ತಾರೆ. ನೋಡ್ಬೇಕಾದ್ರೆ ಈ ಸನ್ನಿವೇಶಗಳು ಹೆಂಗಿದೆ ಅಂತಂದರೆ, ಇದು ಯಾವಾಗಪ್ಪ ಮುಗೀತದೆ, ಇದು ಯಾವಾಗ ಅಂತ್ಯ ಆಗ್ತದೆ, ಏನಪ್ಪ ಲೋಕದ ಅಂತ್ಯನೇ ಆಗೋಯ್ತಾ ಅಂತ ಅಂದ್ಬಿಟ್ಟು ನಮಗೇನಾಗ್ಬೋದು, ಒಂದು ಸಂದೇಹ ಬರ್ಬೋದು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ನಮಗೆ ಮನಸ್ಸಲ್ಲಿ ಅನೇಕ ಒಂದು ಪ್ರಶ್ನೆಗಳೇನಾಗ್ಬೋದು, ಒಂದು ಉದ್ಭವ ಆಗ್ಬೋದು ಅಲ್ವರ. ದೇವ್ರ ಚಿತ್ರದಲ್ಲಿ ನಾವು ಯಾವ ಕಾಲದಲ್ಲಿದ್ದೀರಿ, ಏನು ನಡೀತಾ ಇದೆ, ಮುಂದಕ್ಕೆ ಏನಾಗ್ತದೆ ಅಂತಂದ್ಬಿಟ್ಟು ಅನೇಕ ವಿಚಾರಗಳನ್ನ ನಾವು ಎಂಥ ಗ್ರಹಿಸ್ಕೊಳ್ಳೋಂಥ ಒಂದು ವಿಚಾರದಲ್ಲಿ ಒಂದು ದಿನಗಳಲ್ಲಿ ಏನು ಮಾಡಿದ್ವಿ ನಾವು ಇದ್ರಿ ಅಲ್ವರ. ಸೊ ಅದಕ್ಕೆ ಈ ಒಂದು ಪ್ರಶ್ನೆ ನಮ್ಮ ಎಲ್ಲರಲ್ಲಿ ಏನಾಗಿರ್ಬೋದು ಅಲ್ಲಿ ಇರ್ಬೋದು ಅಲ್ವರ. ಅದರಿಂದ ನಾವು ಇವತ್ತು ಏನಪ್ಪ ಮಾಡೋಣ ಅಂತಂದರೆ, ಸತ್ಯವೇದ ಏನು ಹೇಳ್ತದೆ ಇದ್ರ ಬಗ್ಗೆ ಅಂತಂದ್ಬಿಟ್ಟು ನಾವೇನು ಮಾಡೋಣ, ಆ ವಿಚಾರನ ಓದಿವಿ ನಾವು ತಿಳ್ಕೊಳ್ಳೋಣ. ಯಾಕಂತಂದರೆ ನಾವು ಯಾರ ಮಕ್ಕಳು ಅಂತಂದರೆ ದೇವರ ಒಂದು ಮಕ್ಕಳು, ಅದರ ಸತ್ಯವೇದದಲ್ಲಿ ನಮ್ಮ ಒಂದು ನಂಬಿಕೆ, ನಮ್ಮೊಂದು ಭರವಸೆ ಇರೋದ್ರಿಂದ ನಾವು ಸತ್ಯವೇದ ಏನು ಹೇಳ್ತಾರೆ ಅಂತಂದ್ಬಿಟ್ಟು ಏನು ಮಾಡೋಣ, ಆ ವಿಚಾರಗಳನ್ನು ನಾವು ಗ್ರಹಿಸ್ಕೊಳಕ್ಕೆ ನಾವೇನು ಮಾಡೋಣ, ನಾವು ಪ್ರಯತ್ನ ಮಾಡೋಣ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಏನಪ್ಪ ಒಂದು ಮುಖ್ಯವಾಗಿ ಒಂದು ನಾವು ಪರಿಗಣಿಸ್ಬೇಕು ಅಂತಂತಂದರೆ, ಫಸ್ಟ್ ಆಫ್ ಆಲು ಲೋಕದ ಅಂತ್ಯ ಆಗೋಯ್ತಾ, ಅದರ ನಾವು ಯಾವೊಂದು ಸಂದರ್ಭದಲ್ಲಿದ್ದೀರಿ ಅಥವಾ ಯಾವೊಂದು ದಿನಗಳಲ್ಲಿದ್ದೀರಿ ಅಂತ ನೋಡಬೇಕಾದ್ರೆ, ಪ್ರಕಟಣೆಯಲ್ಲಿ ಒಂದು ಮಾತು ಹೇಳ್ತಾರೆ, ಅದನ್ನು ನಾವು ಓದೋಣ. ಪ್ರಕಟಣೆಯಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ 7ನೇ ಅಧ್ಯಾಯ ವಚನ 1-3, ಪ್ರಕಟಣೆ 7ನೇ ಅಧ್ಯಾಯ ವಚನ 1-3, ಇದನ್ನು ನಮ್ಮ ಸಹೋದರಿಯಾದಂಥ ಉಷಾ ಅವರು ಇಲ್ಲಿ ಓದ್ತಾರೆ. ಇದಾದ ಮೇಲೆ 4 ಮಂದಿ ದೇವದೂತರು ಭೂಮಿಯ 4 ದಿಕ್ಕುಗಳಲ್ಲಿ ನಿಂತುಕೊಂಡು ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಯಾವ ಮರದ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ ಚತುರ್ದಿಕ್ಕುಗಳ ಗಾಳಿಗಳನ್ನು ಹಿಡಿದಿರುವುದನ್ನು ಕಂಡೆನು. ನೋಡಿದ್ರಾ? ಸೊ ಇಲ್ಲಿ ನೋಡ್ಬೇಕಾದ್ರೆ ನಾವು ಏನಪ್ಪ ನೋಡ್ಬೋದು ಅಂತಂತಂದರೆ, ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ಚತುರ್ದಿಕ್ಕಲ್ಲಿರೋಂಥ ಒಂದು 4 ಮಂದಿ ದೂತರುಗಳು ಅಂತ ಇರೋದನ್ನ ನಾವು ಕಂಡೆ. ಆ ಚತುರ್ದಿಕ್ಕಲ್ಲಿರೋಂಥ ಒಂದು 4 ಮಂದಿ ದೂತರುಗಳು ಏನು ಮಾಡಿದ್ರು ಅಂತಂತಂದರೆ, ಅಲ್ಲಿ 4 ದಿಕ್ಕಲ್ಲಿರೋಂಥ 4 ಗಾಳಿಗಳನ್ನ ಹಿಡಿದಿರೋದನ್ನ ನೋಡಿದ್ರು ಅಂತಂತ ಹೇಳಿದ್ರೆ. ಸರಿ, ನೆಕ್ಸ್ಟ್ ಏನಪ್ಪ ಆಯಿತು ನೋಡೋಣಂತೆ ಮುಂದಕ್ಕೆ. ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡ್ಕೊಂಡು ಮೂಡಣ ದಿಕ್ಕಿನಿಂದ ಏರಿ ಬರುವುದನ್ನು ಕಂಡೆನು. ಇದಾಗಿದ ನಂತರ ಮತ್ತೊಬ್ಬ ದೂತನು ಅದರ ಮೂಡಣ ದಿಕ್ಕಿಂದ ಏರಿ ಬರೋದನ್ನ ಕಂಡ್ರಂತೆ. ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ ಆ 4 ಮಂದಿ ದೇವದೂತರಿಗೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು. ಸೊ ಅದಾಗಿದ ನಂತರ ಮತ್ತೊಬ್ಬ ದೂತನು ಅದರ ಒಂದು ಮೂಡಿನ ಒಂದು ದಿಕ್ಕಿಂದ ಬಂದು ಅದರ ಇನ್ನೂ ಒಂದು ಮರವನ್ನಾಗಲಿ
ಅಥವಾ ಬೇರೆ ಯಾರನ್ನಾಗಲಿ ಏನು ಮಾಡೋಕ್ಕೋಗ್ಬಾರ್ದು, ನೀವು ಒಂದು ಹಾನಿ ಮಾಡಬಾರ್ದು. ದೇವರ ಒಂದು ಭಕ್ತರನ್ನು ಮುದ್ರೆ ಹಾಕೋ ತನಕ ಏನು ಮಾಡೋಕ್ಕೋಗ್ಬಾರ್ದು, ನೀವು ಯಾರದೋ ನೀವು ಇದು ಮಾಡೋಕ್ಕೋಗ್ಬಾರ್ದು ಅಂತೇಳ್ಬಿಟ್ಟು ಒಂದು ಅಪ್ಪಣೆ ಕೊಟ್ಟಿರೋದನ್ನು ನಾವು ನೋಡ್ತೀವಿ ಅದರ. ಸೊ ಇದಾಗಿದ್ದ ನಂತರ ಏನಪ್ಪ ಆಯಿತು ಅಂತಂದರೆ, ಮೂರನೇ ವಚನ, ಮುಂದಿನ ವಚನ ಆಯಿತಾ. ಸೊ ಅದಕ್ಕೆ ಥರ್ಡ್ ವರ್ಸಲ್ಲಿ ಕೂಡ ನೋಡ್ತೀವಿ ಅಲ್ವರ. ಸೊ ಸೇಯಿಂಗ್, ಹರ್ಟ್ ನಾಟ್ ದ ಅರ್ತ್ ನೈದರ್ ದ ಸೀ ನಾಟ್ ದ ಟ್ರೀ ಟಿಲ್ ವಿ ಹ್ಯಾವ್ ಸೀಲ್ಡ್ ದ ಸರ್ವೆಂಟ್ಸ್ ಆಫ್ ಗಾಡ್ ಇನ್ ದೇರ್ ಫೋರ್ ಹೆಡ್ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಜಗತ್ತಲ್ಲಿ ಈ ಒಂದು ವಿಪತ್ತುಗಳು ಅಥವಾ ಈ ಒಂದು ಭಾಳ ಒಂದು ಸಂಕಟದ ಒಂದು ದಿನಗಳು, ಇದು ಬಂದ್ಬಿಟ್ಟು ಎಲ್ಲಿವರೆಗೂ ಅದು ಸಂಪೂರ್ಣವಾಗಿ ಅಲ್ಲಿ ಗಾಳಿಗಳು ಬೀಸೋದಕ್ಕೆ ಸಾಧ್ಯ ಇಲ್ಲ ಅಂತ ನೋಡ್ಬೇಕಾದ್ರೆ, ದೇವರ ಒಂದು ಭಕ್ತರು ಮುದ್ರೆ ಹೊತ್ತುವ ತನಕ ಅಂತ ನಾವೇನು ಮಾಡ್ತೀವಿ, ಒಂದು ಒಂದು ಘಟನೆ ಏನು ಮಾಡ್ತೀವಿ ನಾವು ಓದ್ತೀರಿ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ಇದು ನಾಲ್ಕು ಮಂದಿ ದೂತರುಗಳು, ಈ ಭೂಮಿ ಸುತ್ತಲೂ ಇರೋಂಥ ನಾಲ್ಕು ಮಂದಿ ದೂತರುಗಳು ಯಾರು, ಅವರು ಈ ನಾಲ್ಕು ದಿಕ್ಕಲ್ಲಿರೋಂಥ ನಾಲ್ಕು ಗಾಳಿಗಳನ್ನ ಭೂಮಿ ಮೇಲೆ ಬೀಸಿದ ರೀತಿಯಲ್ಲಿ ಹಿಡಿದಿರೋದಂದರೆ ಏನರ್ಥ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ನಮಗೆ ಚೆನ್ನಾಗಿ ಗೊತ್ತು ಏನಂತಂದರೆ, ಈ ಭೂಮಿ ಮೇಲಿರೋಂಥ ನಾಲ್ಕು ಇನ್ಫ್ಲುಯೆನ್ಸ್ಗಳಿದೆ ಅಲ್ವರ. ಸೊ ಏನಂದರೆ ಭೂಮಿ ಮೇಲೆ ಪ್ರಭಾವ ಬೀಳುವಂಥ ನಾಲ್ಕು ಇನ್ಫ್ಲುಯೆನ್ಸ್ ಅಂತಂದರೆ, ಮೊದಲನೇದು ಸೋಷಿಯಲ್ ಅದರ ಸಾಮಾಜಿಕವಾಗಿ, ಎರಡನೇದು ಬಂದ್ಬಿಟ್ಟು ಪೊಲಿಟಿಕಲ್ ಅದರ. ಸೊ ನೋಡ್ಬೇಕಾದ್ರೆ ಪೊಲಿಟಿಕಲ್ ಅಂದರೆ ರಾಜಕೀಯವಾಗಿರುವಂಥ ಒಂದು ಅಂಶಗಳು, ಮೂರನೇದು ಬಂದ್ಬಿಟ್ಟು ಧಾರ್ಮಿಕವಾದದ್ದು ಅಥವಾ ರಿಲಿಜಿಯಸ್ ಆಸ್ಪೆಕ್ಟ್ಸ್, ನಾಲ್ಕನೇದು ಬಂದ್ಬಿಟ್ಟು ಏನಂದರೆ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್. ಈ ನಾಲ್ಕು ಒಂದು ಇದರಿಂದನೇ ಭೂಮಿ ಮೇಲೆ ಏನಾಗೋದು, ಏನೋ ಒಂದು ಬದಲಾವಣಿಕೆಗಳು ಆಗೋದು. ಆ ಎಫೆಕ್ಟ್ ಬಿದ್ದಾವಾಗ ಏನಾಗೋದು, ಭೂಮಿ ಮೇಲೆ ಏನಾಗೋದು, ಅಲ್ಲಿ ಬದಲಾವಣಿಕೆಗಳು. ಅದಕ್ಕೆ ನೋಡ್ಬೇಕು ಭೂಮಿ ಮೇಲೆ ಬೀಸೋದು ಅಂತ ಹೇಳ್ತಾರೆ. ಸೊ ಭೂಮಿ ಅಂದರೆ ಏನಪ್ಪ ಅಂತ ನಮ್ಗೆ ಚೆನ್ನಾಗಿ ಗೊತ್ತು, ಜನ ಸಮೂಹ ಅಲ್ವರ. ಸೊ ಜನಗಳ ಬಗ್ಗೆ ಏನು ಮಾಡ್ತಾ ಇದ್ದಲ್ಲಿ ಅಲ್ಲಿ ಮಾತಾಡ್ತಾ ಇರೋದ್ರ. ಸೊ ಜನಗಳ ಮೇಲೆ ಪ್ರಭಾವ ಬೀಳಬೇಕು ಅಂತಂದರೆ ಏನಾಗಬೇಕು ಅಂದರೆ, ಈ ಒಂದು ನಾಲ್ಕು ದಿಕ್ಕಲ್ಲಿ ಏನಾಗಬೇಕು, ಆ ಒಂದು ಇನ್ಫ್ಲುಯೆನ್ಸಲ್ಲಿ ಏನೋ ಒಂದು ಬರಲೇಬೇಕು. ಆವಾಗ ಏನಾಗೋದು, ಭೂಮಿಯಲ್ಲಿ ಒಂದು ಬದಲಾವಣೆಗೆ ಅಂತ ಏನಾಗೋದು ಅಲ್ಲಿ ಆಗೋದು, ಅಥವಾ ಅವ್ರ ಮೇಲೆ ಒಂದು ಪ್ರಭಾವ ಅಂತ ಏನಾಗೋದು ಅಲ್ಲಿ ಬೀರೋದು ಅಲ್ವರ. ಸೊ ಅದಕ್ಕೆ ಇದೇನಪ್ಪ ಇದು ನಾಲ್ಕು ಇನ್ಫ್ಲುಯೆನ್ಸ್ಗಳು ಅಂತಂತ ನೋಡಿದೆ ಅಂತಂದರೆ, ನಾವು ಇದನ್ನೇ ಒಂದು ಕಳೆದ ಸತಿ ಅಂತಂದ್ರೆ ನಾವು ಬೇರೆ ಒಂದು ಸ್ಟಡಿಯಲ್ಲಿ ಮಾಡಬೇಕಾದ್ರೆ, ಬೇರೆ ಗ್ರೂಪಲ್ಲಿ ಸ್ಟಡಿ ಮಾಡಬೇಕಾದ್ರೆ ನಾವು ಏನು ಮಾಡಿದ್ವಿ, ಎಜಿಕಿಯೇಲ್ 14 ಚಾಪ್ಟರ್ಲ್ಲಿ ಏನು ಮಾಡಿದ್ರಿ, ಒಂದು ಪ್ರಾಫಸಿ ಬರ್ತದಲ್ಲಿ ಎಜಿಕಿಯೇಲ್ 14 ಚಾಪ್ಟರ್ ನೋಡ್ಬೇಕಾದ್ರೆ ಅಲ್ಲಿ ಮೂರು ಮಂದಿ ಭಕ್ತರ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ಮೂರು ಮಂದಿ ಭಕ್ತರ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ಏನಪ್ಪ ಹೇಳ್ತಾರೆ ಅಂತಂತಂದರೆ, ಅಲ್ಲಿ ನಾಲ್ಕು ಒಂದು ಸಿಚುವೇಷನ್ಸ್ ಬಗ್ಗೆ ಹೇಳ್ತಾರೆ. ಒಂದು ದೇಶದಲ್ಲಿ ದೇವರು ಮೊದಲನೇದಾಗಿ ಬಂದ್ಬಿಟ್ಟು ಆ ಒಂದು ರೊಟ್ಟಿಯ ಒಂದು ಆಧಾರವನ್ನು, ಆಹಾರದ ಆಧಾರವನ್ನು ಮುರಿಬೇಕಾದ್ರೆ ನೋಹ, ದಾನಿಯಲ್ಲು ಮತ್ತು ಯೋಬು ಮಾತ್ರ ತನ್ನ ಪ್ರಾಣನ ಮಾತ್ರ ರಕ್ಷಿಸ್ಬೋದು, ಅವ್ರ ಮಕ್ಕಳುಗಳನ್ನಾಗಲಿ ಅವ್ರ ಕುಟುಂಬದ ಪ್ರಾಣಗಳನ್ನ ರಕ್ಷಿಸೋಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಅಲ್ಲಿ ಮೊದಲು ಹೇಳೋದೇನಂತಂದರೆ, ಒಂದು ರೊಟ್ಟಿಯ ಒಂದು ಇದನ್ನು ಆಹಾರದ ಒಂದು ಕೋಲನ್ನು ಮುರಿಯೋದ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇದೇನಪ್ಪ ಇದು ನಾಲ್ಕು ಎಫೆಕ್ಟ್ಗಳು ಅಂತಂದರೆ, ರೆವಲೇಷನ್ ಬರೋಂಥ 4 ಎಂತ ನಾವು ಇದು ಇನ್ಫ್ಲುಯೆನ್ಸ್ ನೋಡ್ತಿರಲ್ಲ, ಈ 4 ಇನ್ಫ್ಲುಯೆನ್ಸ್ನ ಎಜಿಕಲ್ 14 ಚಾಪ್ಟರ್ಲ್ಲಿ ನಾವು ಬೇರೆ ಥರ ವಿಧಾನದಲ್ಲಿ ನೋಡ್ತಿರ ನೋಡ್ಬೋದು. ಅದು ನೀವು ಫ್ರೀ ಇದ್ರೆ ಮನೇಲಿ ಓದಿ, ಇವಾಗ ನಾವು ಗಮನಿಸಬೇಡ. ಎಸಿಕಿಯಲ್ 14 ಚಾಪ್ಟರ್ ನೋಡೋದಾದ್ರೆ ಮೊದಲನೇದಾಗಿ ಬರಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ಆಹಾರದ ಒಂದು ಕೋಲನ್ನು ಮುರಿತಾರೆ ಅಂತಂತ ಹೇಳ್ತಾರೆ ಅಲ್ವರ. ಸೊ ಆಹಾರದ ಒಂದು ಶ್ಯಾಮವನ್ನು ಬರ ಮಾಡ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಆಹಾರದ ಒಂದು ಶ್ಯಾಮ ಅಂತಂದರೆ, ಆಹಾರಕ್ಕೆ ಒಂದು ತೊಂದರೆ ಆದಾಗ ಯಾರಿಗಪ್ಪ ಪ್ರಭಾವ ಬೀಳೋದು ಅಂತ ನೋಡ್ಬೇಕಾದ್ರೆ, ಮುಖ್ಯವಾಗಿ ಅಂತಂದರೆ ಅಲ್ಲಿ ಬಂದ್ಬಿಟ್ಟು ಜನ ಸಮೂಹದ ಮೇಲೆ ಏನು ಮಾಡೋದು ಅಲ್ಲಿ ಪ್ರಭಾವ ಬೀಳೋದು ಅಲ್ವಾ. ಅದಕ್ಕೆ ಅದು ಮೊದಲನೇದಾಗೆ ಏನು ಮಾಡೋದಲ್ಲಿ ಅಲ್ಲಿ ಹೇಳೋದು ಅಲ್ವರ. ಸೊ ಅದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ಹೇಳೋದು ಏನಪ್ಪ ಅಂತಂದರೆ, ಎಜಿಕಲ್ 14 ಚಾಪ್ಟರ್ ನೋಡಿದ್ರೆ ದುಷ್ಟ ಮೃಗಗಳು ಏನು ಮಾಡ್ತೀನಿ ನಿಮ್ಮನ್ನಲ್ಲಿ ನಾನು ಕಳಿಸ್ತೀನಿ ಅಂತ ಹೇಳ್ತಾರೆ. ಸೊ ದುಷ್ಟ ಮೃಗಗಳು ಅಂತ ಹೇಳಬೇಕಾದ್ರೆ ಏನಪ್ಪ ಅಂತಂದರೆ, ಅಲ್ಲೂ ಮೃಗಗಳು ಅಂತಂದರೆ ದಾನಿಯಲ್ಲಿ ಏಳನೇ ಅದಲ್ಲಿ ಬರುವಂಥ ರಾಜ್ಯಗಳು ಅಂದರೆ ಗೌರ್ಮೆಂಟ್ಸ್ ಅಧಿಕಾರಿಗಳು ಅಂದರೆ ಅದೇ ಪೊಲಿಟಿಕಲ್ ಇನ್ಫ್ಲುಯೆನ್ಸ್. ರೆವಲೇಷನ್ಸ್ ಬರೋಂಥ 7 ಚಾಪ್ಟರ್ ಬರೋಂಥ ಇನ್ನೊಂದು ಏನಂತಾರೆ ಒಂದು ಎಫೆಕ್ಟ್ ಅಂದರೆ ಇನ್ನೊಂದು ಪ್ರಭಾವ ಬೀಳೋಂಥ ಇನ್ಫ್ಲುಯೆನ್ಸ್ ಬಿಡೋಂಥ ಒಂದು ಅಂಶ. ಮೂರನೇದು ಏನಪ್ಪ ಅಂತಂದರೆ ಕತ್ತಿ ಅಂತ ಹೇಳ್ತಾರೆ. ಸೊ ಕತ್ತಿ ಅಂತಂದು ಏನಪ್ಪ ಅಂತಂದರೆ, ಯುದ್ಧಾಭ್ಯಾಸಕ್ಕೆ ನಾವು ಏನು ಮಾಡ್ತೀರಿ ಅಲ್ಲಿ ಹೇಳ್ತೀರಿ ಅದರ, ಅದು ಮಾತ್ರ ಅಲ್ಲ ಯುದ್ಧಾಭ್ಯಾಸಗಳು, ಹಿಂಸೆ ಅದ ಕಷ್ಟ ಸಂಕಟಗಳು ಅದರ. ಸೊ ಇದು ನೋಡ್ಬೇಕಾದ್ರೆ ರಿಲಿಜಿಯಸ್ ಆಸ್ಪೆಕ್ಟ್ಸಲ್ಲಿ ಬರುವಂಥ ನೆಕ್ಸ್ಟ್ ಬರುವಂಥ ಏನಂದರೆ ಮಹಾ ಒಂದು ಏನ್ರಿ ಒಂದು ಒಂದು ಪರ್ಸಿಕ್ಯೂಷನ್ಸ್ ಸಭೆಗೆ ಬರುವಂಥ ವಿಚಾರ ಕೂಡ ನಾವು ಅಂತ ಯೋಚನೆ ಮಾಡ್ಬೋದು. ನಾಲ್ಕನೇದು ಯಾವುದು ಅಂತಂದರೆ ಒಂದು ಭಯಂಕರ ಅಂತ ಒಂದು ಘೋರ ವ್ಯಾಧಿಗಳು ಅಂತ ಹೇಳ್ತಾರೆ. ಸೊ ಘೋರ ವ್ಯಾಧಿ ಬಂದಾವಾಗ ಒಂದು ನಗರದಲ್ಲಿ ಏನಪ್ಪ ಆಗ್ತಾರೆ, ಒಂದು ಭಯಂಕರ ಅಂತ ಘೋರ ವ್ಯಾಧಿ ಬಂದಾವಾಗ ಏನಪ್ಪ ಆಗ್ತದೆ ಅಂತಂದರೆ, ಯಾರ ಮೇಲೆ ಪ್ರಭಾವ ಬೀಳ್ತದೆ, ಯಾವುದಕ್ಕೆ ಮುಖ್ಯವಾಗಿ ಎಫೆಕ್ಟ್ ಆಗೋದು ಅಂತಂದರೆ, ಮುಖ್ಯವಾಗಿ ಹಣಕಾಸು ವಿಚಾರಕ್ಕೆ ಏನಾಗ್ತಾರೆ ಅಲ್ಲಿ ಎಫೆಕ್ಟ್ ಆಗ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಈ ಒಂದು ಎಫೆಕ್ಟ್ ಯಾವ್ದ ಮೇಲೆ ಆಗ್ತಾರೆ, ಭೂಮಿಲಿರುವಂಥ ಆರ್ಥಿಕ ವಿಚಾರ ಮೇಲೆ ಆಗ್ತಲ್ಲಿ ಅಲ್ಲಿ ಭಯಂಕರ ಅಂತ ಒಂದು ಎಫೆಕ್ಟು ಅಲ್ಲಿ ಬೀಳ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ನಾವು ಇವತ್ತು ಜಗತ್ತಲ್ಲಿ ಯಾವ ಕಾಲದಲ್ಲಿ ಇದ್ದೀರಿ ಅಂತಂದರೆ, ಭೂಲೋಕದಲ್ಲಿ ಏನಾಗ್ತದೆ ಅಂದರೆ, ಈ ಒಂದು ನಾಲ್ಕು ಮಂದಿ ದೂತರುಗಳು ಬಂದ್ಬಿಟ್ಟು
ಈ ಒಂದು ಏನು ಮಾಡಿದ್ದಾರೆ ಅಂತಂದರೆ ಆ ನಾಲ್ಕು ಇನ್ಫ್ಲೂಯೆನ್ಸು ಸಂಪೂರ್ಣವಾಗಿ ಭೂಮಿಯಲ್ಲಿ ಬಿಳಿದ ರೀತಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಹಿಡಿದಿಟ್ಟಿದ್ದಾರೆ. ಆದರೆ ಅದಕ್ಕೆ ಏನಕ್ಕೆ ಅಂತಂದರೆ ಇನ್ನು ದೇವ್ರ ಮಕ್ಕಳು ಒಂದು ಮುದ್ರೆನ ಏನಾಕಿಲ್ಲ, ಇನ್ನು ಒತ್ತದೇ ಇರೋ ಕಾರಣದಿಂದ ಅದನ್ನ ಏನು ಮಾಡಿದ್ರೆ ಬಗ್ಗೆ ಹಿಡಿದು ಇಟ್ಟಿದ್ದಾರೆ ಅದರ. ಸೊ ಆದರೆ ಇವಾಗ ನಾವು ನೋಡ್ಬೇಕಾದ್ರೆ ಏನಂತ ನೋಡ್ತಾ ಇದ್ದೀರಿ ಅಂತಂದ್ರೆ, ಇವತ್ತು ಒಂದು ಇದರಲ್ಲಿ ಇವತ್ತಾಗಿರೋಂಥ ಟ್ರಬಲಲ್ಲಿ ಇಡೀ ಲೋಕದಲ್ಲಿರೋಂಥ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಏನು ಮಾಡೋದು ನಾವು ನಾವು ನೋಡ್ಬೋದಂದ್ರೆ ಯಾವ ಥರ ಭಯಂಕರ ಅಂತ ಫೈನಾನ್ಷಿಯಲ್ ಕ್ರೈಸಿಸ್ ಅಂತಂದರೆ, ಈ ಥರ ಫೈನಾನ್ಷಿಯಲ್ ಕ್ರೈಸಿಸು ಇದುವರೆಗೂ ಜಗತ್ತಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಯಾರು ಏನು ಮಾಡೋಕೆ ಹೋಗಿಲ್ಲ, ಅದನ್ನ ಅದು ಎಕ್ಸ್ಪೀರಿಯೆನ್ಸೇ ಮಾಡೋಕೆ ಹೋಗಿಲ್ಲ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಥರ ಒಟ್ಟಾರೆ ಇಡೀ ಲೋಕದಲ್ಲಿ ಅಟ್ ಎ ಟೈಮು ಇಡೀ ಐ ಮೀನ್ ಇಡೀ ರಾಜ್ಯದಲ್ಲಿ ಇಡೀ ಒಂದು ಲೋಕದಂತೆ ಎಲ್ಲ ರಾಜ್ಯಗಳಲ್ಲಿ ಆಗುವಂಥ ಒಂದು ಅಟ್ ಎ ಟೈಮ್ ಆಗಿರೋಂಥ ಒಂದು ಕಾರ್ಯ ಅದರ. ಸೊ ಅದಕ್ಕೆ ಇದು ಹೆಂಗಪ್ಪ ಇದೆ ಅಂತಂದರೆ, ಒಂದು ಭಯಂಕರವಾಗಿರೋಂಥ ಏಟು ಈ ಭೂಮಿಗೆ ಕೊಟ್ಟಿರೋಂಥ ಭಯಂಕರ ಆಗಿರೋ ನೋವು ಅಂತ ಏನು ಮಾಡೋದು ನಾವು ಹೇಳ್ಬೋದು ಅಲ್ದರ. ಅದಕ್ಕೆ ಬೈಬಲಲ್ಲಿ ಹೇಳ್ತಾರೆ ಈ ನೂತನ ಒಂದು ರಾಜ್ಯ ಅಥವಾ ನೂತನ ಒಂದು ಲೋಕ ಹೆಂಗಪ್ಪ ಹುಡ್ತಾರೆ ಅಂತಂತ ಹೇಳ್ಬೇಕಾದ್ರೆ, ಅವನು ಭಯಂಕರವಂಥ ಪ್ರಸವೇದನೆ ಏನು ಮಾಡ್ತಂತೆ ಈ ರಾಜ್ಯ ಹುಡ್ತಾರೆ ಅಂತ ಹೇಳ್ತಾರೆ. ಅದನ್ನು ಓದನ ಒಂದನೇ ತಿಸಲೋನಿಕ 5 ನಾವು ಓದನ ಅಂತೀನಿ 3 ವಚನ ನೋಡಿ, 1 Thessalonians 5:3 ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು. ನೋಡ್ರ, ಸೊ ಅವ್ರ ಮೇಲೆ ಈ ಒಂದು ಪ್ರಸವ ವೇದನೆ ಬರುವಂಥ ರೀತಿಯಲ್ಲಿ ಭಯಂಕರ ಒಂದು ಕಷ್ಟಗಳೇನಾಗ್ತದೆ ಬರ್ತಾರೆ ಅಂತ ಹೇಳ್ತಾರೆ. ಸೊ ನೋಡ್ಬೇಕಾದ್ರೆ ಇವಾಗ ಒಂದು ಸ್ತ್ರೀಗೆ ಅದರ ಒಂದು ಪ್ರಸವ ವೇದನೆ ಬರಬೇಕಾದ್ರೆ ಯಾವ ಥರಪ್ಪ ಪ್ರಸವ ವೇದನೆ ಬರ್ತಾರೆ ಅಂತಂದರೆ, ಒಂದೇ ಸತಿ ಏನಾಗೋದಿಲ್ಲ ಇದು ಇದು ಬರೋದೇ ಅಲ್ದರ, ಬಿಟ್ಟು 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 ಬಿಡ್ತಿ ಏನಾಗ್ತದೆ ಅಂದರೆ ಬರ್ತಾರೆ. ಅದು ಹೋಗ್ತಾ ಹೋಗ್ತಾ ಏನಾಗ್ತಾರೆ ಅಂತಂದರೆ, ಅದರ ಕಷ್ಟ ಸಂಕಟಗಳು ಅದರ ತೊಂದರೆಗಳು ನೋವುಗಳೇನಾಗ್ತದೆ ಬರ್ತಾ ಬರ್ತಾ ಜಾಸ್ತಿ ಆಗ್ತದೆ. ಆ ಸಮಾಧಾನದ ಒಂದು ಕಾಲ ಇದೆಲ್ಲ ಅದೇನಾಗ್ತದೆ ಬರ್ತಾ ಬರ್ತಾ ಅಲ್ಲಿ ಕಮ್ಮಿ ಆಗಿಬಿಡ್ತಾರೆ. ಇವಾಗ ನಾವು ನೋಡ್ಬೇಕಾದ್ರೆ ಜಗತ್ತಲ್ಲಿ ಏನು ನೋಡ್ಬೋದು ಅಂತಂದರೆ, ಬರ್ತಾ ಬರ್ತಾ ದಿನಗಳಲ್ಲಿ ಏನಾಗ್ತದೆ ಅಂತಂದರೆ ಕಷ್ಟ ಸಂಕಟಗಳು ಜಾಸ್ತಿ ಆಗ್ತದೆ. ಒಂದು ಸಮಾಧಾನದ ಒಂದು ಕಾಲ ಏನಾಗ್ತದೆ ಅಲ್ಲಿ ಅಲ್ಲಿ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಕೋವಿಡ್ ಒಂದು 19 ಕ್ರೈಸಿಸಿಂದ ಜಗತ್ ಮೇಲೆ ಬಿದ್ದಿರೋಂಥ ಒಂದು ಏಟು ಎಂಥ ಭಯಂಕರ ಆಗಿರೋಂಥ ಏಟು ಅಂತಂದರೆ, ಒಂದು ಗ್ರೇಟ್ ರಿಸೆಷನ್ ಏನಾಗಿದೆ ಅಲ್ಲಿ ಅಲ್ಲಿ ತಂದಿದೆ ಅಲ್ಲ. ಯಾವ ಥರ ಗ್ರೇಟ್ ರಿಸೆಷನ್ ಅಂತಂದರೆ, ಫೈನಾನ್ಷಿಯಲ್ ಮ್ಯಾಟರು ಫೈನಾನ್ಷಿಯಲ್ ಮಾರ್ಕೆಟೇ ಕಂಪ್ಲೀಟಾಗಿ ಏನಾಗ್ಬಿಟ್ಟಿದೆ ಇಡೀ ಲೋಕದಲ್ಲಿ ಎಲ್ಲ ರಾಜ್ಯದಲ್ಲಿ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ ಅಲ್ಲ. ಆ ಕೊಲ್ಯಾಪ್ಸ್ ಆಗಿರೋಂಥ ಒಂದು ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ಗಳೆಲ್ಲ ತಿರ್ಗಾ ಎದ್ದು ನಿಂತ್ಕೊಬೇಕು ಅಂತಂದರೆ ಎಷ್ಟೋ ವರ್ಷಗಳೇನು ಬೇಕೋ ಅಲ್ಲಿ ಬೇಕು ಅಂತ ಹೇಳಿದ್ರೆ, ಅದಕ್ಕೆ ನೋಡ್ಬೇಕಾದ್ರೆ ಫೈನಾನ್ಷಿಯಲ್ ಅನಾಲಿಸಿಸ್ ಬೇಕು ನೋಡೋದಂದರೆ, ಚಿಕ್ಕ ಚಿಕ್ಕ ಒಂದು ಬಿಸ್ನೆಸ್ಗಳು ವಾಪಸ್ಸು ಎದ್ದು ನಿಂತ್ಕೊಬೇಕು ಅಂತಂದರೆ, ನಾರ್ಮಲ್ ಸ್ಟೇಜಿಗೆ ಫಸ್ಟು ಇತ್ತಲ್ಲ ಆ ಸ್ಟೇಜಿಗೆ ಬರಬೇಕು ಅಂತಂದರೆ ನೀಲಿ 6-12 months ಬೇಕು ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಜಸ್ಟ್ 1 month ಲಾಕ್ಡೌನ್ ಆಗಿರೋದಕ್ಕೆ ತಿರ್ಗಾ ಎದ್ದು ನಿಂತ್ಕೊಳಕ್ಕೆ 6-12 months. ಅದೇ ಥರ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟ್ಗಳು ಅಥವಾ ಹೋಟ್ಲ್ಗಳು ದೊಡ್ಡ ದೊಡ್ಡದಾಗಿರುವಂಥ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟು ಇಂಪೋರ್ಟು ಎಕ್ಸ್ಪೋರ್ಟು ಇವೆಲ್ಲ ವಾಪಸ್ ಒರಿಜಿನಲ್ ಸ್ಟೇಟಿಗೆ ಬರಬೇಕು ಅಂದರೆ ನಿಯರ್ಲಿ 12-24 months ಬೇಕು ಅಂತ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ನಾವಿವತ್ತಿರೋದು ಅಂಥ ದಿನಗಳೇನಾಗಿದ್ದೀರಿ ಇದೆ ಅಂದರೆ, ಎಂಥ ದಿನ ಅಂತಂದರೆ ಭಯಂಕರ ಪ್ರಸವ ವೇದನೆ ಯಾದ್ಮೇ ಬಂದಿದೆ ಅಂದರೆ ಭೂಲೋಕದಲ್ಲಿ ಬಂದಿದೆ. ಅದಕ್ಕೆ ನೋಡಿ, ದೇವರು ಪ್ರಾಫಸಿಲಿ ಏನು ಹೇಳ್ತಾರೆ ಅಂತಂದ್ಬಿಟ್ಟು Isaiah 24 ನಾವು ಏನು ಮಾಡೋಣ ಸ್ವಲ್ಪ ಗಮನಿಸೋಣ. ಅದರ Isaiah 24 ಅನೇಕ ಒಂದು ಪ್ರಾಫಸಿ ಹೇಳ್ತಾರೆ. ಆ ಪ್ರಾಫಸಿಯಲ್ಲಿ ನೋಡ್ಬಿಟ್ಟು ನಾವು ಯಾವ ಸ್ಟೇಜಲ್ಲಿ ಇದ್ದೀರಿ ಲೋಕದಲ್ಲಿ ಅಂತಂದ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲದ್ರ, ಹಂಗೆ ಅದನ್ನು ಗಮನಿಸ್ಬೇಕಾದ್ರೆ ನಮ್ಗೆ ಏನು ಗೊತ್ತಾಗ್ತಾ ಇದ್ದಾರೆ, ಈ ಭೂಮಿಯಲ್ಲಿರೋಂಥ 4 ದಿಕ್ಕಲ್ಲಿರೋಂಥ ಆ ಗಾಳಿಗಳನ್ನ ದೇವ್ರು ಬಿಟ್ಬಿಟ್ರ ಅಥವಾ ಇನ್ನೂ ಬಿಟ್ಟಿಲ್ವಾ ಅಂತಂದ್ಬಿಟ್ಟು ನಾವು ಯಾವ ಒಂದು ಸಂದರ್ಭದಲ್ಲಿ ಅಂತ ನಮಗೆ ಆಲೋಚನೆ ಮಾಡೋಕೆ ನಮ್ಗೆ ಏನಾಗ್ತಾರೆ, ನಮಗೆ ಸಹಾಯ ಆಗ್ತಾರೆ ಅಲ್ವರ. ಅದಕ್ಕೆ ನಾವು Isaiah 24:1 ಓದೋಣ ಅಂತ ಕೇಳ್ಕೊತೀವಿ ನೋಡಿ. Isaiah 24:1 ಏಷ್ಯಾದಲ್ಲಿ 24:1. ಈಗೋ ಯಹೋವನು ಲೋಕವನ್ನು ಬರಿದು ಮಾಡಿ. ಈಗೋ ಯಹೋವನು ಲೋಕವನ್ನು ಏನು ಮಾಡ್ತಂತೆ, ಬರಿದು ಮಾಡಿ. ಆಮೇಲೆ ಹಾಳಿಗೆ ತಂದು ವಿರೂಪಪಡಿಸಿ ಅದರ ನಿವಾಸಿಗಳನ್ನು ಚದರಿಸಿ ಬಿಡುವವನಾಗಿದ್ದಾನೆ. ನೋಡ್ರ, ಅದರ ನಿವಾಸಿಗಳನ್ನು ಏನು ಮಾಡ್ತಂತೆ ಅಲ್ಲಿ ಚದರಿಸಿ ಬಿಡುವನಾಗಿದ್ದಾನೆ ಅಂದ್ರೆ ವಿರೂಪಪಡಿಸಿ ಎಂಟಿ ಮಾಡ್ತಾರಂತೆ. ಇವತ್ತು ನಾವು ಇರೋಂಥ ಕಂಡೀಷನ್ ಹೇಗಿದ್ರೆ ಇಡೀ ಸೊಸೈಟಿ ಅಂದರೆ ಏನಾಗ್ಬಿಡ್ತು ಅಂದರೆ, ಅದು ನಿಜವಾಗ್ಲೂ ಏನು ಸೂಪರ್ ಪವರ್ ಇತ್ತು ಯಾವ ರಾಜ್ಯಗಳಿಗಿತ್ತು ಅಂತಂದ್ಬಿಟ್ಟು ಆ್ಯಕ್ಚುಲಾಗಿ ಇದೆಯೋ ಇಲ್ಲ ಅಂದ್ಬಿಟ್ಟು ದೇವ್ರು ನೋಡಿಸ್ಬಿಟ್ರು. ಅದರ ಏನಂತ ನೋಡಿಸ್ಬಿಟ್ರೆ ಅದೇ ಓನ್ಲಿ ಎಂಟಿ. ಅದರ ಏನಂದರೆ ಅವ್ರಿಗೆ ನಿಜವಾಗ್ಲೂ ಒಂದು ಅವ್ರು ಹೇಳ್ಕೊಂಡಂಥ ಒಂದು ಪವರ್ ಆಗಲಿ ಅಥವಾ ಅಧಿಕಾರ ಆಗಲಿ ಯಾವುದೋ ಅವ್ರಿಗಿಲ್ಲ. ಏನು ಮಾಡಿದ್ರೆ ಅದನ್ನು ಬರಿದು ಮಾಡಿ ಏನು ಮಾಡ್ಬಿಡ್ದಂತೆ, ಶೂನ್ಯವಾಗಿ ಮಾಡಿಬಿಡಿದ್ರೆ ಅಂತ. ಆಮೇಲೆ ನೋಡಿ ನೆಕ್ಸ್ಟ್ ಹೇಳ್ತಾರೆ, ಆ್ಯಂಡ್ ಟರ್ನ್ ಇಟ್ ಅಪ್ಸೈಡ್ ಡೌನ್. ಅದರ ಅದನ್ನೇನು ಮಾಡ್ತಾರೆ, ಕೆಡುವುತ್ತಾರಂತೆ. ಎಲ್ಲ ಒಂದು ನಿವಾಸಿಗಳನ್ನೇ ಮಾಡ್ತಂತೆ, ಎಲ್ಲ ಕಡೆ ಚದುರ್ಬಿಡ್ತಾರಂತೆ ಅಲ್ವರ. ಆ ಥರ ಒಂದು ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ರಿ ಇವತ್ತು, ನಾವು ಇವತ್ತು ಬಾಳ್ತಾ ಇದ್ರಿ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಆ ಪ್ರಾಫಸಿಯಲ್ಲಿ ನೋಡಿಂತೀನಿ ಹಂಗೆ, Isaiah 24:3 ಓದೋಣ ಅಂತೀನಿ. ನೆಕ್ಸ್ಟ್,
ಭೂಮಿಯು ಬಟ್ಟು ಬರಿದಾಗುವುದು. ನೋಡ್ರ, ಭೂಮಿಯು ಬಟ್ಟು ಬರಿದಾಗುವುದು. ಲೋಕಕ್ಕೆ ಸಂಪೂರ್ಣ ಸುಲಿಗೆಯಾಗುವುದು. ಏನ್ರಿ, ಲೋಕಕ್ಕೆ ಏನಾಗ್ತದೆ? ಸಂಪೂರ್ಣ ಸಂಪೂರ್ಣ ಸುಳಿಗೆ. ಸುಳಿಗೆ ಅಂದ್ರೆ ಏನಪ್ಪ ಅಂತಂದ್ರೆ, ಆರ್ಥಿಕ ವಿಚಾರದಲ್ಲಿ ಭಯಂಕರ ಅಂತ ಒಂದು ಕೊಲ್ಯಾಪ್ಸ್. ಅವರು ಆರ್ಥಿಕ ವಿಚಾರದಲ್ಲಿ ಯಾವ ಥರ ಕೊಲ್ಯಾಪ್ಸ್ ಆಗ್ತಾರೆ ಅಂತಂದರೆ, ಇನ್ನೊಂದ್ಸತಿ ಆರ್ಥಿಕ ವಿಚಾರ ಅಂತ ಕೊಲ್ಯಾಪ್ಸಿಂದ ಎದ್ದು ನಿಂತ್ಕೊಳಕ್ಕೆ ಸಾಧ್ಯನೇ ಇಲ್ದಿರೋ ಅಂಥ ಒಂದು ಸಂಗತಿಗಳೇನಾಗ್ತಾ ಇಲ್ಲಿ ಅಲ್ಲಿ ಬರ್ತಾರೆ ಅಂತ ಮುಟ್ರೋದ್ರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೆ, ನಾವು ನೋಡ್ಬೇಕಾದ್ರೆ ನಾವು ಇವತ್ತು ಯಾವ ದಿನದಲ್ಲಿ ಇದ್ದೀರಿ ಅಂತಂದರೆ, ಒಂದು ಎಂತಾರೆ ಇಡೀ ಲೋಕದಂಥ ಆರ್ಥಿಕ ಸ್ಥಿತಿಗತಿಗಳನ್ನ ದೇವರು ಸಂಪೂರ್ಣವಾಗಿ ನಿರ್ಮೂಲ ಮಾಡೋಂಥ ದಿನಗಳಲ್ಲಿ ಮಾಡ್ತಾ ಇದ್ದೆ, ನಾವು ವಾಸ ಮಾಡ್ತಾ ಇದ್ದೆ. ಅದ್ರಲ್ಲಿ ನೋಡ್ಬೇಕಂದ್ರೆ ಹೇಳ್ತಾರೆ, ಭೂಮಿಯನ್ನು ಬರಿದೂ ಮಾಡಿ ಏನ್ರಿ ನಾಶ ಮಾಡಿ ಏನು ಮಾಡ್ತಾರಂತಲ್ಲಿ, ಲೋಕಕ್ಕೆ ಸಂಪೂರ್ಣ ಸುಲಿಗೆಯಾಗುವುದು, ಯಹೋವನೇ ಇದನ್ನು ನುಡಿದಿದ್ದಾನೆ. ನೋಡ್ರ ಎಂತ ಸಂಪೂರ್ಣ ಸುಲಿಗೆ ಆಗುವುದು, ಇದನ್ನು ಯಾರಪ್ಪ ನುಡಿದಿರ ಅಂತಂದರೆ ದೇವರೇ ಏನು ಮಾಡಿದ್ದಾರೆ, ನುಡಿದಿದ್ದಾರೆ. ಅದರಿಂದ ಇದನ್ನ ಬದಲಾಯಿಸೋದಕ್ಕೆ ಯಾರ ಕೈಲೋ ಸಾಧ್ಯ ಇಲ್ಲ. ಅಂದರೆ ಇವತ್ತಾಗಂಥ ಫೈನಾನ್ಷಿಯಲ್ ಕ್ರೈಸಿಸ್ಸು ಅದರ ಆಲ್ಮೋಸ್ಟ್ ಏನಿರ್ಬೋದು ಅಂದರೆ ಎಂದರೆ ಫೈನಾನ್ಷಿಯಲ್ ಏಟು, ಭಯಂಕರವಾಗಿಂತ ಒಂದು ಏಟಾಗಿರ್ಬೋದು. ಇದರಿಂದ ತಿರ್ಗಾ ರಾಜ್ಯ ಎದ್ದೋಳೋದು ಭಯಂಕರ ಕಷ್ಟ ಅಲ್ವರ. ಅದೇ ನೋಡಿತೀನಿ 19ನೇ ವಚನ ಮತ್ತು 20ನೇ ವಚನ ಓದಿಂತೀನಿ. 19th verse and 20th verse. ಭೂಮಿಯು ಒಡದೇ ಇದೆ. ಭೂಮಿ ಏನಾಗಿದೆ? ಒಡದೇ ಇದೆ, ಒಡೆದೋಗ್ಬಿಟ್ಟಿದೆ, ಚೂರ್ ಚೂರ್ ಆಗ್ಬಿಟ್ಟಿದೆ ಅಲ್ವರ. ಒಂದಕ್ಕೇನಿಲ್ಲ, ಒಂದು ಹೊಂದಾಣಿಕೆ, ಒಂದು ಜೋಡಿನಿಕೆ ಇಲ್ಲ. ಆಮೇಲೆ ಬಿರಿದೇ ಬಿರಿದಿದೆ, ಕದಲಿಯೇ ಹೋಗಿದೆ. ನೋಡ್ರ ಏನಾಗಿದೆ ಅಂತೆ, ಕದಲಿಯೇ ಹೋಗಿದೆ. ಯಾವ ಅಸ್ಥಿ ಭಾರದ ಮೇಲೆ ಇತ್ತು, ಈ ನಾಲ್ಕು ಅಸ್ಥಿ ಭಾರಗಳಿತ್ತಲ್ಲ, ಸೋಷಿಯಲ್, ಪೊಲಿಟಿಕಲ್, ಫೈನಾನ್ಷಿಯಲ್, ರಿಲಿಜಿಯಸ್ ಎಕ್ಸ್ಪರ್ಟ್ಸ್ ಅಲ್ಲಿ ಏನಾಗ್ತಾರೆ ಅಂದ್ರೆ, ಭೂಮಿನ ದೇವರು ಕದಲಿಸ್ತಾ ಇದಾರೆ. ಕದಲಿಯೇ ಹೋಗಿದೆ. ಫೈನಾನ್ಷಿಯಲ್ ಸ್ಟೇಟಸ್ ಹೆಂಗಿತ್ತು ಅಲ್ವ, ಇಡೀ ವರ್ಲ್ಡ್ ಫೈನಾನ್ಷಿಯಲ್ ಸ್ಟೇಟಸ್ ಹೆಂಗಿತ್ತು, ಏನು ಪವರ್ಫುಲ್ ಆಗಿತ್ತು ನೋಡ್ಬೇಕ್ರೆ. ಏನ್ರೆ ಇವತ್ತೇನು ಮಾಡಿದ್ದಾರೆ ದೇವರು ಅಂದರೆ, ಆ ಫೈನಾನ್ಸ್ನೇ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಡ್ತಾರ. ಆಮೇಲೆ ನೋಡಿ ನೆಕ್ಸ್ಟ್ ಹೇಳ್ತಾರೆ, ಭೂಮಿಯು ಅಮಲೇರಿದವನ ಹಾಗೆ ಓಲಾಡುತ್ತದೆ. ಭೂಮಿ ಹೆಂಗಿದೆ ಅಂತಂದರೆ, ಅಮಲೇರಿದವನ ಥರ ಓಲಾಡ್ತದೆ ಅಂತ ಅಂದ್ಬಿಟ್ಟಿದ್ದಾರೆ. ಏನಪ್ಪ ಇದು ಅಮಲೇರಿನ ಥರ ಓಡಾಡ್ತಲೇ ಅಂತಂತಂದರೆ, ಇವಾಗ ಅಮಲೇರಿಬಿಟ್ರೆ ಅಂದರೆ ಕುಡಿದಿರೋರು ಯಾರೋ ಚೆನ್ನಾಗಿ ಕುಡಿದ್ಬಿಟ್ರೆ ಅಂತಂದರೆ ಏನ್ರಿ ನಿಂತ್ಕೊಳಕ್ಕಾಗ್ತಾರೆ? ಸ್ಥಿರವಾಗಿ ಖಂಡಿತವಾಗೂ ಸ್ಥಿರವಾಗಿ ನಿಂತ್ಕೊಳಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಆ ಕಡೆ ಈ ಕಡೆ ಓದಾಡ್ತಾ ಇರ್ತಾನೆ, ಓಲಾಡ್ತಾ ಇರ್ತಾನೆ. ಏನಕ್ಕೆ ಓಲಾಡ್ತಾ ಇರ್ತಾನೆ ಅಂತಂದರೆ, ಸ್ಥಿರವಾಗಿ ನಿಂತ್ಕೊಳಕ್ಕೆ ಪ್ರಯತ್ನ ಮಾಡ್ತಾನಂತೆ. ಆದರೆ ಅದೇ ಥರ ಭೂಮಿ ಇಂಥ ಒಂದು ಕಷ್ಟದಲ್ಲಿ, ಇಂಥ ಒಂದು ಕ್ರೈಸಿಸಲ್ಲಿ ಏನು ಮಾಡ್ತಾ ಅಂದರೆ, ಎಷ್ಟೋ ರೀತಿಯಲ್ಲಿ ಪ್ರಯತ್ನ ಮಾಡಿ ಹೆಂಗಾರ ನಿಂತ್ಕೊಬೇಕು, ಹೆಂಗಾರ ನಾವು ವಾಪಸ್ ಏನಾಗಬೇಕು, ಮೊದಲ ಸ್ಥಿತಿಗೆ ಬರಬೇಕು ಅಂತ ಅನೇಕ ಪ್ರಯತ್ನ ಮಾಡ್ತಾರಂತೆ. ಆದರೆ ಇದಾಗ್ತದಾ? ಖಂಡಿತವಾಗೂ ಆಗೋದಕ್ಕೆ ಸಾಧ್ಯ ಇಲ್ಲ. ನೋಡಿ ಅದಕ್ಕೆ ಬೈಬಲ್ ಹೇಳ್ತಾರೆ, ನೆಕ್ಸ್ಟ್ ದೇವ್ರು ಹೇಳ್ತಾರೆ ನೋಡಿಂತೀನಿ. ಮಂಚುಕೆಯಂತೆ ತೂಗಾಡುತ್ತದೆ, ಅದರ ದ್ರೋಹವು ಅದಕ್ಕೆ ಭಾರವಾಗಿದೆ, ಅದು ಬಿದ್ದು ಹೋಗುತ್ತಿದೆ, ತಿರುಗಿ ಏಳುವುದೇ ಇಲ್ಲ. ನೋಡ್ರ ಅದು ತಿರುಗಿ ಅದು ಬಿದ್ದೋಗ್ತಾ ಇದೆ, ಏನಾಗಲ್ವ ಅಂತ ತಿರುಗಿ ತಿರುಗಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಫೈನಾನ್ಷಿಯಲ್ ಬಿದ್ದೋಯ್ತು, ಇನ್ಯಾವತ್ತೂ ಮೊದಲಿಗಿರೋಂಥ ಸ್ಥಿತಿಗತಿಗಳಿಗೆ ವಾಪಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲ ರಾಜ್ಯಗಳಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿ, ಅದರ ಬೂಸ್ಟ್ ಮಾಡಿ, ಫೈನಾನ್ಸ್ ಮಾರ್ಕೆಟ್ನ ತಿರ್ಗಾ ತರಬೇಕು ಅಂತ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಯಹೋವನು ಹೇಳೋಂಥ ಮಾತು ಏನಂತಂದರೆ, ಇದು ಬಿದ್ದೋಗಿದೆ, ತಿರ್ಗಾ ಇನ್ಯಾವತ್ತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾರೋ ಇದನ್ನ ವಾಪಸ್ತು ಪುನಃ ಇರುವಂಥ ಸ್ಥಿತಿಗತಿಗಳಿಗೆ ತರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ತರೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಭೂಮಿಯಲ್ಲಿ ದುಷ್ಟತನ ಏನಾಗಿದೆ ಅಂತ ಹೇಳ್ತಾರೆ, ಅಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಏನಪ್ಪ ದುಷ್ಟತನ ಜಾಸ್ತಿ ಆಗಿದೆ, ಯಾಕೆ ಜಾಸ್ತಿ ಆಯಿತು ಅಂತಂದರೆ, ದೇವರು ಈ ಭೂಮಿನ ಯಾರ ಕೈಲಪ್ಪ ಒಪ್ಪಸ್ ಕೊಟ್ಟಿದ್ದಾರೆ ಅಂತಂದರೆ, ದುಷ್ಟ ಜನಗಳ ಕೈಲಿ ಒಪ್ಪಸ್ ಕೊಟ್ಟಿದ್ದಾರೆ ಅಂತ ನೋಡಿ. Ezekiel 7:24 and 24 ನೋಡೋಣ. ಅಶುದ್ಧ ಆದ ಕಾರಣ ಅದನ್ನು ಅವರಿಗೆ ಅಶುದ್ಧ ಪದಾರ್ಥವನ್ನಾಗಿ ಮಾಡಿ ಅನ್ಯರ ಕೈಯಿಂದ ಕೊಳ್ಳೆ ಹೊಡೆಯಿಸಿ ಲೋಕದ ಅತಿ ದುಷ್ಟರಿಂದ ಸೂರೆ ಮಾಡಿಸುವೆನು. ಯಾರಿಂದ ಸೂರೆ ಮಾಡಿಸ್ರಂತಂದ್ರೆ, ಅತಿ ದುಷ್ಟರಿಂದ ಸೂರೆ ಮಾಡಿಸ್ರಂತೆ. ಅಂದ್ರೆ ಭೂಮಿನ ಯಾವ ತರ ಸ್ಪಾಯ್ಲ್ ಮಾಡ್ತಾರೆ ಅಂತಂದ್ರೆ, ಅತಿ ಒಂದು ಮೋಸವಾಗಿರೋ ಜನಗಳು, ಅತಿ ದುಷ್ಟವಾಗಿರೋಂಥ ಜನಗಳನ್ನ ಏನು ಮಾಡ್ತಾರೆ ದೇವರಲ್ಲಿ ಅಲ್ಲಿ ನಾಶ ಮಾಡ್ತಾರೆ ಅಂತಂದ್ರೆ, ಅದರ ಎಜೇಕಿಯೇಲ್ ಅದರ Ezekiel 7:21 ಎಜೇಕಿಯೇಲನ ಪ್ರವಾದನ ಗ್ರಂಥ 7:21-24 ಅದರ. ಸೊ ಅದಕ್ಕೆ ದುಷ್ಟರ ಕೈಲಿ ಇವತ್ತು ಇರೋಂಥ ಎಲ್ಲ ರಾಜ್ಯಗಳಿರೋಂಥ ಎಲ್ಲ ಮುಖ್ಯವಾಗಿಂಥ ಒಂದು ಒಂದು ಪೊಸಿಷನ್ ಇರೋದು ಯಾರಪ್ಪ ಅಂತಂದರೆ, ಎಲ್ಲ ಎಂತಾರೆ ಸೆಲ್ಫಿಶ್ ಆಗಿರೋಂಥ ದುಷ್ಟ ಅಧಿಕಾರಿಗಳು, ಅವ್ರ ಸ್ವಾರ್ಥವಾಗಿರೋಂಥ ನಿರ್ಧಾರಗಳು ತೊಗೊಳೋದ್ರಿಂದ ಏನಾಗ್ತದೆ ಅಂದರೆ, ಯಾರಿಗಪ್ಪ ಇದು ಮುಖ್ಯವಾಗಿ ಏಟು ಅಂತಂದರೆ, ಜನಸಮೂಹದವ್ರಿಗೆ, ಪ್ರಜೆಗಳಿಗೇನಾಗಿದೆ ಇದು, ಅದರ ಭೂಮಿಗೇನಾಗಿದೆ ಏಟು ಏಟಾಗಿದೆ. ಆಮೇಲೆ ಅವರು ಅದನ್ನು ಹೊಲೆಗೊಳಿಸುವರು. ಏನು ಮಾಡ್ತಂತೆ ಅವರು ಅದನ್ನು
ಹೊಳೆಗೊಳಿಸುವರು ಅಂತಾರೆ, ಸ್ಪಾಯ್ಲ್ ಇಟ್ ಹಾಳು ಮಾಡ್ತಾರಂತೆ. ಆಮೇಲೆ ನಾನು ಅವರ ಕಡೆಯಿಂದ ನನ್ನ ಮುಖವನ್ನು ಓರೆ ಮಾಡಲು ನನ್ನ ಇಷ್ಟ ಮಂದಿರವನ್ನು ಹೊಲೆಗೆಡಿಸುವರು. 24th ವರ್ಸ್. ಹೀಗಿರಲು ನಾನು ಅತಿ ದುಷ್ಟ ಜನಾಂಗಗಳನ್ನು ಬರಮಾಡುವೆನು, ಅವು ನನ್ನ ಜನರ ಮನೆಗಳನ್ನು ವಶ ಮಾಡಿಕೊಳ್ಳುವವು. ನೋಡ್ರ, ಅತಿ ದುಷ್ಟ ಜನಾಂಗದವ್ರನ್ನು ಏನ್ ಮಾಡ್ತೀನಿ, ಬರಮಾಡ್ತೀನಿ. ಅದರ ಇವತ್ತಿರಂತ ಎಲ್ಲ ರಾಜ್ಯಗಳು ಹೆಂಗಿದೆ ಅಂದರೆ, ಅತಿ ದುಷ್ಟವಾಗಿರೋ ರಾಜ್ಯಗಳು ಏನು ಮಾಡ್ತಂತೆ, ಅವರೆಲ್ಲ ಸ್ಪಾಯ್ಲ್ ಮಾಡ್ತಾರಂತೆ. ನೋಡ್ರಿ, ಐಸಾಯಾಗೆ ಬನ್ನಿ, 24 ಚಾಪ್ಟರ್ ಐಸಲಿ ವರ್ಸ್ 10 ಮತ್ತು 11 ಓದೋಣ ಅಂತೀನಿ. ಐಸಾಯಾ ಚಾಪ್ಟರ್ 24 ವರ್ಸ್ 10 ಮತ್ತು 11 ನೋಡ್ರಿ ಏನು ಹೇಳ್ತಾರೆ ಅಂತೀನಿ. 10 ಮತ್ತು 11. ಹಾಳು ಪಟ್ಟಣವು ಬಿದ್ದು ಹೋಗಿದೆ. ಏನು ಪಟ್ಟಣ ಅಂತೆ, ಹಾಳು ಪಟ್ಟಣವು ಬಿದ್ದು ಹೋಗಿದೆ. ಆಮೇಲೆ ಯಾರು ಹೋಗದಂತೆ ಪ್ರತಿಯೊಂದು ಮನೆಯು ಮುಚ್ಚಿದೆ. ಯಾರು ಹೋಗದಂತೆ ಪ್ರತಿಯೊಂದು ಮನೆ ಏನಾಗಿದೆ, ಮುಚ್ಚಿದೆ ಅಂತ ಹೇಳ್ತಾರೆ. ಅದ್ರ ಅಲ್ಲಿ ನೋಡ್ರಿ, ಐಸಾಯ 24:10 ಅಲ್ಲಿ ಇಂಗ್ಲೀಷಲ್ಲಿ ಹೋದ್ರೆ ಏನು ಹೇಳ್ತಾರೆ ನೋಡಿರ್ತೀನಿ. ಐಸಾಯ 24 ಚಾಪ್ಟರ್ ವರ್ಸ್ 10 ಮತ್ತು 11 ನಾವು ಇಂಗ್ಲೀಷಲ್ಲಿ ಹೋದ್ರೆ ನೋಡಿರ್ತೀನಿ ಅಂತೀನಿ. ಐಸಾಯ 24 ಚಾಪ್ಟರ್ ವರ್ಸ್ 10 ಅಂಡ್ 11. ದ ಸಿಟಿ ಆಫ್ ಕನ್ಫ್ಯೂಷನ್ ಇಸ್ ಬ್ರೋಕನ್ ಡೌನ್. ದ ಸಿಟಿ ಆಫ್ ಕನ್ಫ್ಯೂಷನ್ ಇಸ್ ಬ್ರೋಕನ್ ಡೌನ್. ಸಿಟಿ ಆಫ್ ಕನ್ಫ್ಯೂಷನ್ ಅದರ ನಾವು ಸಾಮಾನ್ಯವಾಗಿ ಸಿಟಿ ಆಫ್ ಕನ್ಫ್ಯೂಷನ್ ಕನ್ಫ್ಯೂಷನ್ ಅಂತಂದ್ಬಿಟ್ಟು ನಾವು ಯಾರಿಗೆ ಹೇಳ್ತೀರಿ. ಅದರ ಕನ್ಫ್ಯೂಷನ್ ಅಂದರೆ ಬಾಬೆಲ್. ಬಾಬೆಲ್ದಲ್ಲಿ ಏನಾಯ್ತು, ಭಾಷೆಗಳು ತಾರಮಾರ ಆಯ್ತಲ್ಲ, ಅದರ ಮಹಾ ಕನ್ಫ್ಯೂಷನ್ ಆಗಿರೋಂಥ ಮಹಾನಗರ ಅದರ ದ ಬ್ಯಾಬಿಲೋನ್ ದ ಗ್ರೇಟ್. ದ ಗ್ರೇಟ್ ಸಿಟಿ ಆಫ್ ಕನ್ಫ್ಯೂಷನ್ ಇಸ್ ಬ್ರೋಕನ್ ಡೌನ್. ಬಾಬಿಲೋನ್ಗೆ ಆಗಲೇ ಬಿದ್ದೋಗ್ಬಿಡ್ತು. ಇವಾಗ ಏನಾಗಿರುತ್ತೆ, ಬಾಬಿಲೋನು ಮುರಿದೋಗಿದೆ ಅಂತೆ. ಆಮೇಲೆ ನೆಕ್ಸ್ಟ್ ಇಂಗ್ಲೀಷ್ ಹೇಳ್ತಾರೆ, ಎವ್ರಿ ಹೌಸ್ ಈಸ್ ಶಟ್ ಅಪ್. ಎವ್ರಿ ಹೌಸ್ ಇಸ್ ಶಟ್ ಅಪ್. ವಿಚ್ ಹೌಸ್? ಅನೇಕ ಜನಗಳಿಗೆ ವಚನ ಕೋಟ್ ಮಾಡ್ಬಿಟ್ಟು ಏನು ಮಾಡ್ತಾರೆ, ನಮ್ಮ ಮನೆ ಬಗಲಿಗೆ ಹಾಕ್ತಾರೆ ಇವಾಗೆಲ್ಲ. ಆದರೆ ಏನು ಹೇಳ್ತಾರೆ, ಓ ಇವಾಗ ಗೌರ್ಮೆಂಟು ನಿರ್ಧಾರ ಮಾಡಿರೋಂಥ ಒಂದು ಮನೆ ಬಗಲ ಹಾಕ್ಕೊಂಡು ಮನೇಲಿ ಇರಬೇಕು ಅಂತಂದ್ಬಿಟ್ಟು ಅದಕ್ಕೆ ವಚನ ಕೋಟ್ ಮಾಡಿ ಹೇಳ್ತಾರೆ, ಎವ್ರಿ ಹೌಸ್ ಇಸ್ ಶಟ್ ಅಪ್. ಆಮೇಲೆ ದಟ್ ನೋ ಮ್ಯಾನ್ ಮೇ ಕಮ್ ಇನ್. ದಟ್ ನೋ ಮ್ಯಾನ್ ಮೇ ಕಮ್ ಇನ್. ಅದರ ಇವತ್ತು ನಮಗೆಲ್ಲ ಗೌರ್ಮೆಂಟು ಮನೆಯೊಳಗೆ ಇರಿ ಅಂತಂತ ಹೇಳಿದ್ದಾರೆ. ಅದರ ಇಲ್ಲಿ ಏನು ಹೇಳ್ತಾರೆ, ದಟ್ ನೋ ಮ್ಯಾನ್ ಮೇ ಕಮ್ ಇನ್ ನಾಟ್ ದಟ್ ಯು ಮೇ ಗೋ ಔಟ್. ಅಂದರೆ ಈ ವಚನ ಹೇಳಿದ್ರೆ ಏನಾಗಿದೆ, ಎವ್ರಿ ಹೌಸ್ ಇಸ್ ಶಟ್ ಅಪ್ ದ ನೋ ಮ್ಯಾನ್ ಮೇ ಕಮ್ ಇನ್ ಅಂದರೆ ಏನು, ಬಾಗಲ್ ಹಾಕ್ಬಿಡ್ತಾರೆ. ಹೊರಗಡೆಯಿಂದ ಯಾರೋ ಒಳಗಡೆ ಬರೋಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಒಳಗಡೆ ಇರೋರು ಆಚೆಕಡೆ ಹೋಗ್ಬೇಡ ಅಂತಂದ್ಬಿಟ್ಟು ಏಳನೇ ವಚನ ಹೇಳ್ತಾ ಇಲ್ಲ. ಹಾಗಾದರೆ ವಚನ ಹೇಳ್ತದೆ ಯಾವ್ದು ಬಗ್ಗೆ, ದ ಗ್ರೇಟ್ ಸಿಟಿ ಆಫ್ ಬ್ಯಾಬಿಲಾನ್ ಏನಾಯ್ತದೆ, ಇಟ್ ಈಸ್ ಶಟ್ ಅಪ್. ಅದರ ಎಲ್ಲ ಕ್ರಿಶ್ಚಿಯನ್ ಡೋಮಿನಂಥ ಎಲ್ಲ ಸಭೆಗಳು ಏನು ಹಾಕ್ಬಿಟ್ಟಿರ್ಬೋದು, ಮುಚ್ಚಾಕ್ಬಿಟ್ರು. ಅದರ ಯಾವ್ದಾರ ಒಂದು ಸಭೆ ಏನೋ ಓಪನ್ ಇದೆಯಾ ನೋಡ್ಬೇಕಾದ್ರೆ, ನೋಡ್ಬೇಕಾದ್ರೆ ವ್ಯಾಟಿಕನ್ ಸಿಟಿ, ದ ಗ್ರೇಟ್ ವ್ಯಾಟಿಕನ್ ಸಿಟಿಯಲ್ಲಿ ಏನ್ರಿ ಎವ್ರಿ ಗುಡ್ ಫ್ರೈಡೆ ಅಥವಾ ಈಸ್ಟರಲ್ಲಿ ಮಾಸ್ ಕಂಡಕ್ಟ್ ಮಾಡೋರು ಪೋಪು ಎಂತ ಸೆಂಟ್ ಪೀಟರ್ ಸ್ಕ್ವೇರಲ್ಲಿ ಅವ್ರು ಕಂಡಕ್ಟ್ ಮಾಡ್ಬೇಕಾದ್ರೆ ಇಡೀ ಎಲ್ಲ ಒಂದು ಏನ್ತಾರೆ ರೋಮನ್ ಕ್ಯಾಥಲಿಕ್ಸು ಆ ಕಡೆ ಇರೋವಂಥವ್ರು ಎಲ್ಲರೂ ಗ್ಯಾದರ್ ಆಗೋರು. ಆದರೆ ಈ ಸತಿಗೆ ಅದರ ಏನ್ರಿ ಒಬ್ಬೇ ಒಬ್ಬ ಪೋಪ್ ಮಾತ್ರ ಏನು ಮಾಡಿದಾರೆ ಅಂತಂದರೆ ಬೆನಿಡಿಕ್ಷನ್ ಮಾಡಿದ್ರೆ ಅಲ್ಲಿ ನಾವು ಕೊಟ್ಟಿದ್ದಾರೆ. ಅದರ ಯೋಚನೆ ಮಾಡಿದ್ದಾರೆ ಈ ಥರ ಆಗಿರೋಂಥ ಸನ್ನಿವೇಶನೇ ಇಲ್ಲ ಅದರ ಚರ್ಚ್ ಹಿಸ್ಟ್ರಿಯಲ್ಲಿ, ದ ಫಸ್ಟ್ ಟೈಮ್. ಅದರ ಅದಕ್ಕೆ ಹೇಳ್ತಾರೆ ಸಿಟಿ ಆಫ್ ಕನ್ಫ್ಯೂಷನ್ ಇಸ್ ಬ್ರೋಕನ್ ಡೌನ್. ಬ್ಯಾಬಿಲೋನ್ ಯಾರಪ್ಪ ಬ್ಯಾಬಿಲೋನ್ ಅಂದರೆ, ನಾಟ್ ಓನ್ಲಿ ಪೇಪಸಿ, ಅದು ಮಾತ್ರ ಅಲ್ಲ ಎಲ್ಲ ಕ್ರೈಸ್ತ ರಾಜ್ಯಗಳಿಗೆ ದೇವ್ರು ಕೊಡೋಂಥ ಹೆಸರು ಅಂತಂದರೆ ಬ್ಯಾಬಿಲೋನ್. ಅದರ ಕ್ರಿಶ್ಚಿಯನ್ ಡೋಮ್ ಎಲ್ಲ ಕ್ರೈಸ್ತ ರಾಜ್ಯಗಳೇನಾಗಿದೆ ಅಂತ ಇವತ್ತು ಮುಚ್ಚಲ್ಪಟ್ಟಿದೆ. ಯಾರೂ ಒಳಕ್ಕೆ ಏನು ಮಾಡೋಂಗಿಲ್ಲ, ಆ ರಾಜ್ಯಗಳಲ್ಲಿ ಬರೋಂಗಿಲ್ಲ. ಆಮೇಲೆ ನೋಡಿ ನೆಕ್ಸ್ಟ್ ಏನು ಹೇಳ್ತಾರೆ, ಕಣಲ್ಲಿ ಓದಿಂತೀನಿ. ಐಸಾಯ 24 ಚಾಪ್ಟರ್ 10th ವರ್ಸ್ ಹಂಗೆ ಮುಂದಕ್ಕೆ ಓದಿ. 10th ವರ್ಸ್ 11th ವರ್ಸ್ ಓದಿಂತೀನಿ. 11ನೇ ವಚನ, ದ್ರಾಕ್ಷಾರಸದ ಕೊರತೆಯಿಂದ ಬೀದಿಗಳಲ್ಲಿ ಅರಚುತ್ತಾರೆ, ಉಲ್ಲಾಸವೆಲ್ಲ ಅಸ್ತಮಿಸಿದೆ, ಲೋಕದ ಸಡಗರವು ಸೆರೆಯಾಗಿ ತೊಲಗಿದೆ. ನೋಡ್ರ ಏನಂತಾರೆ, ಎಲ್ಲ ಉತ್ಸಾಹವು ಏನಾಗಿದೆ, ಅಸ್ತಮಿಸಿದೆ. ಎಲ್ಲ ಸಂತೋಷವು ಏನಾಗಿದೆ, ಎಲ್ಲ ಸಂತೋಷವು ಏನಾಗಿದೆ ಅಲ್ವರ, ಕ್ಲೋಸ್ ಆಗಿದೆ ಅಲ್ವರ. ಅದಕ್ಕೆ ಹೇಳ್ತಾರೆ, ದ ಮಿರ್ತ್ ಆಫ್ ದ ಲ್ಯಾಂಡ್ ಇಸ್ ಗಾನ್, ದ ಹ್ಯಾಪಿನೆಸ್ ಆಫ್ ದ ಲ್ಯಾಂಡ್ ಅಲ್ವರ, ದ ಜಾಯ್ ಆಫ್ ದ ಲ್ಯಾಂಡ್ ಇಸ್ ಗಾನ್. ಅದರ ಏನಿಲ್ಲ ರಾಜ್ಯಗಳಲ್ಲಿ ಸಂತೋಷ ಎಲ್ಲರ ಇದೆಯಾ? ಅದರ ಯೋಚನೆ ಮಾಡಿರ್ತೀನಿ, ವ್ಯಾಟಿಕನ್ ಸಿಟಿ ಇರೋ ಜಾಗದಲ್ಲಿ ಸ್ಪೇನ್ ಇಟಲಿಯಲ್ಲಿ ಏನ್ರಿ ವರ್ಲ್ಡಲ್ಲಿ ಲಾರ್ಜೆಸ್ಟ್ ನಂಬರ್ ಆಫ್ ಕ್ಲಬ್ ಬಾರಲ್ಲಿ ಇರೋದು. ಅದರ ಇವತ್ತು ಏನಾಗಿದೆ, ಎಲ್ಲ ಟೋಟಲ್ ಏನ್ರಿ ಇವಾಗ ಟೋಟಲಿ ಶಟ್ ಡೌನ್. ಅದೆಲ್ಲ ಏನಿಲ್ಲ, ಯಾವುದೋ ಯಾವುದೋ ಇಲ್ಲ ಅಲ್ವರ. ಅದಕ್ಕೆ ನೋಡಿ 24 ಚಾಪ್ಟರ್ಲ್ಲಿ 17th ವರ್ಸ್ ಓದೋಣ ಅಂತೀನಿ. 17ನೇ ವಚನ, ಭೂನಿವಾಸಿಯೇ ಭಯವು ಗುಂಡಿಯು ಬಲೆಯು ನಿನಗೆ ಕಾದಿವೆ. ಏನಪ್ಪ ಕಾದಿದೆ ಅಂತಂದ್ರೆ, ಮನುಷ್ಯನಿಗೆ ಬಲೆಯು ಭಯವು ಗುಂಡಿಯು ಬಲೆಯು ಏನಾಗಿದೆ ನಿಮಗೆ ಕಾದಿದೆ ಅಲ್ವರ. ನೋಡಪ್ಪ ಮನುಷ್ಯನಿಗೆ ಏನಪ್ಪ ಹೊಡಿದ್ರೆ ಭಯ ಬಂದ್ಬಿಟ್ಟಿದೆ ಅವರ. ಏನು ಭಯ ಬಂದ್ಬಿಟ್ಟಿದೆ, ಅಯ್ಯೋ ನಾವೇನಪ್ಪ ಆಗ್ತೀರಿ, ನಮ್ಗೆ ಗೊತ್ತೇನು ನೆಕ್ಸ್ಟ್ ಏನಾಗ್ತಾರೆ ಅಂತಂದ್ಬಿಟ್ಟು ಎಲ್ಲ ಭಯದಿಂದ ಏನು ಮಾಡ್ತಾರೆ ಇವತ್ತು,
ಕಾಯ್ತಾವ್ರೆ ಅದರ ಒಂದು ಏನಂತಾರೆ ಒಂದು ಬಲೆ ಬಲೆ ಕಾದಿದೆ, ಒಂದು ಗುಂಡಿನ ಇದಂತೆ ಮನುಷ್ಯನಿಗೆ ಕಾದಿದೆ ಅಂತ ಅಲ್ವರ. ಅದೇ ನೋಡ್ಬೇಕಾದ್ರೆ ನೋಡಿ ನೆಕ್ಸ್ಟ್ ವಚನ ಓದಿದ್ದೀವಿ ಮುಂದಕ್ಕೆ. ಏನಿದು ಬಲೆ, ಏನಿದು ಗುಂಡಿ ಅಂತ ಅಂದ್ಬಿಟ್ಟು ನಾವು ಏನಂತ ನೆಕ್ಸ್ಟ್ ವಚನದಲ್ಲಿ ಹೇಳ್ತಾರೆ. ಓದೋಣ ಅಂತೀನಿ 24:18. ಭಯದ ಸಪ್ಪಳದಿಂದ ಓಡಿ ಹೋಗುವವನು, ಭಯದ ಸಪ್ಪಳದಿಂದ ಓಡಿ ಹೋಗುವವನು ಗುಂಡಿಯಲ್ಲಿ ಬೀಳುವನು. ಅವನೇನ್ ಮಾಡ್ತಂತೆ, ಗುಂಡಿಯಲ್ಲಿ ಬೀಳ್ತಂತೆ. ಭಯದ ಸಪ್ಪಳದಿಂದ ಮನುಷ್ಯ ಓಡೋಗಿ ತಪ್ಪಿಸ್ಕೊಂಡೋಗಿ, ಅಯ್ಯೋ ಇದೆಲ್ಲ ತಪ್ಪಿಸ್ಕೊಂಡ್ಬಿಡೋಣಪ್ಪ, ಏನೋ ಪ್ರಾಣ ಕಾಪಾಡ್ಬಿಡೋಣ ಅಂತ ಹೋದ್ರೆ ಮನುಷ್ಯ ಎಲ್ಲಿಗೆ ಬೀಳ್ತಾನಂತೆ ಇವಾಗ, ಗುಂಡಿಗೆ ಬೀಳ್ತಾನಂತೆ. ಯೋಚನೆ ಮಾಡಿತೀನಿ, ಏನೋ ಒಂದು ಸಿಚುವೇಶನ್ ತಪ್ಪಿಸ್ಕೊಂಡೋಗಿ ಸೇಫ್ಟಿಗೆ ಹುಡ್ಕಕ್ಕೆ ಅಂತ ಬಂದರೆ ಮನುಷ್ಯ ಎಲ್ಲಿ ಬೀಳ್ತಾನಂತೆ, ಗುಂಡಿಗೆ, ಗುಂಡಿಯಲ್ಲಿ ಬೀಳ್ತಾನೆ. ಸರಿಯಪ್ಪ ಗುಂಡಿಗೆ ಬಿದ್ದೋ ಇದಾಯ್ತು ಅದರ ತಪ್ಪಾಗೋಯ್ತು ಅದರ ಹಳ್ಳಿಗೆ ಬಿದ್ದುಬಿಟ್ರೆ ಅದರ, ಯಾಕೆಂದರೆ ಕೂಡರಾಗಿರೋಂಥ ಲೀಡರ್ಗಳಿದ್ದಾರೆ, ಕೂಡರಾಗಿರೋಂಥ ಲೀಡರ್ಗಳು ಎಲ್ಲ ಎಂತ ಕರ್ಕೊಂಡೋಗ್ಬೇಕಾದ್ರೆ ಎಲ್ಲಿಗೆ ಬೀಳ್ತಾ ಇಲ್ಲರ ಕೂಡ ಕೂಡ ನೋಡಿಸ್ಕೊಂಡ್ರೆ ಯೇಸು ಖುಷಿ ಅಂತಂದ್ರೆ ಇಬ್ಬರು ಹಳ್ಳಿಗೆ ಬೀಳ್ತಾ ಇದ್ದಾರೆ. ಎಲ್ಲರೂ ಏನು ಮಾಡ್ತಾಯಿರ್ತಾವೆ, ಅದು ಕೂಡ್ರ ಲೀಡ್ರ್ ಜೊತೆಗೆ ಎಲ್ಲ ಜನಗಳು ಬೀಳ್ತಾರೆ ಇವತ್ತು. ಹಾಂ, ಅವನ ಹಳ್ಳಿಗೆ ಬೀಳ್ತವ್ರೆ. ಹಳ್ಳದಿಂದ ಮೇಲೆ ಅಪ್ಪಿ ತಪ್ಪಿ ಕಷ್ಟಪಟ್ಟು ಏನೇ ಎದ್ದು ಬಂದರೆ ನೋಡಿ ಮನುಷ್ಯನಿಗೆ ಏನು ಕಾಯ್ಕೊಂಡೈತಂತಲ್ಲೇ. ನೆಕ್ಸ್ಟು, ಗುಂಡಿಯನ್ನು ಹತ್ತಿ ಬರುವವನು ಬಲೆಗೆ ಸಿಕ್ಕುವನು. ನೋಡ್ರ, ಗುಂಡಿಗೆ ಹತ್ತು ಬರೋವನು ಏನು ಸಿಕ್ಕಾಕೊಂತಾನೆ ಅಂತಂದರೆ ಬಲೆಗೆ ಏನು ಮಾಡ್ತಾನೆ ಅವನು, ಅವನು ಸಿಕ್ಕಾಕೊಂತಾನೆ ಅಂತಂದ್ರೆ ಅಂದ್ರೆ ಇವತ್ತು ಹೋಗ್ತಾಯಿದ್ದ ಸನ್ನಿವೇಶ ಅದೆಲ್ಲ ಇದ್ರಿ. ಅದರ ಮನುಷ್ಯ ಒಂದು ಸಿಚುವೇಶನಿಂದ ಎಸ್ಕೇಪ್ ಆದರೆ ಇನ್ನೊಂದು ಸಿಚುವೇಶನ್ಗೆ ಏನು ಮಾಡ್ತಾನೆ, ಬಂದು ಸಿಕ್ಕಾಕೊಂತ ಇದ್ದಾನೆ. ಯಾಕಂದರೆ ಈ ಕಷ್ಟ ಸಂಕಟಗಳು ಜಗತ್ಪಲ್ಲಿ ಯಾವ ಥರ ಬರ್ತಂದ್ರೆ ಒಂದು ಸ್ತ್ರೀಗೆ ಪ್ರಸವ ವೇದನೆ ಬರುವಂಥ ರೀತಿಯಲ್ಲಿ ಏನಾಗ್ತದೆ ಜಗತ್ಪಲ್ಲಿ ಕಷ್ಟ ಸಂಕಟ ಬರ್ತಾನೆ ಅಂತಂದ್ರೆ ಕಷ್ಟದ ಮೇಲೆ ಕಷ್ಟ 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 ಬರ್ತಾನೆ ಇರ್ತಾರೆ ಹೊರತು ಮನುಷ್ಯ ಒಂದು ಸಿಚುವೇಶನ್ ಇನ್ನೊಂದು ಸಿಚುವೇಶನ್ಗೆ ಹೋಗ್ತಾನೆ ಅಂತ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಆಮೋಸಲ್ಲಿ ಹೇಳ್ತಾರಲ್ಲ, ಯಹೋವನ ದಿನವೋ ನಿರೀಕ್ಷಿಸಿಕೊಂಡವರಿಗೆ ಅಯ್ಯೋ ಅಲ್ಲರ ಹೆಂಗಿದೆ ಅಂತ ಹೇಳ್ತಾರೆ ನೋಡಿ. ಆಮೋಸು 5:18-20 ಆಮೋಸ್ 5th chapter 18-20. ಯಹೋವನ ದಿನವನ್ನು ನಿರೀಕ್ಷಿಸಿಕೊಂಡಿರುವವರೇ ನಿಮ್ಮ ಗತಿಯನ್ನು ಏನು ಹೇಳಲಿ. ನೋಡ್ರ, ಯಹೋವನ ದಿನವನ್ನು ನಿರೀಕ್ಷಿಸಿಕೊಂಡಿರೋರೆ ನಿಮಗೆ ಗತಿಯನ್ನು ಏನು ಹೇಳಲಿ. ಯಹೋವನ ದಿನವು ನಿಮಗೇಕೆ, ನೋಡ್ರ ಯಹೋವನ ದಿನವು ನಿಮಗೇಕೆ, ಅದು ಬೆಳಕಲ್ಲ ಕತ್ತಲೆಗೆ. ಏನ್ರಿ ಅದು, ಅದು ಬೆಳಕಲ್ವಂತೆ ಏನಂತೆ ಅದು, ಕತ್ತಲೆ. ಯಹೋವನ ದಿನ ಕರ್ತನ ದಿನ ಹೆಂಗಿದೆ ಅಂತೆ, ಅದು ಬೆಳಕಲ್ವಂತೆ ಕತ್ತಲೆ ಇರೋದಲ್ಲಿ. ಸರಿ ಹೆಂಗಿದೆ ಅದು ನೋಡಕ್ಕೆ ನೋಡಿತೀನಿ, ಅದು ಎಕ್ಸ್ಪ್ಲೇನ್ ಮಾಡ್ತಾರೆ, ಒಂದು ಎಷ್ಟು ಚೆನ್ನಾಗಿದೆ ಕತೆ ಹೇಳ್ತಾರೆ ನೋಡಿತೀನಿ. ಸಿಂಹದ ಕಡೆಯಿಂದ ಓಡಿದವನಿಗೆ ಕರಡಿಯು ಎದುರು ಬಿದ್ದಂತಾಗುವುದು. ಅಪ್ಪ ಯೋಚನೆ ಮಾಡ್ರಿ, ಸಿಂಹದಿಂದ ತಪ್ಪಿಸ್ಕೊಂಡು ಹೋಗೋದೇ ಗ್ರೇಟ್ ಅಂತೆ, ಅವ್ನು ತಪ್ಪಿಸ್ಕೊಂಡು ಹೋದ್ರೆ ಎದುರುಗಡೆ ಏನು ಸಿಕ್ಬಿಡ್ತಂತೆ, ಕರಡಿ ಅಂತೆ. ಕರಡಿ ಕೈಲಿ ಸಿಗಾಕೊಂಡು ತಪ್ಪಿಸ್ಕೊಳಕ್ಕೆ ಸಾಧ್ಯನಾ? ಸಿಂಹದ ಕೈಲಿ ಸಿಗಾಕೊಬೋದು, ಅದನ್ನು ಸಿಗಾಕೊಂಡ್ರೆ ತಪ್ಪಿಸ್ಕೊಬೋದು, ಕರಡಿ ಕೈಲಿ ಸಿಗಾಕೊಂಡ್ರೆ ತಪ್ಪಿಸ್ಕೊಂಡು ಭಾರಿ ಅಸಾಧ್ಯ ಅಂತ ಹೇಳ್ತಾರೆ. ಆದರೂ ಕೂಡ ಈ ಮನುಷ್ಯ ತಪ್ಪಿಸ್ಕೊಂಡು ಹೋಗ್ಬಿಟ್ಟಂತೆ, ಹೋದ್ರೆ ಒಂದು ಮನೆಗೆ ಹೋಗ್ಬಿಟ್ಟು ಏನು ಮಾಡ್ದಂತೆ, ಕೈ ಇಟ್ಟಂತೆ. ಕೈ ಇಟ್ಟಿದ ತಕ್ಷಣ ಏನು ಕಚ್ಬಿಡ್ತಂತೆ ಅವನಿಗೆ, ಒಂದು ಹಾವು ಕಚ್ಬಿಡ್ತಂತೆ. ಅದರ ವಿಶ್ರಾಂತಿ ತೊಗೊಂಡೋದಕ್ಕೆ ಅದರ ಅಯ್ಯೋ ಸಾಕಪ್ಪ ರೆಸ್ಟು, ಅಲ್ಟಿಮೇಟ್ ರೆಸ್ಟ್ ಅಂದ್ಬಿಟ್ಟು ಕೈ ಇಟ್ಟರೆ ಏನು ಕಚ್ತಂತೆ, ಹಾವು ಕಚ್ತಂತೆ. ಓದಿ ಹಂಗೆ ಮುಂದಕ್ಕೆ. ಅವನು ಮನೆಗೆ ಓಡಿ ಬಂದು ಕೈಯನ್ನು ಗೋಡೆಯ ಮೇಲೆ ಊರಲು ಹಾವು ಕಚ್ಚಿದ ಹಾಗಾಗುವುದು. ಮನೆ ಮೇಲೆ ಕೈಯನ್ನು ಊರಲು ಅವನಿಗೆ ಹಾವು ಕಚ್ಚಿದಂತೆ ಆಗುವುದು ಅಲ್ವರ. ಸತ್ ನೋಡ್ಬೇಕ್ರೆ ಮನುಷ್ಯನಿಗೆ ಒಂದು ಸಿಚುವೇಶನಿಂದ ಇನ್ನೊಂದು ಸಿಚುವೇಶನ್ ಅಲ್ವರ, ಒಂದು ಸಿಚುವೇಶನ್ ಇನ್ನೊಂದು ಸಿಚುವೇಶನ್ ಏನಾಗ್ತಾರೆ, ಬಂದೆ ಮನುಷ್ಯ ಸಿಕ್ಕಾಕೊಂತಾನೆ ಇದ್ದಾನೆ. ಅದಕ್ಕೆ ಇದು ಯಹೋವನ ಒಂದು ದಿನ, ಇದರಿಂದ ತಪ್ಪಿಸ್ಕೊಳಕ್ಕೆ ಅಸಾಧ್ಯ. ಅದಕ್ಕೆ ಹೇಳ್ಬಿಟ್ರು ಹೆಂಗಿದೆ ಅಂತಂದ್ರೆ ಈ ದಿನ ಬಂದ್ಬಿಟ್ಟು ಏನ್ರೇ ಇದರಲ್ಲಿ ಕತ್ತಲೆ ಹೊರತು ಬೆಳಕಿಲ್ಲ. ಮನುಷ್ಯನಿಗೆ ಏನು ಸಿಗ್ತಾರೆ ಅಂತಂದರೆ ಓ ಏನಂತಾರೆ ಗುಂಡಿ, ಗುಂಡಿಯಿಂದ ತಪ್ಪಿಸ್ಕೊಟ್ಟು ಏನು ಸಿಗ್ತಾ ಅಂತಲ್ಲಿ ಬಲೆ ಏನಾಗ್ತಾರೆ ಮನುಷ್ಯನಿಗೆ ಅವನು ಸಿಕ್ಕಾಕೊಂತಾನೆ ಅಂತಂದರು. ಅದರ ಅದಕ್ಕೆ ಭೂಮಿ ಹೆಂಗಿದೆ ಅಂತೆ, ಅಮಲೇರಿ ತೂಗಾಡ್ತಾ ಇದೆ. ಅದರ ಏನಕ್ಕೆ ಹೆಂಗಾರ ಮಾಡಿ ಯಾವ ಥರ ಸ್ಥಿರವಾಗಿ ನಿಂತ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ರೆ ಆದರೆ ಆಗ್ತಾನೆ ಇಲ್ಲ. ಯಾಕೆ ಆಗ್ತಾ ಇಲ್ಲ, ಯಾಕೆ ಆಗಲ್ಲ, ಯಾಕೆ ಮನುಷ್ಯ ಇಷ್ಟೆಲ್ಲ ಪ್ರಯತ್ನ ಮಾಡೋದು ಯಾಕೆ ಸಕ್ಸಸ್ಫುಲ್ ಆಗ್ತಾ ಇಲ್ಲ ಅಂತಂದರೆ ಅದರಲ್ಲಿ ಫಸ್ಟ್ ಆಫ್ ಆಲ್ ದೇವ್ರ ಚಿತ್ತಾನೆ ಇಲ್ಲ. ನೋಡಿ ಐಸಾಯಾ 24:21 ನೋಡಿ, ಐಸಾಯಾ 24:21 ಏನು ಹೇಳ್ತಾರೆ ನೋಡೋಣ. ಆ ದಿನದಲ್ಲಿ ಯಹೋವನು ಆಕಾಶ ಮಂಡಲದ ದೂತ ಸೈನ್ಯವನ್ನು ಭೂಮಂಡಲದ ನೆಲದೊಡೆಯರನ್ನು ದಂಡಿಸುವನು. ನೋಡ್ರ, ಯಾಕಂತೆ ಆ ದಿನದಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಏನ್ರಿ ಯಾರಂತ, ಆಕಾಶನ ಮಂಡಲದಲ್ಲಿರೋಂಥ ದೂತ ಸೈನ್ಯವನ್ನು ಭೂಮಂಡಲದಲ್ಲಿರುವಂಥ ರಾಜರನ್ನು ಏನು ಮಾಡ್ತಾನೆ ದೇವರಲ್ಲಿ ಅಲ್ಲಿ ಖಂಡಿಸ್ತಾರಂತೆ. ಅದರ ಸದ್ರೆ ಹೇಳ್ಬೇಕಾದ್ರೆ ಅವ್ರನ್ನ ಖಂಡಿಸ್ತಂಥ ಸಂದರ್ಭದಲ್ಲಿ ಇರೋದ್ರಿಂದ ಇವೆಲ್ಲ ನಡೀತಾ ಇರೋದು. ಇವತ್ತೇನಾಗ್ತಾ ಇದೆ, ಯೇಸು ಕ್ರಿಸ್ತು ಆಲ್ರೆಡಿ ಬಂದ್ಬಿಟ್ಟು, ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬಂದ್ಬಿಟ್ಟು ಕಣ್ಣು ಕಾಣಿಸಿದಂಥ ರೀತಿಯಲ್ಲಿ ಏನ್ರಿ ಸ್ಪಿರಿಚುವಲ್ ಒಂದು ರಿಲ್ಮ್ನಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಏನು ಮಾಡಿದೆ ಆಲ್ರೆಡಿ
ಆಡಿ ಅವ್ರು ಏನಾಗಿದ್ದಾರೆ ಅಲ್ಲಿ ಬಂದಿದ್ದಾರೆ ಅಲ್ವರ ಅದೇ ನೋಡ್ಬೇಕ್ರೆ ಏನ್ರಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು ಅಂತ ದಿನಗಳಲ್ಲಿ ನಾವು ವಾಸ ಮಾಡ್ತಾ ಇದ್ರಿ. ಆಕಾಶ ಮಂಡಲದಂಥ ದೂತ್ರಗಳು ಅವ್ರ ಸೈನ್ಯವನ್ನು ಅವ್ರ ಅಧಿಪತಿ ಆಗಿರೋಂಥ ಸೇತನ್ನ ದಂಡಿಸುವಂಥ ದಿನದಲ್ಲಿ ಏನಾಗಿದ್ದೀವಿ ನಾವು ನಾವು ಇದ್ರಿ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೆ ಯಾವ ಒಂದು ದಿನಪ್ಪ ಅಂತಂದರೆ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬಂದು ಸೇತಾನ್ ಮತ್ತು ಫಾನ್ ಇಂಜಿನ್ಸ್ನೆಲ್ಲ ಒಂದು ಕಟ್ಟಾಕಿ ಅವರ ಅಧಿಕಾರನ ಅವನ್ನೆಲ್ಲ ತೆಗೆದು ಅವರ ಒಂದು ಸ್ಥಾನದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡೋಂಥ ದಿನದಲ್ಲಿ ಇವತ್ತು ನಾವು ಇರಬೇಕಾದ್ರೆ ಇವರೆಲ್ಲ ಏನೆಲ್ಲ ಪ್ರಯತ್ನ ಮಾಡಿದ್ರೆ ಅದನ್ನು ತಿರುಗಾ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸಾಧ್ಯನಾ? ಖಂಡಿತವಾಗೂ ಸಾಧ್ಯ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಅಂತಂದರು ಆಕಾಶ ಭೂಮಿಯು ಅಳಿದು ಹೋದರೂ ಸರಿ ನಾನು ಹೇಳೋಂಥ ಒಂದು ವಾರ್ತೆ ಕೂಡ ಏನಾಗೋದಿಲ್ಲ, ಅಲ್ಲಿ ಅಳಿದು ಹೋಗಲ್ಲ ಅಂತ. ಆಕಾಶ ಭೂಮಿ ಅಂತ ಹೇಳ್ತಾರೆ. ಯಾಕೆ ಆಕಾಶ ಅಂತ ಹೇಳೋದಂದ್ರೆ ಮೊದಲು ಯೇಸು ಕ್ರಿಸ್ತು ಬಂದು ತನ್ನ ರಾಜ್ಯನ ಸ್ಥಾಪನೆ ಮಾಡದೆ ಆಕಾಶ ಮಂಡಲದಲ್ಲಿ ಕಣ್ಣಿಗೆ ಕಾಣಿಸೋ ರೀತಿಲಿ ಅದಾಗಿದ ನಂತರನೇ ಏನಂದರೆ ಸಭೆಯೆಲ್ಲ ಕಂಪ್ಲೀಟ್ ಆಗಿದ ಮೇಲೆ ಭೂಲೋಕದಲ್ಲಿ ಏನ್ರಿ ತನ್ನ ಒಂದು ರಾಜ್ಯವನ್ನು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಅಲ್ವ. ಅದಕ್ಕೆ ಯಾರನ್ನ ಖಂಡಿಸ್ತಾರೆ ಅಂತಂದರು ಆಕಾಶ ಮಂಡಲದಲ್ಲಿ ಬಿದ್ದೋಗಿರೋ ಒಂದು ದೂತ್ರಗಳನ್ನು. ಭೂಮಿಲಿ ಯಾರಂತೆ ಇವಾಗ ನೆಲದ ಒಡೆಯರನ್ನು ಅದರ ಯಾಕೆ ಅಂತಂದರೆ ಭೂಮಿಲಿ ಆಡಳಿತ ಮಾಡ್ತಾರದು ಯಾರಂತಂದರೆ ಇವರೇ ಆಡಳಿತ ಮಾಡ್ತಾರೆ. ಸೇತನ ಯಾರ ಮುಖಾಂತರ ಆಡಳಿತ ಮಾಡ್ತಾರೆ? ಇವ್ರ ಮುಖಾಂತರ ಮಾಡ್ತಾರೆ. ಮೊದಲನೇ ಲೋಕದಲ್ಲಿ ಏನು ಮಾಡ್ದ, ಮೊದಲನೇ ಲೋಕದಲ್ಲಿ ಏನು ಮಾಡ್ದೆ ಅಂತಂದರೆ ಸೇತನು ಬಿದ್ದರೋಗಿದ್ದ ದೂತ್ರಗಳನ್ನ ಉಪಯೋಗಿಸ್ಕೊಂಡು ಆ ಭೂಲೋಕದಲ್ಲಿರೋಂಥ ಒಂದು ರಾಕ್ಷಸರ ಒಂದು ಮಕ್ಕಳುಗಳ ಮುಖಾಂತರ ಏನು ಮಾಡಿದ್ರು ಆಳ್ವಿಕೆ ಮಾಡಿದ್ರು. ಇವತ್ತು ಅದೇ ಒಂದು ಥರ ಸೇತಾನು ಏನು ಮಾಡ್ತಾರೆ, ಬಿದ್ದೋಗಿದ ದೂತ್ರಗಳನ್ನ ಉಪಯೋಗಿಸ್ಕೊಂಡು ಅದರ ಅವರು ಒಂದು ಇನ್ಫ್ಲೂಯೆನ್ಸ್ ಅಂದಿರುವಂಥ ಒಂದು ರಾಜ್ಯಾಧಿಕಾರಿಗಳ ಮುಖಾಂತರ ಮಾಡ್ತಾರೆ. ಇವತ್ತು ಆಳ್ವಿಕೆ ಮಾಡ್ತಾರೆ ಅಂದರೆ ದೊಡ್ಡ ದೊಡ್ಡ ರಾಜ್ಯಾಧಿಕಾರಿಗಳು ರಾಜರುಗಳು ಹೇಳ್ತಾರಲ್ಲ ಆ ಕಾಲದಲ್ಲಿ ಯಾರಿದ್ದಂತೆ ಮಹಾಶರೀರಗಳಿದ್ದರು. ಇವಾಗ ಇದ್ದಂತೆ ಗ್ರೇಟ್ ಜೈಂಟ್ಸ್ ಅವರ ಆ ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ಫೀಲ್ಡಲ್ಲಿ ಈ ಫೀಲ್ಡ್ ಅಂತ ಎಲ್ಲ ದೊಡ್ಡ ವ್ಯಕ್ತಿಗಳನ್ನ ಏನು ಮಾಡ್ತಾ ಇದ್ರು ಇವತ್ತು ಹೊಡಿತಾ ಇದ್ದಾರೆ. ಅಲ್ಲೇನು ಮಾಡಿದ್ರು ನೋವಿನ ಕಾಲದಲ್ಲಿ ಏನ್ರಿ ರಾಕ್ಷಸಗಳನ್ನ ಹೊಡೆದ್ರು. ಆದರೆ ಇಲ್ಲೇನು ಮಾಡ್ತಾಯಿದ್ದಾರೆ ಅದೇ ಥರ ಬಿಗ್ ಬಿಗ್ ಜೈಂಟ್ಸ್ ಬಿಗ್ ಬಿಗ್ ಕಂಪನೀಸ್ಗಳು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇವ್ರೇನು ಮಾಡ್ತಾಯಿದ್ದೆಲ್ಲ ರಾಜರುಗಳನ್ನ ಅದನ್ನು ಖಂಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ನೋವಿನ ದಿನಗಳಲ್ಲಿ ಹೇಗೋ ಆ ಥರ ಮನುಷ್ಯ ಕುಮಾರನ ದಿನಗಳಲ್ಲಿ ಏನಾಗಿರ್ತದೆ ಅದು ಇರ್ತಂತ. ಏನಕ್ಕಪ್ಪ ಆ ದಿನದಲ್ಲಿ ದೇವರು ಅವ್ರನ್ನ ಶಿಕ್ಷಿಸಿದ್ರು ಅಂತ ನೋಡ್ಬೇಕ್ರೆ ಆದಿಕಾಂಡದಲ್ಲಿ ಓದೋಣ ಅಂತೀನಿ. ಆದಿಕಾಂಡದಲ್ಲಿ ಆರನೇ ಅಧ್ಯಾಯದಲ್ಲಿ ಆದಿಕಾಂಡ ಆರನೇ ಅಧ್ಯಾಯದಲ್ಲಿ ವಚನ 11 ಆಮೇಲೆ ವಚನ 12. ಶೇಮ್ ಹ್ಯಾಮ್ ಎಫೆತ್ ಎಂಬ ಮೂರು ಮಂದಿ ಮಕ್ಕಳನ್ನು ಪಡೆದನು. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ಭೂಲೋಕದವರು ದೇವರ ದೃಷ್ಟಿಗೆ ಏನಾಗಿದಂತೆ ಕೆಟ್ಟು ಹೋಗಿದ್ದರು. ಆಮೇಲೆ ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ನೋಡ್ರ ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು ಅಲ್ಲ, ಅನ್ಯಾಯ ಲೋಕವನ್ನು ತುಂಬಿಕೊಂಡಿತ್ತಂತೆ. ಇವತ್ತು ಲೋಕದಲ್ಲಿ ಹೆಂಗಿದೆ, ಏನ ನೀತಿ ನ್ಯಾಯ ಏನ ಇದೆಯಾ, ಅನ್ಯಾಯ ತುಂಬಿಕೊಂಡಿದೆ ನೋಡಿ. ಅದನ್ನ ಹೇಳ್ತಾರೆ ಯಾವ ತರ ಅನ್ಯಾಯ ತುಂಬಿಕೊಂಡಿತ್ತು ಅಂದ್ರೆ ಐದನೇ ವಚನ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ. ನೋಡ್ರ ಅವರು ಹೃದಯದಲ್ಲಿ ಯೋಚಿಸುವಂತ ಪ್ರತಿಯೊಂದು ಹೆಂಗಿತ್ತಂತೆ ಯಾವಾಗಲೂ ಕೆಟ್ಟದಾಗಿರೋನ್ನ ಯೆಹೋವನು ನೋಡಿ ಏನು ಮಾಡಿದ್ರಂತೆ ಅವರಿಗೆ ಅವ್ರನ್ನ ನಾಶ ಮಾಡಬೇಕು ಅಂತ ದೇವ್ರೇ ಮಾಡ್ತಾರೆ ಡಿಸಿಷನ್ ತೊಗೊಂಡಂತಲ್ಲರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೆ ಇವತ್ತು ನಾವು ಇರೋಂಥ ದಿನಗಳಲ್ಲಿ ಹೆಂಗಂಥ ದಿನಗಳಲ್ಲಿ ಆ ಥರ ದುಷ್ಟ ಜನಗಳನ್ನ ದಂಡಿಸ್ಬೇಕು ಅಂದ್ಬಿಟ್ಟು ದೇವ್ರೇ ಮಾಡೋದಂದ್ರೆ ಆಗಿರೋಂಥ ಲೋಕನ ನಾಶ ಮಾಡೋದು. ಅದೇ ರೀತಿ ನೋಡ್ಬೇಕ್ರೆ ಇವಾಗಿರೋಂಥ ಒಂದು ಸಿಸ್ಟಮ್ ಈ ಸಿಸ್ಟಮ್ನ ಕೊಲ್ಯಾಪ್ಸ್ ಮಾಡಬೇಕು ಅಂತಂದ್ಬಿಟ್ಟು ದೇವ್ರೇ ಮಾಡೋದಂದ್ರೆ ನಾಲ್ಕು ದಿಕ್ಕಲ್ಲಿ ನಾಲ್ಕು ದೂತ್ರಗಳನ್ನ ಆಡಿ ರೆಡಿ ಮಾಡ್ಕೊಂಡು ಏನು ಮಾಡಿದ್ರು ಇವಾಗ ಇವಾಗ ಇದ್ರೆ ಅದರ ಅದರಲ್ಲಿ ಏನಾಗಿದೆ ಅಂದರೆ ಆಡಿ ಒಬ್ರದ್ದು ಪ್ರಭಾವ ಏನಾಗಿದೆ ಇವಾಗ ಬೀರೋದಕ್ಕೆ ಭೂಲಿ ಶುರು ಆಗಿದೆ ಅಲ್ವರ. ಆದರೆ ಇನ್ನೂ ನಾಲ್ಕು ದಿಕ್ಕಲ್ಲಿ ಇನ್ನೂ ಮೂರು ಇನ್ಫ್ಲೂಯೆನ್ಸ್ಗಳಿದೆ ಅದನ್ನು ಅಟ್ ಎ ಟೈಮ್ ಏನಾಗಿಲ್ಲ ಇವಾಗ ಬಿಟ್ಟಿಲ್ಲ. ಅಟ್ ಎ ಟೈಮ್ ಬಿಟ್ಟಾವಾಗ ಏನಾಗೋದು ಭೂಲೋಕದಲ್ಲಿ ಭಯಂಕರ ಸುಂಟ್ರಗಳು ಏನಾಗೋದಲ್ಲಿ ಅಲ್ಲಾಗೋದು ಅಲ್ವರ. ಇವಾಗೇನಂದರೆ ಒಂದೊಂದೇ ಸ್ವಲ್ಪ ಸ್ವಲ್ಪ ಏನು ಮಾಡ್ತಾರೆ ಲೈಟಾಗೆ ಬಿಡ್ತಾವ್ರೆ ಅಲ್ವರ. ಹೆಂಗೆ ಸ್ತ್ರೀಗೆ ಪ್ರಸವ ವೇದನೆ ಬರ್ತದೆ ಮೆಲ್ಲಿಗೆ ಬಂದು ಹೋಗ್ತಾರೆ ಬಂದು ಹೋಗ್ತಾರೆ ಅದೇ ಥರ ಏನು ಮಾಡ್ತಾರೆ ಒಂದೊಂದೇ ಇನ್ಫ್ಲೂಯೆನ್ಸ್ ಬಿಡ್ತಾವ್ರೆ ಎಲ್ಲ ಅಟ್ ಎ ಟೈಮ್ ಬಿಟ್ಟಾವಾಗ ಏನಾಗ್ತಾರೆ ಅಂದರೆ ಕಂಪ್ಲೀಟಾಗಿ ನಾಶ ಆಗ್ತಾರೆ ಅಲ್ವರ. ಅದಕ್ಕೆ ಅಂತಾರೆ ದೂತ ಸೈನ್ಯರನ್ನು ರಾಜರನ್ನು ಖಂಡಿಸುವಂಥ ದಿನದಲ್ಲಿ ಹೀಗೆ ಹಾಕ್ತಾರೆ ಅಂತಂದ್ರೆ ಅಲ್ವರ. ಅದಕ್ಕೆ ನೋಡಿರ್ತೀನಿ ಇವಾಗ ದೂತ ಸೈನ್ಯರು ಮತ್ತು ರಾಜರು ಅವ್ರನ್ನೇನು ಮಾಡ್ತಾರಂತೆ ಅವನ್ನ ಖಂಡಿಸ್ತಾರಂತೆ ಅಲ್ವರ. ಏನು ಮಾಡ್ತಾರೆ ಅವ್ರನ್ನ ಎಲ್ಲಿಗೆ ಸೇರಿಸ್ತಾರೆ ಅಂತಂದರೆ ನೋಡಿ ಐಸಾಯ 24 ಚಾಪ್ಟರಲ್ಲಿ ನಾವು 21 ಓದ್ರಲ್ವಾ, ಇವಾಗ ಏನು ಮಾಡಿ 22 ಓದಿ ನೋಡೋಣ. ಐಸಾಯ 24:22 ಇವರು ಬಂದಿಗಳ ಗುಂಪಿನಂತೆ ನೆಲ ಮಾಳಿಗೆಯೊಳಕ್ಕೆ ಒಟ್ಟಿಗೆ ತಳ್ಳಿಸಿಕೊಂಡು ಹೆಂಗೋಗ್ತದೆ ಎಲ್ಲಿಗೆ ಹೋಗ್ತಂತೆ ನೆಲ ಮಾಳಿಗೆಯ ಕೆಳಗಡೆ ಒಟ್ಟಿಗೆ ತಳ್ಳಿಸಿಕೊಂಡು ಒಟ್ಟಿಗೆ ತಳ್ಳಿಸ್ಕೊಂಡು ಹೋಗ್ತಾನಂತೆ. ಆಮೇಲೆ ನೆಕ್ಸ್ಟ್
ಅದರಲ್ಲಿ ಮುಚ್ಚಲ್ಪಟ್ಟಿದ್ದು ಬಹುದಿನಗಳ ಮೇಲೆ ದಂಡನೆಗೆ ಗುರಿಯಾಗುವರು. ಮುಚ್ಚಲ್ಪಟ್ಟು ಬಹುದಿನಗಳ ಮೇಲೆ ದಂಡನೆಗೆ ಗುರಿಯಾಗ್ತಂತ ಇಂಗ್ಲಿಷ್ ಓದ ನೋಡಿದ್ದೀನಿ. And they shall be gathered together as prisoners, and prisoners are gathered in the pit, and shall be shut up in the prison, and after many days shall they be visited. Notra, and they shall be gathered together as prisoners is gathered in the pit. Enge ellige serthare gundiyalli serthare adara amale muchchal padtarante amale ಆಫ್ಟರ್ ಮೆನಿ ಡೇಸ್ ದೇಶಲ್ಲಿ ವಿಸಿಟೆಡ್ ಅಂದ್ಬಿಟ್ರು ಅಂದ್ರೆ ಇದು ಬಹುದಿನಗಳ ಮೇಲೆ ಅವ್ರಿಗೇನಾಗ್ತಂತೆ ದಂಡನೆ ಆಗ್ತದೆ. ಇಮ್ಮಿಡಿಯೇಟ್ ದಂಡನೆ ಕೊಡಲ್ಲ, ತಳ್ಳಿಬಿಟ್ಟು ಮುಚ್ಚಲಾಕಿ ಮುಂಚಿಬಿಡ್ತಾರೆ ಅಂತ ಅದರ ಇವ್ ನಮ್ಗೆ ಚೆನ್ನಾಗಿ ಗೊತ್ತು. ಇದು ಯಾರ ಬಗ್ಗೆ ಹೇಳ್ತಾರದು? ಚೇತನ ಕಟಕದ ಬಗ್ಗೆ. ಪ್ರಕಟಣೆ 25 3 ಬಗ್ಗೆ ಏನು ಹೇಳ್ತಾರಲ್ಲಿ, ಅದರ ಮಹಾ ಅಧಿಕಾರ ದೂತನು ಕೈನಲ್ಲಿ ಒಂದು ಸರ್ಪಣಿಯನ್ನು ಒಂದು ಅದೋ ಲೋಕದ ಬಿಗಿಟ್ ಕೈ ಇಟ್ಕೊಂಡು ಏನಂತ ಬಂದ್ರಂತೆ. ಬಂದ್ಬಿಟ್ಟು ಏನು ಮಾಡಿದ್ರಂತೆ, ಓದಿ ಮುಂದಕ್ಕೆ ಹೋದಾನಂತೀನಿ. ಪ್ರಕಟಣೆ ಓದೋಣ 20. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಪುರಾತನ ಸರ್ಪನಾಗಿರುವಂತ ಘಟ ಸರ್ಪ. ಅದರ ಎಷ್ಟಿದೆ? 4 ಟೈಟ್ಲ್ ಇದೆ. ಅದರ ಭೂಮಿಲಿ ಎಷ್ಟಿದೆ ಇನ್ಫ್ಲುಯೆನ್ಸ್ ಬೀಳೋದಕ್ಕೆ? 4. ಎಜಿಕಲಲ್ಲಿ ಏನೋತ್ತರೆ 4 ಇನ್ಫ್ಲುಯೆನ್ಸಸ್. ಅದರ ಅದ್ರಲ್ಲಿ ತಪ್ಪಿಸ್ಕೊಬೇಕು ಅಂದರೆ ಈ ಥರ ಗುಣಗಳಿರಬೇಕು ಅಂತ ಹೇಳ್ತಾರೆ. ಅದನ್ನ ನೋಡ್ಬೇಕಾದ್ರೆ ಈ ಒಂದು ಸೇತಾನು ಭೂಮಿಯಲ್ಲಿ ಆಳ್ವಿಕೆ ಮಾಡೋದಕ್ಕೆ ತನಗಿಟ್ಟಂಥ 4 ವಿಧವಂಥ ಒಂದು ಇನ್ಫ್ಲುಯೆನ್ಸ್ ಅದರ ಇದನ್ನೇ ಏನು ಮಾಡೋದು, ಯೇಸುಕ್ರಿಸ್ತ ಎರಡನೇ ಬೇಡಿಕೆಯಲ್ಲಿ ಬನ್ನಿ ಮಾಡೋದು. ಇವಾಗ ನನ್ನ ಕಟ್ಟಾಕದಂತೆ ರಿಸ್ಟ್ರಿಕ್ಟ್ ಮಾಡೋದು, ಅದರ ತಡೆಗಟ್ಟೋದು. ಏನಂತಾರೆ, ಪ್ರಿಸನಲ್ಲಿ ಹಾಕ್ಬಿಡ್ತಾರೆ ಅಂತಂದರೆ ಗುಂಡಿಯಲ್ಲಿ ತಳ್ಳಿಬಿಡ್ತಾರಂತೆ ಬಹು ದಿವಸಗಳ ನಂತರ. ಏನಾಗ್ತದೆ ದಂಡನೆ ನಮಗೆ ಚೆನ್ನಾಗಿ ಗೊತ್ತು. ದೇವ್ರ ಡಿವೈನ್ ಪ್ಲಾನ್ಸ್ ಆಟ ನೋಡೋದಂತಂದರೆ ಯೇಸುಕ್ರಿಸ್ತ ಎರಡನೇ ಬೇಡಿಕೆ ಬಂದ ತಕ್ಷಣ ಸೇತಾನ ಏನು ಮಾಡ್ತಾರೆ, 1000 ಇಯರ್ಸ್ ಕಟ್ಟಾಕ್ತಾರೆ. ಇಮ್ಮಿಡಿಯೇಟಾಗಿ ಹೋಗಿ ಮಾಡಿಲ್ಲ, ಜಜ್ಮೆಂಟು ಅಂದರೆ ಡಿಸಿಷನ್ ಏನು ಮಾಡೋದಿಲ್ಲ, ಕೊಡೋದಿಲ್ಲ. ಸೆಕೆಂಡ್ ಡೆತ್ಗೆ ಇಮ್ಮಿಡಿಯೇಟ್ ಹಾಕೋದಿಲ್ಲ. ಯಾವಾಗ ಪಾಕ ಸೆಕೆಂಡ್ ಡೆತ್ಗೆ ಅಂತ ನೋಡ್ಬೇಕಾರೆ, ಏನ್ರಿ ಲಿಟಲ್ ಸೀಸನ್ ಆಗಿದ ನಂತರ ಏನು ಮಾಡ್ತಾರೆ, ತಿರ್ಗಾ ಬಿಡುಗಡೆ ಮಾಡ್ಬೇಕಾರೆ ತಿರ್ಗಾ ಆ ಬಿದ್ದೋಗಿರೋ ದೂತರು ಮತ್ತು ಒಂದು ಸೇತಾನು ತಿರ್ಗಾ ಜನಗಳನ್ನ ವಂಚನೆ ಮಾಡೋಕ್ಕೆ ಹೋದವಾಗ ಅವ್ರಿಗೇನು ಮಾಡ್ತಾರೆ, ಎರಡನೇ ಮಣ್ಣಕ್ಕೆ ಹಾಕ್ತಾರೆ ಅಂತಂದ್ಬಿಟ್ಟು. ಅದರ ಅಲ್ಲಿವರೆಗೆ ಮಾಡಿಲ್ಲ, ಅವ್ರಿಗೆ ಫೈನಲ್ ಎಂತಾರೆ ಒಂದು ಜಜ್ಮೆಂಟು ಎಂತಾರೆ ಅವ್ರಿಗೆ ಕೊಡೋದಿಲ್ಲ ಅಲ್ವರ. ಅದನ್ನೇನು ಮಾಡೋದು, ಐಜಯ ಏನು 24 ಚಾಪ್ಟರ್ ಏನು ಮಾಡೋದು ಅಲ್ಲಿ ಅಲ್ಲಿ ಹೇಳೋದು ಅಲ್ವರ. ಸರಿ, ಅದಕ್ಕೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿಯಂಥ ಸೋದರ ಸೋದರೆ, ಇವತ್ತು ಲೋಕದಲ್ಲಿ ನಡೀತಿರೋಂಥ ಸಂಘಟನೆಗಳಿಂದ ಎಲ್ಲರ ಮೇಲೂ ಪ್ರಭಾವ ಇದೆ. ಯಾರ ಮೇಲೆ ಮುಖ್ಯವಾಗಿ ಪ್ರಭಾವ ಇದೆ ಅಂತಂದರೆ, ಯಾರಿಗ ಪ್ರಭಾವ ಬೀಳ್ತದೆ ಅಂದರೆ ಲೋಕಕ್ಕೆ ಏನಾಗ್ತದೆ, ಪ್ರಭಾವ ಬೀಳ್ತಾ ಇದೆ ಅದರ. ಅದು ಮಾತ್ರ ಅಲ್ಲ, ನಾವೆಲ್ಲಿದ್ದೀನಿ ಅಂದರೆ ನಾವು ಲೋಕದಲ್ಲಿ ಇರೋದ್ರಿಂದ ನಮಗೂ ಏನಾಗ್ತಾರೆ ಅಲ್ಲಿ ಅಲ್ಲಿ ಸ್ವಲ್ಪ ಪ್ರಭಾವಗಳು ಬೀಳ್ತಾನೆ ಇದೆ ಅವರು. ಹಂಗಾರೆ ನಾವಾಗ ಇವೇನು ನೋಡೋಣ ಅಂತಂದರೆ, ಲೋಕದ ಮೇಲೆ ದೇವ್ರು ಏನಕ್ಕೆ ಅನುಮತಿ ಕೊಟ್ಟರು, ಅವ್ರು ಏನು ಪಾಠ ಕಲಿಬೇಕು, ಅವರಲ್ಲಿ ದೇವ್ರು ಏನು ಬದಲಾವಣೆಗೆ ತರ್ತಾ ಇದ್ದಾರೆ, ಇದರ ಒಂದು ಪ್ರಯೋಜನ ಏನು ಅಂತ ನೋಡೋಣ. ನೆಕ್ಸ್ಟು ಏನು ಮಾಡೋಣ, ಸಭೆಯೇ ಒಂದು ಜೀವನದಲ್ಲಿ ಏನಕ್ಕಿಂತ ಒಂದು ಅನುಭವ, ಇದು ನಮಗೇನು ಪಾಠ ಅಂತ ನೋಡೋಣ. ನೋಡಿ, ನಾವು ಇವಾಗ ಏನು ನೋಡಿದ್ರಿ ಮುಖ್ಯವಾಗಿ, ಏನ್ರಿ ಲೋಕದ ಅಂತ್ಯ ಬಂದ್ಬಿಡ್ತಾ ಅಥವಾ ಈ 4 ದಿಕ್ಕಿನ ಚತುರ್ಧಾನಿಯನ್ನ ದೇವ್ರು ಬಿಟ್ಬಿಟ್ರಾ ಅಂತ ನೋಡ್ಬೇಕಾರೆ, ಇನ್ನೂ ಏನಾಗಿಲ್ಲ, ಕಂಪ್ಲೀಟಾಗಿ ಇನ್ನೂ ಬಿಟ್ಟಿಲ್ಲ. ಫೈನಾನ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಮಾತ್ರ ಏನಾಗಿದೆ, ಒಂದು ಇನ್ಫ್ಲುಯೆನ್ಸು ಬಂದಿದೆ. ಇನ್ನೂ 3 ಬರಬೇಕು, 100 ಅಟ್ ಎ ಟೈಮು. ಇನ್ನು 4 ಜೊತೆಗೆ ಸೇರಿಕೊಂಡಾಗ ಭೂಮಿಲಿ ಏನಾಗೋದು, ಭಯಂಕರ ಅಂತ ಸುಂಟ್ರಗಾಳಿ ಆಗೋದು, ಅನಾರ್ಕಿ, ದ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಆಡಿ ಇದ್ದೀರಿ. ಆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಏನಾಗ್ತಾರೆ, ಪೀಕಿಗೆ ಹೋಗೋದು ಅದೆಲ್ಲ. ಅದರಿಂದ ನೋಡ್ಬೇಕಾರೆ ಏನಕ್ಕಪ್ಪ ಬಿಡಲ್ ಪಡಲಿಲ್ಲ ಅಂತಂದರೆ, ಇನ್ನೂ ದೇವ್ರ ಮಕ್ಳಿಗೆ ಒಂದು ಮುದ್ರೆ ಒಟ್ಟಂಥ ಒಂದು ಕೆಲಸ ಏನಾಗಿಲ್ಲ, ಸಂಪೂರ್ಣವಾಗಿ ಇನ್ನೂ ಆಗಲಿಲ್ಲ, ಅದು ನಡೀತಾನೆ ಏನಾಗಿದೆ ಇವಾಗಿದೆ. ಹಂಗಾರೆ ಇವಾಗ ಏನು ನೋಡೋಣ, ಇದರಿಂದ ಲೋಕದ ಮೇಲೆ ಯಾವ ಥರ ಪ್ರಭಾವ, ಇದರಿಂದ ಸಭೆ ಮೇಲೆ ಯಾವ ಥರ ಪ್ರಭಾವ ಅಂತ ಏನು ಮಾಡೋಣ, ನಾವು ನೋಡೋಣ. ಅದರ ಮೊದಲನೇದಾಗೆ, ಇದರಿಂದ ಲೋಕಕ್ಕೆ ಏನಪ್ಪ ಒಂದು ಎಫೆಕ್ಟು, ಲೋಕದ ಜನಗಳಿಗೆ ಏನಕ್ಕೆ ಇದು ಅನುಮತಿ ಕೊಟ್ಟಿದ್ದಾರೆ, ಇದರಲ್ಲಿ ದೇವಚಿತ್ತ ಏನು ಅಂತಂದ್ಬಿಟ್ಟು ನಾವು ನೋಡೋಣ. ನೋಡಿ, ಯೇಸು ಕ್ರಿಸ್ತು ಎರಡನೇ ಬರೀಕೆಯಲ್ಲಿ ಬಂದು ಅವ್ರು ಮಾಡ್ತಾರಂಥ ಒಂದು ಕೆಲಸ ಏನು, ಏನಕ್ಕಾಗಿ ಬರ್ತಾರೆ, ಅವ್ರು ಬಂದು ಏನು ಕೆಲಸ ಮುಖ್ಯವಾಗಿ ಮಾಡ್ತಾರೆ ಅಂತಂದ್ಬಿಟ್ಟು ಸತ್ಯವೇದ ಏನು ಹೇಳ್ತಾರೆ ನೋಡೋಣ. ಅಪೊಸ್ತಲ ಕೃತ್ಯಗಳಲ್ಲಿ 3:21 ಓದೋಣ. ಆಕ್ಟ್ಸ್ ಆಫ್ ದ ಅಪೊಸ್ತಲ್ಸ್ 3:21. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ, ನೋಡ್ರಿ ಸಮಸ್ತವನ್ನು ಸರಿ ಮಾಡುವಂತ ಕಾಲ ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು ಅಂತಂದ್ರು, ಅಂದ್ರೆ ಏನು, ಯೇಸು ಕ್ರಿಸ್ತು ಪರಲೋಕದಲ್ಲೇ ಇರಬೇಕು, ಪರಲೋಕವೇ ಆತನ ಸ್ಥಾನವಾಗಿರಬೇಕು. ಎಲ್ಲಿವರೆಗೂ ಸ್ಥಾನವಾಗಿರಬೇಕು ಅಂತಂದ್ಬಿಟ್ರು ಅಂತಂದ್ರೆ, ಏನ್ರಿ ಅಲ್ಲಿ ಕ್ರಿಸ್ತನು ಏನು ಬಂದು
ಸಮಸ್ತವನ್ನು ಸರಿ ಮಾಡುವ ಕಾಲ ಬರುವ ತನಕ ಕ್ರಿಸ್ತನ ಪರಲೋಕದಲ್ಲಿರಬೇಕು. ಅಂದರೆ ಬಂದಿದ ಮೇಲೆ ಏನಪ್ಪ ಕೆಲಸ ಆರಂಭ ಆಗಬೇಕು ಅಂತಂದ್ರೆ ಮುಖ್ಯವಾಗಿ ಸಮಸ್ತವನ್ನು ಸರಿ ಮಾಡೋಂಥ ಕೆಲಸ ಯೇಸುಕ್ರಿಸ್ತ ಮಾಡಬೇಕಲ್ಲಿಯೇ ಆರಂಭ ಮಾಡಬೇಕು. ಚೆನ್ನಾಗಿರೋ ಸಮಸ್ತವನ್ನು ಸರಿ ಮಾಡೋಂಥ ಕೆಲಸನೇನು? ಯೇಸುಕ್ರಿಸ್ತ ಭೂಲೋಕದಲ್ಲಿ ಬಂದು ಅನೇಕ ಒಂದು ವಿಚಾರಗಳನ್ನ ಭೂಲೋಕದಲ್ಲಿ ಸಮಾಜದಲ್ಲಿ ಮಾಡ್ತಂತೆ ಬದಲಾವಣೆಗೆ ತರುವಂಥ ಒಂದು ಕಾಲ ಬರ್ತದೆ. ಸೊ ಸಮಸ್ತವನ್ನು ಸರಿ ಮಾಡಬೇಕಂದ್ರೆ ಏನು, ಪೂರ್ವದಲ್ಲಿ ಹೆಂಗಿತ್ತು ದೇವರು ಆದನ್ನು ಸೃಷ್ಟಿ ಮಾಡಬೇಕಾದ್ರೆ ಆ ಕಾಲ ಹೆಂಗಿತ್ತು, ಅದರ ಆ ಒಂದು ಲೋಕ ಹೆಂಗಿತ್ತು, ಆ ಜನಗಳ ಸನ್ನಿವೇಶ ಹೆಂಗಿತ್ತು, ಅದರ ಜನಗಳನ್ನ ಸೃಷ್ಟಿ ಮಾಡೋಂಥ ಉದ್ದೇಶ ಹೆಂಗಿತ್ತು, ಇವೆಲ್ಲವನ್ನು ವಾಪಸ್ ಸ್ಥಿತಿಗಳನ್ನ ಏನು ಮಾಡ್ತಾರೆ ವಾಪಸ್ಸು ತರ್ತಾರಂತೆ. ಅದರ ಈ ನೋಡಿ ಇದ್ರಿ ಇವತ್ತು ಆಗಿರೋಂಥ ಒಂದು ಸಿಚುವೇಶನ್ ಹೆಂಗಪ್ಪ ಇದೆ ಅಂತಂದರೆ ಮನುಷ್ಯರು ಎಲ್ಲರನ್ನೂ ತೋಣಾಗಿ ಸೆಂಟ್ರಲ್ ಜೈಲಲ್ಲಿ ಆಗ್ದಂಗಿದೆ. ಎಷ್ಟು ದಿನಕ್ಕೆ ಆಗ್ದಂಗಿದೆ ಅಂತಂದರೆ ಇವತ್ತು ಕರೆಕ್ಟಾಗಿ ಒಂದು ತಿಂಗಳು. ಅದರ ಒಂದು ತಿಂಗಳು ಸೆಂಟ್ರಲ್ ಜೈಲಲ್ಲಿ ಹಾಕಿದ್ದಕ್ಕೆ ಭೂಲೋಕದಲ್ಲಿ ಮತ್ತು ಮನುಷ್ಯರಲ್ಲಿ ಮತ್ತು ಪ್ರಾಣಿಗಳಲ್ಲಿ ಎಷ್ಟೆಲ್ಲ ಬದಲಾವಣೆಗೆ ಇದೆ ಅಂತಂದ್ಬಿಟ್ಟು ಸ್ವಲ್ಪ ಲಿಸ್ಟ್ ಇದೆ, ನೀವು ಸ್ವಲ್ಪ ಗಮನಿಸಿ ಅಂತೀನಿ ನೋಡೋಣ. ಅದರ ಸಮಸ್ತವನ್ನು ಸರಿ ಮಾಡೋದನ್ನ ಏನು ಅಂದರೆ ಮನುಷ್ಯನ ಒಂದು ಸ್ಥಿತಿಗತಿಗಳು, ಮುಖ್ಯವಾಗಿ ಮನುಷ್ಯನ ಮನಸ್ಸನ್ನು ಬದಲಾವಣೆಗೆ ಮಾಡೋದಕ್ಕೆ ದೇವ್ರು ಕೊಟ್ಟಂಥ ಅನುಭವಗಳು. ಅದರ ಅದಕ್ಕೆ ಹೇಳ್ತಾರೆ ಬೈಬಲ್ ಒಂದು ವಚನ ಹೇಳ್ತಾರೆ, ದ ಪ್ರೋ ಮ್ಯಾನ್ ಶಲ್ ಓವರ್ಟೇಕ್ ದ ರೀಪರ್ ಅಂತಂದ್ಬಿಟ್ಟು ಒಂದು ವಚನ ಬರ್ತಾರೆ. ಓದಿದ್ದೀರಾ? ಆಮೋಸ್ 9 ಚಾಪ್ಟರ್ 13th ವರ್ಸ್. ಆಮೋಸ್ 9 ಚಾಪ್ಟರ್ 13th ವರ್ಸ್. ಯಹೋವನು ಇಂತೆನ್ನುತ್ತಾನೆ. ಯಹೋವನು ಇಂತೆನ್ನುತ್ತಾನೆ. ಆಹಾ, ಮುಂದಿನ ಕಾಲದಲ್ಲಿ ಉಳುವವನು ಕೊಯ್ಯುವವನ ಹಿಂದೆ. ಮುಂದಿನ ಕಾಲದಲ್ಲಿ ಉಳುವವನು ಕೊಯ್ಯುವವನ ಹಿಂದೆ ದ್ರಾಕ್ಷಿ ತುಳಿಯುವವನು ಬಿತ್ತುವವನ ಹಿಂದೆ ಒತ್ತಿಕೊಂಡು ಹೋಗೋರು ಅಂತ ಹೇಳ್ತಾರೆ. ಇದು ಕನ್ನಡದಲ್ಲಿ ಸ್ವಲ್ಪ ಒಂದು ಕ್ಲಿಯರ್ ಆಗಿಲ್ಲ ಟ್ರಾನ್ಸ್ಲೇಷನ್. ಇಂಗ್ಲೀಷಲ್ಲಿ ನೋಡಿ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂದರೆ ಆಮೋಸ್ 9 ಚಾಪ್ಟರ್ 13th ವರ್ಸ್. ಬಿಹೋಲ್ಡ್ ದ ಡೇಸ್ ಕಮ್ ಸೇಡ್ ದ ಲಾರ್ಡ್ ದಟ್ ದ ಪ್ಲೋಮ್ಯಾನ್ ಶಲ್ ಓವರ್ಟೇಕ್ ದ ರೀಪರ್. ದ ಪ್ಲೋಮ್ಯಾನ್ ಶಲ್ ಓವರ್ಟೇಕ್ ದ ರೀಪರ್. ಪ್ಲೋಮ್ಯಾನ್ ಅಂತ ಏನಂತಂದ್ರೆ ಇಲ್ಲಿ ದ ಗ್ರೇಟ್ ಟೈಮ್ ಆಫ್ ಟ್ರಬಲ್. ರೀಪಿಂಗ್ ಏನಂದರೆ ಹಾರ್ವೆಸ್ಟ್ ಕೆಲಸ. ಹಾರ್ವೆಸ್ಟ್ ಕೆಲಸ ಆಗ್ತಾ ಇರಬೇಕಾದ್ರೆ ಒಬ್ಬರು ಆಲ್ರೆಡಿ ಒಬ್ಬರನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರಂತೆ. ಯಾರಂದರೆ ದ ಗ್ರೇಟ್ ಟೈಮ್ ಆಫ್ ಟ್ರಬಲ್. ಅಂದರೆ ಏನಕ್ಕೆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ? ಹಾರ್ವೆಸ್ಟ್ ಕೆಲಸ ನಡೀತಾ ಇರಬೇಕಂತಂದರೆ ಮನುಷ್ಯನ ಒಂದು ಸಿದ್ಧತೆಗಾಗಿ. ನೆಕ್ಸ್ಟ್ ಕ್ರಿಸ್ತ ರಾಜ್ಯ ಅತಿ ಶೀಘ್ರದಲ್ಲಿ ಭೂಲೋಕ ಸ್ಥಾಪನೆ ಆಗಬೇಕಾದ್ರೆ ಕಣ್ಣು ಕಾಣಿಸಿರ್ತೀವಿ ಸ್ಥಾಪನೆ ಆಗೋದಕ್ಕೆ ಸಂದರ್ಭ ಇರೋದ್ರಿಂದ ಮನುಷ್ಯನ ಒಂದು ಮನಸ್ಸನ್ನು ಸಿದ್ಧ ಮಾಡೋದಕ್ಕೆ ದೇವರೇ ಮಾಡ್ತಾರೆ ಗ್ರೇಟ್ ಟೈಮ್ ಆಫ್ ಟ್ರಬಲ್ನ ಕಳಿಸೋರಂತೆ. ನೋಡಿ, ಜಸ್ಟ್ ಒಂದು ತಿಂಗಳು ಮನುಷ್ಯನ ಲಾಕಾಕ್ ಡೌನ್ ಆಗಿರೋದ್ರಿಂದ ಭೂಲೋಕದಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತಂದರೆ ಏನ್ರಿ, ಪ್ಯಾರಿಸ್, ಡೆಲ್ಲಿ, ಚೈನಾ ಒನ್ ಆಫ್ ದ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಆಗಿತ್ತು. ಅದರ ಏನ್ರಿ, ಚೈನಾದಲ್ಲಿ ವಿಸಿಬಿಲಿಟಿನೇ ಕಾಣಿಸ್ತಂತೆ. ನಮ್ಮ ಡೆಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತು ಎಷ್ಟು ಪೊಲ್ಯೂಷನ್ ಇತ್ತು ಅಂತಂದರೆ ಆಡ್ ಈವನ್ ಅಂತಂದ್ಬಿಟ್ಟು ರೂಲ್ಸ್ ಏನು ಮಾಡಿದ್ರು ತಂದಿದ್ರು. ಇವತ್ತು ಏನ್ರಿ, ಈ ಒಂದು ಕರ್ಫ್ಯೂ ಅಂತ ಹಾಕಿರೋದ್ರಿಂದ ಯಾವ ಮನುಷ್ಯರು ರೋಡಿಗೆ ಏನು ಮಾಡ್ತಾ ಇಲ್ಲ, ಬರ್ತಾ ಇಲ್ಲ. ಅದರ ಬೆಂಗಳೂರಲ್ಲಿ ಕೂಡ ಎಷ್ಟು ಶುದ್ಧವಾಗಿಂಥ ವಾತಾವರಣ ಇದೆ ಅಂತಂದರೆ ಏನ್ರಿ, ಎಲ್ಲ ಬೆಳಬೆಳಗ್ಗೆ ಎದ್ಬಿಟ್ಟು ಜಾಗಿಂಗ್ ಮಾಡಬೇಕಾಗಿತ್ತು. ಇವತ್ತೇನು ಬೆಳಬೆಳಗ್ಗೆ ಎದ್ದೇ ಬೇಕಾಗಿಲ್ಲ, 11 ಗಂಟೆಗೆ ಎದ್ಬಿಟ್ಟು ಧಾರಾಳವಾಗಿ ನೀವೇನು ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು. ಹಡ್ಸನ್ ಸರ್ಕಲ್ ಹತ್ರ ಈ ಪೊಲ್ಯೂಷನ್ ಎಷ್ಟು ರೇಟ್ ಇದೆ ಅಂತಂದ್ಬಿಟ್ಟು ಒಂದು ಬೋರ್ಡ್ ಹಾಕಿದ್ದಾರೆ. ನೀವು ಯಾರೋ ಆ ಕಡೆ ಹೋದಾಗ ಗಮನಿಸಿ, ಬೇರೆ ದಿನಲ್ಲೇ ಎಷ್ಟಿದೆ ಅಂತಂದ್ಬಿಟ್ಟು. ನಾನು ಮೊನ್ನೆ ಹೋಗ್ಬೇಕಾದ್ರೆ ಪ್ರಸಾದ್ ಅಂಕಲ್ ಅವರು ಮಿಸ್ಸಸ್ ತೀರ್ಕೊಬೇಕಾದ್ರೆ ಅವ್ರನ್ನ ಫಿನಲ್ ಸರ್ವಿಸ್ಗೆ ಹೋಗ್ಬೇಕಾದ್ರೆ ಅವತ್ತು ಬೋರ್ಡ್ ನೋಡಿದ್ರೆ ಜೀರೋ ಪೊಲ್ಯೂಷನ್, 100% ಪ್ಯೂರ್ ಏರ್ ಅಂತಂದ್ಬಿಟ್ಟು ಅವ್ನು ಎಂತ ಅವನಿಗೆ ಇದು ಅಲ್ಲಿ ನೋಡ್ಸಾಯ್ತು. ಎಷ್ಟು ಖುಷಿಯಾಯಿತು ಗೊತ್ತಾ? ಒಬ್ಬ ಮನುಷ್ಯನ ಏನಂದ್ರೆ ಮನೆಯಲ್ಲಿ ಬಂದಂದಲ್ಲಿ ಒಂದೇ ಒಂದು ತಿಂಗಳು ಇಟ್ಟಿರೋದಕ್ಕೆ ಏರ್ ಏನಾಗಿದೆ ವಾತಾವರಣದಲ್ಲಿ, ಪ್ಯೂರಿಫೈ ಆಗಿದೆ. ಯೋಚನೆ ಮಾಡಿ ಅಂತೀನಿ, 1000 ವರ್ಷ ಇದೇ ಥರ ಇದೆ, ಹಿಂಗಿರ್ತದೆ. ಏನೆಲ್ಲ ಭೂಲೋಕದಲ್ಲಿ ಒಂದು ಬದಲಾವಣೆಗೆ ತರ್ಬೋದಲ್ಲ. ಎಲ್ಲ ಪ್ರಾಣಿಗಳು ಏನಾಗ್ತಿದೆ, ಫ್ರೀಯಾಗಿ ತಿರುಗಾಡ್ತಾ ಇದೆ. ನಾವು ಎಷ್ಟೋ ವೀಡಿಯೋಗಳು ನೋಡಿರ್ಬೋದು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಎಷ್ಟೋ ನ್ಯೂಸ್ಗಳಲ್ಲಿ ಎಷ್ಟೋ ಪ್ರಾಣಿಗಳು ಏನಾಗಿದೆ ಅಂದರೆ ಎಷ್ಟೋ ಒಂದು ಡಾಲ್ಫಿನ್ಸ್ಗಳು ಸಮುದ್ರ ತೀರಕ್ಕೆ ಏನಾಗಿದೆ, ಇವತ್ತು ಸೀಶೋರಿಗೆ ಬಂದಿದೆ. ಸೀಶೋರಿಗೆ ಮಾತ್ರ ಅಲ್ಲ, ಏನಂದರೆ ಹಡಗುಗಳಿರೋಂಥ ಒಂದು ಏನಂತಾರೆ ಒಂದು ಹಾರ್ಬರ್ ಕೂಡ ಏನಾಗಿದೆ ಅಲ್ಲಿ, ಅಲ್ಲಿ ಬಂದಿರೋದು ನೋಡ್ತಾ ಇದ್ರೆ ಎಷ್ಟೋ ಪ್ರಾಣಿಗಳೇ ಅಂತಾರೆ. ಏರ್ಪೋರ್ಟಲ್ಲಿ ಏನಂತಾರೆ ಬಾತುಕೋಳಿಗಳು ಅಥವಾ ಎಷ್ಟೋ ಒಂದು ಪ್ರಾಣಿಗಳು ಏನ್ರಿ ಅಲ್ಲಿ ಫ್ರೀಯಾಗಿ ಮೂವ್ ಮಾಡ್ತಿರೋದು ನೋಡ್ಬೋದಲ್ಲರ. ಸೊ ನೋಡ್ಬೇಕಾದ್ರೆ ಯಾವುದೋ ಭಯ ಇಲ್ದಿರ. ಅದು ಮಾತ್ರ ಅಲ್ಲ, ಮನುಷ್ಯನಿಗೆ ಯಾವ್ದ್ರ ಮೇಲೆ ಕೂಡ ಕರುಣೆ ಬಂದಿದೆ ಇವತ್ತು ಅಂತಂದರೆ ಏನ್ರಿ, ಒಂದು ಪ್ರಾಣಿಗಳ ಇದೆ ಇವತ್ತು ಕರುಣೆ ಬಂದಿದೆ. ಅದರ ಯಾವ ಥರ ಮನುಷ್ಯ ಬಂದಿಲ್ಲ ಇದ್ರೆ ಯಾವ ಥರ ಹಿಂಸೆ ಅನುಭವಿಸ್ತಾನೆ, ಯಾವ ಥರ ಒಂದು ಮೆಂಟಲ್ ಟಾರ್ಚರ್ ಆಗ್ತಾ ಅಂದ್ಬಿಟ್ಟು ಅವ್ನು ಸ್ವತಃ ಅನುಭವಿಸ್ತಾವಾಗ ಮನುಷ್ಯನಿಗೆ ಗೊತ್ತಾಗಿರೋದ್ರಿಂದ ಎಲ್ಲ ಪ್ರಾಣಿ ಮೇಲೆ ಏನಾಗಿದೆ ಅವನಿಗೆ ಸ್ವಲ್ಪ ಕನಿಕರ ಬರೋ ಥರ ಇದೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಮೋಸ್ಟ್ಲಿ ಫ್ಯೂಚರಲ್ಲಿ ಮನುಷ್ಯರು ಮಾಂಸನೇ ತಿನ್ನೋದು ಬಿಟ್ಟು, ಯಾಕಂದರೆ ಮಾಂಸದಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಬರ್ಬೋದಾ ಅಂತಂದ್ಬಿಟ್ಟು ಊಹೆ ಮಾಡಿಕೊಂಡು
ತಿನ್ನೋದನ್ನ ಬಿಟ್ಟು ಮೋಸ್ಟ್ಲಿ ಏನಾಗ್ಬೋದು ವೆಜಿಟೇರಿಯನ್ಗೆ ಸ್ವಿಚ್ ಓವರ್ ಆಗೋದಕ್ಕೆ ಮನುಷ್ಯನ ಮನಸ್ಸುಗಳನ್ನ ದೇವರೇ ಮಾಡ್ತಿದ್ರು ಇವತ್ತು ಇವತ್ತು ಸಿದ್ಧತೆಗಳನ್ನ ಮಾಡ್ತಾ ಇದ್ದ ನೋಡ್ಬೋದು. ಅದರ ಅದು ಮಾತ್ರ ಅಲ್ಲ, ಏನ್ರಿ ಮನುಷ್ಯನಲ್ಲಿ ಯಾವ ಥರ ಒಂದು ಕರ್ಣಾದ ಒಂದು ಕರ್ಣೆ ಉದ್ಭವ ಆಗೋಂಥ ಒಂದು ಭಾವನೆಗಳು ತಂದಿದ್ರೆ ಅಂದರೆ ಎಷ್ಟೋ ಜನಗಳು ಊಟ ತಿಂಡಿ ಇಲ್ದಿರೋದನ್ನ ನೋಡ್ಬಿಟ್ಟು ಎಷ್ಟೋ ಜನ ವಾಲಂಟಿಯರ್ಗೆ ಏನು ಮಾಡಿದ್ದಾರೆ ಅಂತಂದರೆ ಅವ್ರಿಗೆಲ್ಲ ಊಟ ಕೊಡೋದಕ್ಕೆ ಅವರ ಅವ್ರಿಗೆ ಆಹಾರ ಕೊಡೋದಕ್ಕೆ ಅವ್ರಿಗೆ ಬೇಕಂತ ಅವ್ರು ಸಹಾಯ ಮಾಡೋದಕ್ಕೆ ಏನು ಮಾಡ್ತಾರಲ್ಲಿ ಮುಂದೆ ಬರ್ತಾ ಇದ್ದಾರೆ. ಆಮೇಲೆ ಎಷ್ಟೋ ಜನಗಳು ಎಂತ ಅವ್ರಿಗೆ ಆಶ್ರಯ ಕೊಡೋಕೆ ಏನು ಮಾಡಿದ್ರಲ್ಲಿ ಮುಂದೆ ಬಂದಿದ್ದಾರೆ. ಆಮೇಲೆ ಪೊಲೀಸರು ಯಾವಾಗೂ ಹಿಡಿದ್ಬಿಟ್ಟು ಏನು ಮಾಡೋರು ಲಂಚ ಕೇಳೋರು, ಪಾಪ ಅವ್ರಿಗೆ ಲಂಚನೇ ಇಲ್ದಿರಂಗೆ ಆಗೋಯ್ತು ಅಲ್ಲರ. ಆದರೆ ಪೊಲೀಸರು ಏನು ಮಾಡೋರು ಅಂತಂದರೆ ಎಂತಾರೆ ತುಂಬ ಒಂದು ನಿರ್ಗತಿಯಲ್ಲಿರೋಂಥ ಮನುಷ್ಯರಿಗೆ ಸಹಾಯ ಮಾಡೋಕ್ಕಿಂತ ಮುಂದೆ ಇವತ್ತು ಇವತ್ತು ಬಂದಿದ್ದಾರೆ. ಆಮೇಲೆ ನಮಗೆ ಗೊತ್ತಿರೋಂಗೆ ಎಷ್ಟೋ ರೆಡ್ ಝೋನ್ಗಳಲ್ಲಿ ಫುಡ್ ಮತ್ತು ವಾಟ್ರು ಫ್ರೀಯಾಗಿ ವಾಲಂಟಿಯರ್ಗೆ ಏನು ಮಾಡ್ತಾರೆ ಅಲ್ಲಿ 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 ಎಂತಾರೆ ಅಲ್ಲಿ ಸಪ್ಲೈ ಮಾಡ್ತಾರೆ ನೋಡ್ಬೋದು ಅವರು. ಆಮೇಲೆ ಎಷ್ಟೋ ಸನ್ನಿವೇಶಗಳಲ್ಲಿ ಈ COVID-19 ಪೇಷಂಟ್ಸ್ಗಳಿಗೆ ಹೀಲಾಗಿ ತಿರ್ಗಾ ಮನೆಗೆ ಬರಬೇಕಾದ್ರೆ ಅಕ್ಕಪಕ್ಕದವರೆಲ್ಲ ಹೆಂಗೆ ವೆಲ್ಕಮ್ ಮಾಡಿದ್ದಾರೆ ಅಂತಂದರೆ ಅವ್ರನ್ನ ಎಂಥ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿದ್ದಾರೆ. ಏನ್ರಿ ಜಸ್ಟ್ ಎಲ್ಲಿಂದ ಹೋಗಿ ಬಂದಿರೋದೋ ಹಾಸ್ಪಿಟ್ಲಿಗೆ ಹೋಗಿ ಮರಣಕರವಾದಂಥ ಒಂದು ಕಾಯಿಲೆಯಿಂದ ಬಿಡುಗಡೆ ಹೊಂದಿ ಸುರಕ್ಷಿತವಾಗಿ ಮನೆಗೆ ಬಂದಿರೋದಕ್ಕೆ ಏನು ಮಾಡ್ತಾರೆ ಇಡೀ ಅಪಾರ್ಟ್ಮೆಂಟು ಇಡೀ ಲೇಔಟ್ ಅವ್ರು ಏನು ಮಾಡ್ತಾರೆ ಅದನ್ನ ಅಷ್ಟೊಂದು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಾರೆ. ಏನಕ್ಕೆ ಅಂದರೆ ಮರಣ ಏನು ಮಾಡಿದಿರಿ ನೀವು ಜಯಿಸಿದ್ದೀರ, ಕ್ರಿಸ್ತನ ರಾಜ್ಯದಲ್ಲಿ ವ್ಯವಸ್ಥೆ ಮಾಡಿಂತೀನಿ, ಎಲ್ಲ ಸತ್ತಿರೋರೆಲ್ಲ ಪುನರ್ತನಾಗಿ ಬಂದರೆ ಜನಗಳು ಅವ್ರನ್ನ ಯಾವ ಥರ ವೆಲ್ಕಮ್ ಮಾಡ್ಬೋದು. ಸೊ ಮನುಷ್ಯನ ಒಂದು ಮನಸ್ಸನ್ನು ದೇವರೇ ಮಾಡ್ತಾರೆ ಇವತ್ತು ರೆಡಿ ಮಾಡ್ತಾ ಇದ್ದಾರೆ ಅಲ್ಲರ. ಅದಕ್ಕೆ ನೋಡ್ಬೇಕಾರೆ ಫಸ್ಟ್ ಎಲ್ಲ ಏನು ಮಾಡೋರು ಎಲ್ಲ ಜಗಳ ಆಡೋರು ಹೋರಾಡೋರು ಅದರ ಸ್ವಾರ್ಥಿಯಾಗಿರೋರು. ಆದರೆ ಇವತ್ತು ಏನಾಗಿದ್ರೆ ಮನುಷ್ಯ ಇನ್ನೊಬ್ಬರ ಬಗ್ಗೆ ಏನು ಮಾಡ್ತಾರೆ ಕನ್ಸರ್ನ್ ತೊಗೊತಾರೆ, ಇನ್ನೊಬ್ರ ಬಗ್ಗೆ ಕೇರ್ ತೊಗೊತಾರೆ, ಒಬ್ರಿಗೆ ಊಟ ಇಲ್ವಾ ನಾವೇನು ಮಾಡೋಣ ಹೋಗ್ಬಿಟ್ಟು ಸಹಾಯ ಮಾಡೋಣ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬೇಡ ಅಂತಂದ್ಬಿಟ್ಟು ಅನೇಕ ಜನಗಳು ಸೆಲ್ಫ್ ಕ್ವಾರಂಟೈನ್ ಮಾಡಿಕೊಂಡು ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಹಾನಿ ಆಗಬಾರ್ದು ಅಂತಂದ್ಬಿಟ್ಟು ನಿಬಂಧನೆಗಳನ್ನ ತೊಗೊತಾ ಇದ್ದಾರೆ. ಅದರ ಕ್ರೈಮ್ ರೇಟ್ ವ್ಯವಸ್ಥೆ ಮಾಡಿ ಅಂತೀನಿ, ಒಂದು ತಿಂಗಳಲ್ಲಿ ಯಾವ್ದಾರ ನ್ಯೂಸ್ ಪೇಪರಲ್ಲಾಗಲಿ ಅಥವಾ ಯಾವ್ದಾರ ಒಂದು ಟಿ ವಿಲಾಗಲಿ ಯಾವ್ದಾರ ನ್ಯೂಸಲ್ಲಾಗಲಿ ಸೀಕ್ರೆಟ್ ಆಗೋಗಲಿ ಎಲ್ಲರ ಇರಲಿ ಕ್ರೈಮ್ ಬಂದಿರುತ್ತೆ ನ್ಯೂಸ್ ಏನಾಗಲಿ ನಾವು ಕೇಳಿಲ್ಲ. ಫಸ್ಟ್ ಕಳ್ಳ ಮುಟ್ಟೋ ಏನು ಮಾಡೋ ಕನ್ನ ಹಾಕೋನೋ, ಏನಕ್ಕೆ ಕನ್ನ ಹಾಕೋನೋ ಅಂದರೆ ಏನಾರೋ ನಮಗೇನೋ ಸಿಗ್ತಿರೋ ವಸ್ತುಗಳು ಅಂತಂದ್ಬಿಟ್ಟು ಅಲ್ಲರ. ಆದರೆ ಇವತ್ತು ಏನಾಗಿದೆ ಅಂತಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರೆ ಮನುಷ್ಯ ಇವತ್ತು ಅದನ್ನೆಲ್ಲ ಬಿಟ್ಬಿಟ್ಟು ಏನಪ್ಪ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಅವನ ಕನ್ನ ಹಾಕಿ ಹೋಗ್ತಾ ಇಲ್ಲ, ಕಳ್ಳತನ ಮಾಡಿದ್ರೆ ಊಟಕ್ಕಾಗಿ ಏನು ಮಾಡ್ತಾನೆ ಅವನು ಅವ್ನು ಕಳ್ತನ ಮಾಡ್ತಾನೆ. ಎಜಿಕಲ್ ಹೇಳೋ ರೀತಿಯಲ್ಲಿ ಏನೋ ಮುಂದೆ ಬರೋ ದಿನಗಳಲ್ಲಿ ಮನುಷ್ಯನ ಚಿನ್ನ ಬೆಳ್ಳಿ ಎಲ್ಲ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಾ ಕಾಪಾಡೋಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ವ್ಯಾಲ್ಯೂನೇ ಇರೋಲ್ಲ. ಅದರ ಆಮೇಲೆ ಸೊಸೈಟಿಲಿ ನೋಡಿಂತೀನಿ ಈಕ್ವಾಲಿಟಿ ಅಂತಿದೆ. ಹೆಂಗಪ್ಪ ಈಕ್ವಾಲಿಟಿ ಅಂದರೆ ಒಂದು VVIP ಗಾಡಿ ಹೋಗ್ತಾ ಇದೆ ಅಂದರೆ ಎಲ್ಲರೂ ಟ್ರಾಫಿಕ್ ನಿಲ್ಲಿಸ್ಬಿಡ್ಬೇಕಾಯ್ತು, ಎಲ್ಲರೂ ಏನು ಅಂತಾರೆ ಹೋಗೋವರೆಗೂ ವೆಯ್ಟ್ ಮಾಡೋಕ್ಕಿತ್ತು. ಇವತ್ತು ರೋಡ್ ಏನಾಗ್ತದೆ ಖಾಲಿ ಹೋಗ್ತಾ ಇದೆ, ಎಲ್ಲರೂ VVIPಗಳು ಎಲ್ಲರೂ ದರೊಳಗೆ ಹೋಗ್ಬೋದು, ಏನಂತ ದರೊಳಗೆ ಬರ್ಬೋದು ನಿಮಗೆ ಪಾಸ್ ಇತ್ತು ಅಂದರೆ. ಅದರ ಆಮೇಲೆ ಎಲ್ಲ ಮಿನಿಸ್ಟರ್ಸು ಒಂದು ಕಾಲದಲ್ಲಿ ಮನೆಯಲ್ಲೇ ಕೂತ್ಕೊಂಡು ಏನು ಮಾಡೋರು ಅಧಿಕಾರ ಚಲಾಯಿಸೋರು, ಇವತ್ತು ಕಂಪಲ್ಸರಿ ಫೀಲ್ಡಿಗಿದ್ದು ಕೆಲಸ ಮಾಡಲೇಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಲೇಬೇಕು. ಮಾಡಲಿಲ್ಲ ಅಂತಂದರೆ ಜನಗಳು ಬಿಡ್ತಾನೇ ಇಲ್ಲ ಅವ್ರನ್ನ. ಅಂದರೆ ಆ ರೀತಿ ಒಂದು ಸಿಚುವೇಷನ್ಗೆ ಏನು ಮಾಡೋದು ದೇವರು ಇವತ್ತು ಮನುಷ್ಯನ ಒಂದು ಮನಸ್ಥಿತಿಗಳನ್ನ ಬದಲಾವಣೆಗೆ ತಂದಿದ್ದಾರೆ. ಅದಕ್ಕೆ Isaiah 26:9 ಹೇಳ್ತಾರೆ ನೋಡ್ತೀನಿ, Isaiah 26:9 ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಹಾರೈಸಿದ್ದೇವೆ. ರಾತ್ರಿಯಲ್ಲಿ ನಿಮ್ಮನ್ನು ಮನಪೂರ್ವಕವಾಗಿ ಹಾರೈಸಿದ್ದೇವೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೋಡ್ರ ಜನಗಳ ಫೀಲಿಂಗ್ಸ್ ನೋಡಿ, ದೇವರು ಏನು ಮಾಡಿದ್ರೆ ಇವೆಲ್ಲ ಕಷ್ಟದ ಬಿಟ್ಟಿರ್ಬೇಕಾರೆ ಜನಗಳು ದೇವ್ರ ನೋಡ್ಕೊಂತ ರಾತ್ರಿಯಲ್ಲಿ. ಯಾವ ರಾತ್ರಿ? ದ ನೈಟ್ ಆಫ್ ಸಿನ್, ದ ನೈಟ್ ಆಫ್ ಸಾರೋ ಆ್ಯಂಡ್ ಸಿಕ್ನೆಸ್, ದ ನೈಟ್ ಆಫ್ ಪೇಯ್ನ್, ಇದರಲ್ಲಿ ದೇವ್ರನ್ನ ಹಾರೈಸಿ ಹುಡುಕಿದರಂತೆ. ಆಮೇಲೆ ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮಜ್ಞಾನವನ್ನು ಪಡೆದುಕೊಳ್ಳುವರು. ನ್ಯಾಯ ವಿಚಾರಣೆ ಮಾಡಬೇಕಾರೆ ಭೂನಿವಾಸಿಗೆ ಹೆಂಗೆ ಕಲ್ತ್ಕೊಂತಂತೆ ಧರ್ಮಜ್ಞಾನ, ನೀತಿಯನ್ನೇನು ನ್ಯಾಯನೇನು ಒಳ್ಳೆಯದನ್ನು ಯಾವುದು ಕೆಟ್ಟದನ್ನು ಯಾವುದು ಅಂದ್ಬಿಟ್ಟು ಜನಗಳು ಏನು ಮಾಡ್ತಾರೆ ಇವತ್ತು ತಿಳ್ಕೊತಾರೆ. ಅದರ ಅದಕ್ಕೆ ನೋಡ್ಬೇಕಾರೆ ಅಕ್ಕಪಕ್ಕದವರು ಜಗಳಾಡೋರು ಇವತ್ತು ಏನು ಮಾಡೋದಂತ ಅಕ್ಕಪಕ್ಕದವರೆಲ್ಲ ಒಟ್ಟಿಗೆ ಸೇರಿಬಿಟ್ಟು ಒಳ್ಳೆ ಕೆಲಸಗಳು ಮಾಡೋಣ ಅಂದ್ಬಿಟ್ಟು ಎಂಥ ಮುಂದಾಗ್ತಾರೆ ನೋಡ್ಬೋದು. ಅದರ ಎಷ್ಟೋ ಜನಗಳು ಸಿಟಿಲಿ ಕೆಲಸ ಮಾಡಿರೋರು ಎಲ್ಲಿಗೆ ಹೋಗಿ ಸೇರ್ಕೊಂಡಿದ್ದಾರೆ ಇವತ್ತು ಕರ್ಫ್ಯೂ ಹಾಕಿದ ತಕ್ಷಣ ಇಮ್ಮಿಟಿಗೆ ತಮ್ಮ ಹಳ್ಳಿಗಳಲ್ಲಿ. ಯಾಕಪ್ಪ ಹಳ್ಳಿಗೆ ಹೋದ್ರು? ದಟ್ ಈಸ್ ಅ ವೆರಿ ಸೇಫೆಸ್ಟ್ ಪ್ಲೇಸ್ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಎಲ್ಲ ಏನಾಗ್ಬಿಟ್ರೆ ಹಳ್ಳಿಗಳಿಗೆ ನಾನು ಮನೆಗಳಲ್ಲಿ ಹೋಗಿ ಸೇರ್ಕೊಂಬಿಟ್ರೆ ಯಾಕೆ ಅಂತಂದರೆ ಹೆಂಗಿರ್ತಾರೆ ಅಲ್ಲಿ ಹೋದರೆ ನಮಗೆ ಯಾವುದೇ ರೀತಿ ತೊಂದರೆಗಳಿರಲ್ಲ. ಸಿಟಿಗೆ ಬಂದರೆ ತೊಂದರೆ ಅಲ್ವರ. ಇವತ್ತೆಲ್ಲ ಮನುಷ್ಯರ ಮೈಂಡ್ಗಳು ಏನಾಗ್ತದೆ ಅಂದರೆ ಇವೆಲ್ಲ ಯಾಕಪ್ಪ ಬೇಕು ಸಿಟಿ, ಹಳ್ಳಿಯಲ್ಲೇ ಇದ್ದು ಏನು ಮಾಡೋಣ ವ್ಯವಸಾಯ ಮಾಡೋಣ. ಇವತ್ತೆಲ್ಲದಕ್ಕಿಂತ ಏನು ರೀ ಪ್ರೆಷಸ್ ಐಟಮ್ ಯಾವುದು ಅಂತಂದರೆ ಗೋಲ್ಡು ಇಲ್ಲ, ಸಿಲ್ವರು ಇಲ್ಲ, ಕಾರು ಇಲ್ಲ, ಬಂಗ್ಲೋನೂ ಇಲ್ಲ. ಯಾವುದಕ್ಕೆ ವ್ಯಾಲ್ಯೂ ಅಂತಂದರೆ ಉಂಗ್ಲಿ ಫುಡ್, ಉಂಗ್ಲಿ ಫುಡ್, ಉಂಗ್ಲಿ ಫುಡ್, ಉಂಗ್ಲಿ ಫುಡ್. ಫುಡ್ ಕಮಾಡಿಟೀಸ್ಗೇ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿರೋದು, ಇದಕ್ಕೇ ವ್ಯಾಲ್ಯೂ. ವ್ಯವಸ್ಥೆ ಮಾಡಿರ್ತೀನಿ ಎಲ್ಲ ಕಾರ್ಗಳು ಹಂಗೆ ನಿಂತವೆ. ಯಾವ ಬೆನ್ಸ್ ತೊಗೊಂಡ್ರೆ ಏನೋ, BMW ತೊಗೊಂಡ್ರೆ ಏನಂತೆ, ಅದರ ಯಾವ ಹುಂಡೆ ತೊಗೊಂಡ್ರೆ ಏನೋ, ಮಾರ್ತಿ ತೊಗೊಂಡ್ರೆ ಅಂತ ಏನಾರ ವ್ಯಾಲ್ಯೂ ಇದೆಯಾ?
ಕಾರ್ಗಳಿಗೇನಿಲ್ಲ, ವ್ಯಾಲಿನೇ ವ್ಯಾಲಿನೇ ಜೀರೋ ಮಾಡ್ಬಿಟ್ರು ಅಂತೀನಿ. ಮನುಷ್ಯನ ಕಂಡೀಷನ್ ಹೆಂಗೆ ತಂದ್ಬಿಟ್ರು ಅಂತೀನಿ. ಮನುಷ್ಯ ಇವತ್ತು ಏನು ಆಸೆ ಪಡ್ತಾನೆ ಅಂದರೆ ವ್ಯವಸಾಯ ಮಾಡೋಣ, ಗದ್ದೆಯಲ್ಲಿ ಇಟ್ಕೊಡೋಣ, ಅಂದ್ರೆ ಅಲ್ಲಿಂದ ಬರೋಂಥ ಆಹಾರ ನಾವು ಶುದ್ಧವಾಗಿ ನಮ್ಮ ಪಣ್ಣ ನಾವು ತಿನ್ಕೊಂಡು ನಮ್ಮ ಮನೇಲಿ ಏನು ಮಾಡೋಣ ಸಂತೋಷವಾಗಿರೋಣ ಅಂದ್ಬಿಟ್ಟು ಅಲ್ವರ. ಅದು ಮಾತ್ರ ಅಲ್ಲ, ಸಮಾಜ ನೋಡಿ ಎಷ್ಟು ಬದಲಾವಣೆ ಅಂತಂದರೆ ಇದು ಪ್ರಭಾವದಿಂದ ಏನಂತ ನೋಡಿದ್ರೆ ಆ ಒಂದು ನಾಲ್ಕು ದಿಕ್ಕಿನಿಂದ ಗಾಳಿ ಭೂಮಿಯಲ್ಲಿ ಬೀಸಬಾರ್ದು ಅಂತ ಮಾಡಿದ್ರೆ, ಅಂದರೆ ಇದು ಬೀಸ್ತವಾಗ ಭೂಮಿಯಲ್ಲಿ ಎಫೆಕ್ಟ್ ಆಗೋದು. ಸಮಾಜದಲ್ಲಿ ಎಷ್ಟು ಬದಲಾವಣೆಗೆ ನೋಡಿರ್ತೀನಿ. ಫಸ್ಟ್ ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನು ಮಾಡೋಂತೆ, ಎದ್ದು ಬಿದ್ದು ಕೆಲಸ ಮಾಡಿ ಮನೆಗೆ ಬರೋದು, ಸುಸ್ತಾಗ್ಬಿಡೋರು, ಅಡುಗೆ ಮಾಡ್ಕೊಂಡಿದ್ದ ತಕ್ಷಣ ತಪ್ಪ ಅಂತ ಬಂದು ಹಾಸ್ಕೊಂಡು ಮಲ್ಕೊಂಬಿಡೋದು ಅಲ್ವರ. ಇವತ್ತೇನಾಗಿದೆ, ಮಕ್ಕಳು ಇರುತ್ತೆ, ಕಾಲ ಕಳೆಯೋದಕ್ಕೆ ಸ್ವಲ್ಪ ಸಮಯ ಸಿಕ್ಕಿದೆ. ಒಂದು ಕಾಲ ಸಿಕ್ಕಿರೋದಾ, ಅಯ್ಯೋ ಇವತ್ತಾಗಲ್ಲಪ್ಪ ನಾನು ಬಿಸಿ, ನಾನು ತುಂಬ ಟಯರ್ಡ್ ಆಗಿದ್ದೀನಿ, ನನ್ನ ಕೈಲಾಗಲ್ಲ, ಯಾವ ಕೆಲಸ ಮಾಡೋಕ್ಕಲ್ಲಂಬಿಟ್ಟು. ಇವತ್ತು ಹೆಂಗಿದೆ ಅಲ್ಲ, ತಂದೆ ತಾಯಿಗಳು ಬೆಳಿಗ್ಗೆ ಎದ್ದರೆ ಏನ್ರಿ ಒಳ್ಳೆ ಸಮ್ಮರ್ ವೆಕೇಷನ್ ಅಂದ್ರೆ ಈ ಥರ ಲೈಫಲ್ಲಿ ಇನ್ಯಾವತ್ತು ಮಕ್ಳ ಜೊತೆಗೆ ಸಮ್ಮರ್ ವೆಕೇಷನ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ಕೋದೇ ಇಲ್ಲ ಬಿಟ್ರಿ ಅಂತೀನಿ. ಅದರ ತಂದೆ ತಾಯಿ ಮಕ್ಕಳು ಎಲ್ಲರಿಗೂ ಹಾಲಿಡೇಸ್ ಅಲ್ವರ. ಏನು ಮಾಡ್ತಾರೆ ಮಕ್ಳ ಜೊತೆ ಟೈಮ್ ಏನು ಮಾಡ್ತಾರೆ ಸ್ಪೆಂಡ್ ಮಾಡ್ತಾರೆ. ಮಕ್ಳುಗಳು ಕೂಡ ಅದೇ ಥರ ಫಸ್ಟ್ ಏನು ಮಾಡೋರು, ಮೊಬೈಲ್ ಮೊಬೈಲ್ ಅಂತ ನೋಡ್ಕೊಡೋರು. ಯಾಕೆಂದರೆ ಅಪ್ಪ ಅಮ್ಮ ಟೈಮ್ ಸ್ಪೆಂಡಕ್ಕೆ ಟೈಮ್ ಇರ್ತಾ ಇಲ್ಲ. ಇವತ್ತೇನಾಗಿದೆ, ಅಪ್ಪ ಅಮ್ಮ ಮನೆ ಇರೋದ್ರಿಂದ ಮಕ್ಳ ಜೊತೆ ಎಲ್ಲ ಸೇರಿಬಿಟ್ಟು ಹಳೆ ಕಾಲದಂತ ಆಡ್ತಾರಂತೆಲ್ಲ, ಮನೆಗಳಲ್ಲಂತ ಆಟಗಳನ್ನ ಏನು ಮಾಡ್ತಾರೆ ಆಡ್ತಾವ್ರೆ. ಅದೇನಂತಾರೆ ಹ್ಯೂಮನ್ ರಿಲೇಷನ್ಶಿಪ್ ಏನಾಗ್ತದೆ ಅಲ್ಲಿ ಅಲ್ಲಿ ಬೆಳೀತಾರೆ. ಅದರ ಕೆಲವು ಜನ ಕಬಡ್ಡಿ ಆಡೋದು, ಸ್ನೇಕ್ ಅಂಡ್ ಲ್ಯಾಡರ್, ಕೇರಮ್ ಬೋರ್ಡು, ಅದರ ಚೌಕೋಬಾರ, ಅದರ ಇವೆಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತಲ್ಲ. ಆದರೆ ಮನುಷ್ಯನಲ್ಲಿ ನೋಡ್ರಿ, ತಂದೆ ತಾಯಿಗೂ ಆ ಮಕ್ಳುಗಳಿಗಿರೋಂಥ ಒಂದು ಬಾಂಧವ್ಯ ಏನು ಮಾಡ್ತದೆ ಇವತ್ತು ಇವತ್ತು ತರ್ತವ್ರೆ ಅಲ್ಲ. ಅದು ನೋಡ್ಬೇಕ್ರೆ ಆಮೇಲೆ ಮನೆಯಲ್ಲೇ ಇದ್ದು ಇದ್ದು ಮನುಷ್ಯರು ಎಷ್ಟು ದಿನ ತಾನೆ ಟಿ ವಿ ನೋಡ್ತಾರೆ ಹೇಳಿ? ಎಷ್ಟೋ ಜನಗಳು ನ್ಯೂಸ್ ಪೇಪರ್ ಬುಕ್ಸ್ಗಳು ಓದೋಕ್ಕೆ ಏನು ಮಾಡ್ತಾರೆ ಅಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಆಮೇಲೆ ಹಳೆ ಕಾಲದಲ್ಲಿ ಏನು ಮಾಡೋರು, ಮಕ್ಳುಗಳು ಹೋಗ್ಬಿಟ್ಟು ತಾತ ಅಜ್ಜಿ ಹತ್ರ ಕತೆಗಳು ಕೇಳೋರು. ಇವತ್ತೇನಾಗಿದೆ, ಎಲ್ಲರೂ ಕೂತ್ಕೊಂಡು ಎಲ್ಲ ಕತೆ ಕೇಳ್ತಾರೆ. ಯಾಕೆ? ಯಾಕೆಂದರೆ ಮನುಷ್ಯನಲ್ಲಿರೋಂಥ ಮನಸ್ಥಿತಿ, ಮನುಷ್ಯನ ಹಾರ್ಟ್ ಕಂಡೀಷನ್ ಏನು ಮಾಡ್ತದೆ ಇವತ್ತು ಚೇಂಜ್ ಮಾಡ್ತಾರೆ ಅಲ್ವರ. ಆಮೇಲೆ ಅಡುಗೆಗಳು ಮನುಷ್ಯ ಏನು ಮಾಡ್ತಾನೆ, ಬರೀ ತಿನ್ನೋದು ಮಲಗೋದು ಅದರ. ಸೊ ಅದಕ್ಕೆ ಹೇಳ್ಬೇಕಂತಂದರೆ ವಿಚ್ ಡೇ ಅಂತಂದರೆ ತಿಂದೆ ಉಂಡೆ ಆಮೇಲೆ ಮಲ್ಕೊಂಡೆ ಅಲ್ವರ. ಎರಡೇ ಡೇ ಇರೋದು ಇವತ್ತು ಅಲ್ವರ. ಸೆವೆನ್ ಡೇಸ್ ಇನ್ ವೀಕ್ ಅಂತಂದ್ಬಿಟ್ಟು ಇಲ್ದಿರಂಗೆ ಆಗೋಯ್ತು ಅಲ್ವರ. ಇವತ್ತೇನು ಮಾಡ್ತಾರೆ ಮನುಷ್ಯರು ಅಂದ್ಬಿಟ್ಟು ಎಲ್ಲ ಥರದ ತಿಂಡಿ ಪದಾರ್ಥಗಳನ್ನ ಒಂದು ಕಾಲದಲ್ಲಿ ಯಾವ ಥರ ಏನ್ರಿ ಮಾಡೋರು ಮನೆಯಲ್ಲೇ. ಇವತ್ತೇನು ಮಾಡ್ತಾರೆ ಮನೇಲೇ ಮಾಡ್ಕೊಂಡು ಇವತ್ತು ತಿನ್ನಬೇಕು. ಯಾವ ಬೇಲ್ಪುರಿ ಇಲ್ಲ, ಯಾವ ಗೋಬಿ ಮಂಚೂರಿ ಇಲ್ಲ, ಏನು ಮಾಡಿದೆ ಎಲ್ಲ ಮಾಡ್ಬೇಕು ಇವಾಗ. ಇವಾಗ ಮನೇಲೇ ಮಾಡ್ಬೇಕಲ್ವ. ಆಮೇಲೆ ಒಂದು ಕಾಲದಲ್ಲಿ ಏನು ಮಾಡೋರು, ಅಕ್ಕಪಕ್ಕದ ಹತ್ರ ಮಾತಾಡೋರ ಮಾತಾಡೋದು ತಾನೆ. ಒಂದು 20 ವರ್ಷ 30 ವರ್ಷ ಮುಂಚೆ ಆ ರೋಡಲ್ಲಿರೋಲ್ಲ ಸೇರಿಬಿಟ್ಟು ಏನು ಮಾಡೋರು, ನನ್ನ ಕಷ್ಟ ಸಂಕಟಗಳನ್ನೆಲ್ಲ ಹೇಳ್ಕೊಳೋರು. ಇವತ್ತೇನಾಗಿದೆ, ವಾಪಸ್ ಸೇಮ್ ಸ್ಥಿತಿಗತಿಗಳು ಬಂದಿದ್ದೋಡ ಅಂತೀನಿ ಅಂದ್ರೆ ಮನುಷ್ಯನಿಗೆ ಮನೇಲಿ ಇದ್ದು ಎಷ್ಟು ಬೇಜಾರಾಗ್ತಾರೆ ಅಂದರೆ ಹೊರಗಡೆ ಬಂದು ಏನು ಮಾಡ್ತಾರೆ, ಎಲ್ಲ ಕಷ್ಟ ಸಂಕಟಗಳನ್ನ ಹಂಚ್ಕೊಂಡು ಅವ್ರ ಫೀಲಿಂಗ್ಸ್ಗಳೇನು ಮಾಡ್ತಾರೆ ಅಲ್ಲಿ ಶೇರ್ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಗೌರ್ಮೆಂಟ್ ನೋಡಿ ಈ ಟೈಮಲ್ಲಿ ಯಾವ ಥರ ಸಹಕರಿಸ್ತಾ ಇದೆ ಅಂತಂದರೆ ಎಲ್ಲ ಟೆಸ್ಟ್ಗಳಿಗೂ ಎಲ್ಲ ಕೋವಿಡ್ ಟ್ರೀಟ್ಮೆಂಟ್ಗಳಿಗೆ ಗೌರ್ಮೆಂಟೇ ತನ್ನ ಫುಲ್ ಖರ್ಚುಗಳನ್ನ ಬೇರ್ ಮಾಡ್ತಾ ಇದೆ. ನಮ್ಮ ಇಂಡಿಯಾ ಗೌರ್ಮೆಂಟು ಎಷ್ಟೋ ಕಮ್ಮಿ, ಬೇರೆ ರಾಜ್ಯಗಳಲ್ಲಿರೋಂಥ ಗೌರ್ಮೆಂಟು ಏನ್ರಿ ಡೆನ್ಮಾರ್ಕ್ ಜರ್ಮನಿ 80% ಆಫ್ ದ ಸ್ಯಾಲ್ರಿ ಫಾರ್ ಎಂಟೈರ್ ನೇಷನ್, 80% ಆಫ್ ದ ಸ್ಯಾಲ್ರಿ ಯಾರು ಬೇರ್ ಮಾಡ್ತಾರೆ ಗೊತ್ತಾ? ಏನಂತೆ ಜರ್ಮನಿ ಮತ್ತು ಡೆನ್ಮಾರ್ಕು ಬೇರ್ ಮಾಡ್ತಾರೆ. ಸ್ವಿಟ್ಜರ್ಲೆಂಡ್ 90% ಆಫ್ ದ ಸ್ಯಾಲ್ರಿ ಬೇರ್ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ ಅಂತೀನಿ, ನಮ್ಮ ಗೌರ್ಮೆಂಟ್ ಅಂತ ಏನು ಬೇರ್ ಮಾಡ್ತಾಯಿಲ್ಲ, ಸ್ಯಾಲ್ರಿನೇ ಕಟ್ ಮಾಡ್ತಾವ್ರೆ. ಅದರ ಆದರೂ ಕೂಡ ನೋಡಿ ಅಂತೀನಿ, ಜಗತ್ತಲ್ಲಿರೋಂಥ ಎಲ್ಲ ಒಂದು ಆರ್ಥಿಕ ವ್ಯವಸ್ಥೆಗಳು ಹೆಂಗಾಯ್ತಂತೆ, ಹೆಂಗೆ ಬದಲಾವಣೆ ಆಗ್ಬಿಟ್ಟು ಅಂತೀನಿ. ಎಷ್ಟೆಷ್ಟೋ ಕೋಟ್ಯಾಂತರ ರೂಪಾಯಿ ಇಟ್ಕೊಂಡಿರೋರು ಕೋಟ್ಯಾಂತರ ರೂಪಾಯಿ ಏನು ಮಾಡ್ತಾರೆ, ದಾನ ಮಾಡ್ತಾರೆ. ಯಾಕೆಂದರೆ ಕರುಣೆ, ಆ ಮನ್ಸನ್ನು ಏನು ಮಾಡ್ತಾರೆ ದೇವ್ರು ಇವತ್ತು ತಂದ್ಬಿಟ್ರೆ. ಎಷ್ಟೋ ಜನ ಸ್ಯಾಲ್ರಿ ಏನು ಮಾಡಿದ್ರು, ಬಿಟ್ಕೊಟ್ಟಿದ್ದಾರೆ. ಎಷ್ಟೋ ಜನ ಏನು ಮಾಡಿದ್ರು ಅಂತಂದರೆ ರೆಂಟ್ಗಳೇನು ಮಾಡಿ, ನೀವು ಎಷ್ಟು ಬಂತು ಕೊಡಿ ಅಂತ ಹೇಳಿದ್ರೆ. ಯಾಕೆ ಅಂತಂದರೆ ಮನುಷ್ಯನಂಥ ಮನಸ್ಸಿನ ಒಂದು ಮನಸ್ಸಿನ ಸ್ಥಿತಿಗತಿಗಳನ್ನ ಏನು ಮಾಡ್ತಾರೆ ದೇವರು ಬದಲಾವಣೆ ಮಾಡ್ತಾವ್ರೆ ಅಲ್ವರ. ಅದಕ್ಕೆ ಇದು ಏನಂತಂದರೆ ದೇವರು ತನ್ನ ಒಂದು ವಾಕ್ಯದ ಹೇಳಿರೋಂಥ ಮಾತು ನೋಡಿದ್ದೀನಿ. ಎಜೇಕ್ಯಲಲ್ಲಿ ಹೇಳ್ತಾರೆ ನೋಡಿದ್ದೀನಿ, ನಾವೇನು ನೋಡಿದ್ರಿ ಆಮೋಸಲ್ಲಿ ದ ಪ್ಲೋ ಮ್ಯಾನ್ ಶಲ್ ಓವರ್ಟೇಕ್ ದ ರೀಪರು, ಉಳುವವನು ಅಂದರೆ ಕುಯ್ಯುವನ್ನು ಹೊತ್ತಿಕೊಂಡು ಏನು ಮಾಡ್ತಾರೆ ಹೋಗ್ತಾರೆ ಅಂತಂದ್ರೆ. ಅದಕ್ಕೆ ಹೊಡಿತೀರಿ ಆಮೋಸಲ್ಲಿ ಬೇಡ, ಹೋದ್ರೆ ವಚನ ಆಯ್ತಲ್ಲ. ಎಜೇಕ್ಯಲ್ ಅವ್ರಿ 11 chapter verse 19 ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಗೊಂಡು ನೆರವೇರಿಸಲಿ ಎಂದು ನಾನು ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸಿ ನೂತನ ಸ್ವಭಾವವನ್ನು ಅವರಲ್ಲಿ ಹುಟ್ಟಿಸುವೆನು. ನೋಡ್ರ, ನೂತನ ಸ್ವಭಾವವನ್ನು ಏನು ಮಾಡ್ತೀನಿ ಅವರಲ್ಲಿ ಹುಟ್ಟಿಸ್ತೀನಿ ಅಂತಂದ್ರೆ, ಹಂಗ ದೇವರು ಏನು ಮಾಡ್ತಂತೆ ಅವರಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸ್ತಾರಂತೆ. ಆಮೇಲೆ ನೋಡಿ ನೆಕ್ಸ್ಟ್, ಕಲ್ಲಾದ ಹೃದಯವನ್ನು ಅವರೊಳಗಿಂದ ತೆಗೆದು, ಕಲ್ಲಾದ ಹೃದಯವನ್ನು ಅವರಿಂದ ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು. ನೋಡ್ರ, ಮೃದುವಾದ ಒಂದು ಹೃದಯವನ್ನು ಅವ್ರಿಗೆ ಏನು ಮಾಡ್ತೀನಿ ಅನುಗ್ರಹಿಸ್ತೀನಿ ಅಂತಂದ್ರು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ದೇವರೇ ಅಂತಂತಂದರೆ ಕಲ್ಲಾದ ಹೃದಯವನ್ನು ತೆಗೆದು
ಮೃದುವಾದ ಹೃದಯನ ಏನು ಮಾಡ್ತೀನಿ ಅಂತಂದರೆ ಅಲ್ಲಿ ತೆಗೆದ್ರಂತೆ ಅಲ್ಲ. ಸದ್ಯ ನೋಡ್ಬೇಕಾದ್ರೆ ದೇವ್ರು ಏನು ಮಾಡ್ತಾರೆ, ಮನುಷ್ಯನಲ್ಲಿರೋಂಥ ಹಾರ್ಟ್ ಕಂಡೀಷನ್ ಅಂದರೆ ಅವನ ಮನಸ್ಸು ಅಂತಂತ ಹೇಳ್ಬೇಕಂಗೆ ಗೊತ್ತಾ, ಅವನ ಥಾಟ್ಸ್ ಥಿಂಕಿಂಗ್ ಪ್ರೊಸೆಸ್ಸು ಇದನ್ನೆಲ್ಲವನ್ನ ಏನು ಮಾಡ್ತಂತೆ ಅಲ್ಲಿ ಅಲ್ಲಿ ಚೇಂಜ್ ಮಾಡ್ತಂತೆ. ಯಾವ ಥರ ಚೇಂಜ್ ಮಾಡ್ತಂದರೆ ದೇವರು ಪ್ರಮಾಣದಲ್ಲಿ ಹೇಳುವಂಥ ರೀತಿಯಲ್ಲಿ ಏನು ಮಾಡ್ತಾರೆ, ದೇವರು ಚೇಂಜ್ ಮಾಡ್ತಾರಂತೆ ಅಲ್ಲರ. ಓದಿ ಅಂತೀನಿ, ದೇವ್ರ ಪ್ರಮಾಣದಲ್ಲಿ ಇದೆ ಅಂದರೆ ನೋಡಿ, ಇವಾಗ ನ್ಯಾಯ ಪ್ರಮಾಣದಲ್ಲಿ ಏನಂದ್ಬಿಟ್ಟು ಯೇಸು ಕ್ರಿಸ್ತ ಏನು ಮಾಡಿದ್ರು, ಅವರು ಮೊದಲನೇ ಬರುವಿಕೆ ಅನೇಕ ವಿಚಾರಗಳನ್ನ ಹೇಳಿದ್ರು ಅಲ್ವರ. ಇವಾಗ ನ್ಯಾಯ ಪ್ರಮಾಣನೇ ಕ್ರಿಸ್ತ ರಾಜ್ಯದಲ್ಲಿ ಏನು ಮಾಡೋದು ಜನಗಳಿಗೆ ಕೊಡೋದು. ಅದಕ್ಕೆ ಹೇಳ್ತಾರೆ ದ ನ್ಯೂ ಲಾ ಕವನೆಂಟ್, ದ ಸೇಮ್ ಓಲ್ಡ್ ಲಾ ಕವನೆಂಟ್ನ ನ್ಯೂ ಮೀಡಿಯೇಟರ್ ಮುಖಾಂತರ ಕೊಡೋದ್ರಿಂದ ಅದಕ್ಕೆ ಹೇಳ್ತಾರೆ ದ ನ್ಯೂ ಲಾ ಕವನೆಂಟ್. ದ ಲಾ ಇಸ್ ದ ಸೇಮ್, ಲಾ ವೋಂಟ್ ಚೇಂಜ್, ಬಟ್ ಇಟ್ ಈಸ್ ಜಸ್ಟ್ ಇನ್ ಬಿ ಗಿವಿಂಗ್ ಟು ದ ಪೀಪಲ್ ಥ್ರೂ ದ ನ್ಯೂ ಮೀಡಿಯೇಟರ್. ದಟ್ಸ್ ವೈ ಇಟ್ಸ್ ಕಾಲ್ಡ್ ಎಸ್ ಎ ನ್ಯೂ ಲಾ ಕವನೆಂಟ್. ನ್ಯೂ ಲಾ ಕವನೆಂಟ್ ಹೆಂಗಿರ್ತಾರೆ ಅಂದರೆ ಹಳೆ ಲಾ ಕವನೆಂಟ್ ಹೆಂಗಿದೆಯೋ ಹಂಗೆ ಇರ್ತದೆ. ಹಳೆ ಲಾ ಅಂದರೆ ಏನಂತ ಹೇಳಿದ್ದಾರೆ, ಮ್ಯಾಥ್ಯೂ 5th chapter verse 40-45, ಮ್ಯಾಥ್ಯೂ 5th chapter verse 40-45. ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು. ನೋಡ್ರ, ನಿನ್ನ ಸಂಗಡ ವ್ಯಾಜ್ಯವಾಡಿ ಯಾರಾದರೂ ಬಂದ್ಬಿಟ್ಟು ಒಳ ಅಂಗಿ ತಗೋ ಅಂತಂದ್ಬಿಟ್ಟು ನಿನ್ಗೆ ಕಂಪೇರ್ ಮಾಡಿದ್ರೆ ಏನು ಕೊಡು ಅಂತ ಹೇಳ್ತಾರೆ ಅಂತಂದರೆ ಮೇಲಂಗಿನ ಕೂಡ ಏನು ಮಾಡಿ ನೀನು ಬಿಡು ಅಂತ ಹೇಳ್ತಾ ಇದ್ರ. ಇದೇನಂತ ಅಂದರೆ ಯಾರಾದ್ರ ನಿನ್ನ ಹತ್ರ ಏನಾರ ಜಗಳ ಮಾಡಿ ಕಿತ್ಕೊಳಕ್ಕೆ ನಿಂದು ಅಂತ ಕಿತ್ಕೊಳಕ್ಕೆ ಬಂದರೆ ನೀನೇ ಮಾಡೋ, ಸ್ವಲ್ಪ ಜಾಸ್ತಿನೇ ಕೊಡಪ್ಪ ಅಂತ ಹೇಳ್ತಾ ಇದ್ರ. ಇವಾಗ ಇದನ್ನ ಯಾರ ಮಾಡ್ತಾರಾ? ಖಂಡಿತವಾಗ ಯಾರು ಮಾಡಲ್ಲ. ಒಂದು ಕಾಲದಲ್ಲಿ ಹಿಂಗೆ ಇದೆ ಜಗತ್ತು. ಹೆಂಗಿತ್ತು ಅಂದರೆ ಎಲ್ಲ ಸ್ವಾರ್ಥಿಯಾಗಿದ್ದರು, ನಂದ್ಯಾಕೆ ನಾನು ಕೊಡಲಿ, ನಾನಕ್ಕೆ ತಿನ್ಕೊಡ್ಬೇಕು, ನಿನ್ಪಣ್ಣ ನೀನು ಹೋಗೋ, ಯಾರೋ ಡ್ರಾಪ್ ಕಿಡೋ ಡ್ರಾಪ್ ಕೊಡೋರ. ಇವಾಗ ಹೆಂಗಿದೆ ಅಂತಂದರೆ ಯಾರೋ ಒಬ್ಬ ವ್ಯಕ್ತಿ ಹೋಗ್ತಾಯಿದ್ರೆ ಸರ್ ದಯವಿಟ್ಟು ಅದವ್ರಿಗೂ ಬಿಡಿ ಅಂತಾರೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ, ಸರಿಯಪ್ಪ ಕೂತ್ಕೊಳ್ಳಿ ಸರ್ ಅದರ ಅವ್ನು ಊಟ ತಿಂದ್ರಾ ತಿಂದಿಲ್ವಾ, ದಯವಿಟ್ಟು ನೀವೇ ಮಾಡಿ ಸ್ವಲ್ಪ ತೊಗೊಳ್ಳಿ, ನೀವು ಊಟ ತಿನ್ನಿ ಅಲ್ದ್ರ ಅಂತ ಏನು ಮಾಡ್ತಾರೆ ಜನಗಳು, ವಾಲೆಂಟ್ರಿಗೆ ಮುಂದೆ ಬರ್ತಾರೆ ಅಂತೀನಿ. ಅದಕ್ಕೆ ಯೇಸು ಕ್ರಿಸ್ತು ಹೇಳೋಂಥ ಒಂದು ಮನಸ್ಥಿತಿ ಅದರ ಅದನ್ನೇನು ಮಾಡ್ತಾರೆ ಮನಸ್ಸಲ್ಲಿ ಇವಾಗ ಹುಟ್ಟಿಸ್ತಾ ಇದ್ದಾರೆ ಅಲ್ದ್ರ. ಆಮ್ ನೋಡಿ ಮುಂದಕ್ಕೆ ಹೇಳ್ತಾನ, ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ. ನೋಡ್ರ, ಒಬ್ಬನು ನೀನನ್ನು 1 ಮೈಲ್ವರೆಗೂ ಬಾ ಅಂತಂದ್ಬಿಟ್ಟು ಬಿಟ್ಟು ಹಿಡಿದ್ರೆ ಹಠ ಮಾಡಿದ್ರೆ ಅವನ ಸಂಗಡ 2 ಮೈಲು ಹೋಗು. ಅವನ ಸಂಗಡ ಏನು ಮಾಡೋ ನೀನು 2 ಮೈಲು ಹೋಗು ಅಂತ ಹೇಳ್ತಾರೆ. ಹಂಗೆ ಏನಪ್ಪ ಇದು ಅರ್ಥ ಅಂತಂದರೆ, ಇಸ್ರೇಲ್ ಜನಗಳು ರೋಮನ್ಸ್ ಕಡೆ ಇದ್ದರು, ರೋಮನ್ಸ್ ಬಂದ್ಬಿಟ್ಟು ತನ್ನ ದಾಸರಾಗಿರೋಂಥ ಯಹೂದ್ಯರನ್ನ ಕಂಪೆಲ್ ಮಾಡಿ ಅಟ್ಲೀಸ್ಟ್ 1 ಮೈಲ್ವರೆಗೂ ಮಿನಿಮಮ್ ಹೋಗ್ಬೋದು ಅಂತಂದ್ಬಿಟ್ಟು ಹೋಗಲೇಬೇಕು ಅಂತಂದ್ಬಿಟ್ಟು ಕಡ್ಡಾಯವಾಗಿ ಹೇಳೋಂಥ ಒಂದು ಸ್ಥಿತಿಗತಿಗಳಿತ್ತು. ಅಂದರೆ ಅವ್ರೇನೋ ತರಕಾರಿ ತರಕ್ಕೆ ಹೋದಾವಾಗ ಅಥವಾ ಏನೋ ಮಾರ್ಕೆಟ್ಗೆ ಹೋದಾವಾಗ ಅಲ್ಲಿ ಏನೋ ವಸ್ತು ಎತ್ಕೊಂಬರ್ಬೇಕು ಅಂದರೆ ಯಹೂದಿನ ಕಂಪೇರ್ ಮಾಡ್ಬಿಟ್ಟೆ ಯಾರಿದ್ದರೂ ಸರಿ, ನೀ ಬಾಪ್ಪ ನೀನು ಎತ್ಕೊಂಡು ಹೋಗೋ ನನ್ನ ಜೊತೆ ಎತ್ಕೊಂಬಾ ಅಂತಂದರೆ ಅವರು ರೋಮನ್ಸ್ ಕಡೆ ಇರೋದ್ರಿಂದ ಅಟ್ಲೀಸ್ಟ್ 1 ಮೈಲ್ವರೆಗೂ ಹೋಗಲೇಬೇಕಾಗಿತ್ತು. ಆದರೆ 1 ಮೈಲ್ ನಂತರ ಅವ್ರು ಕಡ್ಡಾಯ ಮಾಡೋಂಗೆ ಇಲ್ಲ, ಅವ್ರನ್ನ ತಿರ್ಗಾಯಿ ಮಾಡೋದು ವಾಪಸ್ ಮನೆಗೆ ಹೋಗ್ಬೋದಾಗಿತ್ತು. ಅದು ಯೇಸು ಕ್ರಿಸ್ತ ಹೇಳ್ತಾರೆ, ನಿಂಗೆ ಯಾರೋ ಆ ಥರ ಮಾಡಿದ್ರೆ ಏನು ಮಾಡು, ಎಕ್ಸ್ಟ್ರಾ ಮೈಲ್ ನೀನು ಹೋಗು ಅಂತ ಹೇಳ್ತಾರೆ. ಇವತ್ತು ಹೆಂಗಿದೆ ಜನಾಂಗ, ಇಷ್ಟು ಮಾತ್ರ ಇನ್ನೂ ಸ್ವಲ್ಪ ಏನು ಮಾಡ್ತೀನಿ ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತಂದ್ಬಿಟ್ಟು ಆ ಮನಸ್ಥಿತಿನ ಜನಗಳಲ್ಲಿ ತರ್ತಾ ಇದ್ದಾರೆ. ನೋಡಿ ಅವ್ನು ನೆಕ್ಸ್ಟ್ ಮುಂದಕ್ಕೆ ಹೇಳ್ತೊಡ್ದು ನ್ಯಾಯ ಪ್ರಮಾಣ ಇನ್ನೇನಿದೆ. ನಿನ್ನನ್ನು ಬೇಡುವವನಿಗೆ ಕೊಡು, ನಿನ್ನಲ್ಲಿ ಕಡಾಯಿಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುವಿಕೊಳ್ಳಬೇಡ. ಏನಂದ್ರೆ ಕೇಳಿದವರಿಗೆ ಕೊಡು, ಏನು ಮಾಡೋದು ನೀವು ವಾಪಸ್ಸು ಮುಖ ತಿರುಗಿಸ್ಬೇಡ ಅಂತಂದರು. ಅಂದ್ರೆ ಅದೇನಪ್ಪ ಮೀನಿಂಗ್ ಅಂದರೆ, ಕೇಳಿದವ್ರಿಗೆ ಏನು ಮಾಡಿ ನೀವು ಕೊಡಿ ವಾಪಸ್ ಯಾವಾಗ ಕೊಡ್ತೀನಿ ಅಂತ ಕೇಳಕ್ಕೆ ಹೋಗ್ಬಿಡಿ ಅಂತಂದ್ಬಿಟ್ಟದ. ಕೇಳಿದವ್ರು ಕೊಡಿ ಧಾರಾಳವಾಗಿ ನಿಮ್ಮ ಎಷ್ಟು ಜಾಸ್ತಿ ಕೊಡಿ ಅಂತಂದರು. ಇವತ್ತು ಹೆಂಗಿದೆ ಜನಗಳು ಸ್ವೀಕಾರ ಮಾಡೋದಕ್ಕಿಂತ ಕೊಡೋಂಥದ್ದು ಏನಾಗಿದೆ ಮನೋಭಾವಗಳು ಇವತ್ತು ಬಂದಿದೆ ಅಲ್ಲರ. ಅದೇ ರೀತಿ ಕರ್ತನ ಪ್ರೀತಿಯಿಂದ ಸೋದರ ಸೋದರೆ ಮುಂದಕ್ಕೆ ಇನ್ನೂ ಮುಖ್ಯವಾದ ಅಂಶಗಳು ಹೇಳ್ತಾರೆ ನೋಡಿ ನೋಡಿ ಮುಂದಕ್ಕೆ ಓದಿ. ಹಾಂ, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಹೇಳಿದಿರಷ್ಟೇ ಅಂದ್ರೆ ಇವೆಲ್ಲ ಹೇಳಿರೋದು ಎಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರ್ತಿತ್ತು ನ್ಯಾಯ ಪ್ರಮಾಣದ ವಿಚಾರಗಳು. ಆಮೇಲೆ ನೋಡಿ ನೆಕ್ಸ್ಟ್, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಈಗೆಲ್ಲ ಮಾಡಿದ್ರೆ ಯಾರು ಮಕ್ಕಳಾಗ್ತಿರಂತೆ? ದೇವ್ರ ಮಕ್ಕಳಾಗ್ತಿರಂತೆ. ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲರದ್ದು ದೇವ್ರ ಮಕ್ಕಳು ಹಾಕೋದಕ್ಕೆ ದೇವ್ರೇ ಮಾಡ್ತಾರೆ ಅಂದರೆ ಇವತ್ತು ಒಂದು ಟ್ರಯಲ್ ಏನು ಮಾಡ್ತಾರೆ ಇವತ್ತು ಇವತ್ತು ನೋಡ್ತಾರೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರೆ, ಏನ್ರಿ ಧರ್ಮಶಾಸ್ತ್ರದಲ್ಲಿ ನೋಡಿ ಎಷ್ಟು ಒಂದು ವಿಚಾರಗಳಿದೆ ಅದರ. ಇನ್ನೊಂದು ವಿಚಾರ ಹೋದ್ರೆ ಧರ್ಮಶಾಸ್ತ್ರದಲ್ಲಿ ಧರ್ಮೋಪದೇಶ ಕಾಂಡ 24:20-22, ಧರ್ಮೋಪದೇಶ ಕಾಂಡ 24:20-22. ಎಣ್ಣೆಯ ಮರಗಳ ರೆಂಬೆಗಳನ್ನು ಹೊಡೆದು ಕಾಯಿಗಳನ್ನು ಉದುರಿಸಿದ ಮೇಲೆ ಪುನಃ ಉದುರಿಸುವುದಕ್ಕೆ ಹೋಗಬಾರದು. ನೋಡ್ರ, ಎಣ್ಣೆ ಮರದ ಕಾಯಿಗಳನ್ನು ಉದುರಿಸಿದ ಮೇಲೆ ಇನ್ನೊಂದ್ಸತಿ ಕಾಯಿನ ಉದುರಿಸಕ್ಕೆ ಏನು ಮಾಡಿಕೊಬಿಡಿ ನೀವು,
ಹೋಗ್ಬೇಡಿ. ಯಾಕೆ ಹೋಗ್ಬಾರ್ದು? ಇವ್ರ ತಾನೇ ಕಷ್ಟಪಟ್ಟು ಬಿತ್ತನೆ ಮಾಡಿರೋದು, ಇವ್ರ ತಾನೇ ಕಷ್ಟಪಟ್ಟು ಬೆಳೆಸಿರೋದು, ಅದನ್ನ ಯಾಕೆ ತಿರ್ಗಿ ಹೋಗ್ಬಾರ್ದು ಅಂತ ನೋಡಿ ನೆಕ್ಸ್ಟ್ ಹೇಳ್ತಾರಲ್ಲಿ. ಮಿಕ್ಕ ಕಾಯಿಗಳು ಪರದೇಶಿ, ತಾಯಿ ತಂದೆ ಇಲ್ಲದವ, ವಿಧವೆ, ಇಂಥವರಿಗೋಸ್ಕರ ಇರಲಿ. ಯಾರಿಗಂತಂದ್ರೆ ತಂದೆ ತಾಯಿ ಇಲ್ಲದವರು, ಪರದೇಶಿಗಳು, ವಿಧವೆಯರಿಗೇನಾಗಲಿ ಇವಾಗ ಇರಲಿ. ಅದರ ಅದನ್ನೇ ಏನು ಮಾಡ್ತಾ ಇದ್ದೀವಿ ಇವಾಗ, ಮನಸ್ಥಿತಿಗಳನ್ನ ದೇವರು ಸಿದ್ಧ ಮಾಡ್ತಿರೋದು. ಕರುಣೆ ಕೃಪೆ ನ್ಯಾಯ ಪ್ರಮಾಣ ಅಂತಲ್ರೆ, ಕರುಣೆ ಕೃಪೆ ಇದನ್ನ ಬಿಟ್ಬಿಟ್ಟಿದ್ದೀರಾ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ಇದನ್ನೇ ಮನುಷ್ಯನಲ್ಲಿ ತರಬೇಕು ಅಂತಂದ್ಬಿಟ್ಟು, ಮನುಷ್ಯನ ಮನಸ್ಸಲ್ಲಿ ತರಬೇಕು ಅಂತಂದ್ಬಿಟ್ಟು ಅಂತಾರೆ. ಆಗ್ತಾ ವಿಪತ್ತುಗಳು ನೋಡಿ ನೆಕ್ಸ್ಟ್ ಹೇಳ್ತಾರೆ ಮುಂದಕ್ಕೆ. ಹಾ, ದ್ರಾಕ್ಷಿಯ ತೋಟದ ಬೆಳೆಯನ್ನು ಕೂಡಿಸಿಕೊಳ್ಳುವಾಗ ಹಕ್ಕಲಾಯಬಾರದು, ಅದು ಪರದೇಶಿ, ತಾಯಿ ತಂದೆ ಇಲ್ಲದವ, ವಿಧವೆ, ಇಂಥವರಿಗೋಸ್ಕರ ಇರಲಿ. ನೀವೇ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದದ್ದು ಜ್ಞಾಪಕದಲ್ಲಿರಬೇಕು. ನೋಡ್ರ, ನೀವು ಏನಾಗಿದ್ರೆ ಐಗುಪ್ತ ದೇಶದಲ್ಲಿ ಒಂದು ಕಾಲದಲ್ಲಿ ಏನಾಗಿದ್ರೆ ದಾಸರಾಗಿದ್ರೆ ಮರಿಬೇಡ್ರಿ ನೀವು. ಅದೇ ಥರ ನೀವೇನು ಮಾಡಿ ಇನ್ನೊಬ್ರಮೇಲೆ ಕರ್ಣಿ ನೋಡಿಸಿ ಅಂತ ಹೇಳಿದ್ರ, ಈ ಕರ್ಣೇ ಒಂದು ಮನವ ಹುಟ್ಟಿದ್ದಕ್ಕೋಸ್ಕರ ದೇವ್ರಿಗೆ ಮಾಡಿದೀವಲ್ಲ, ಜಗತ್ತಲ್ಲಿ ಅನುಮತಿ ಕೊಟ್ಟಿರೋ. ಅದಕ್ಕೆ ಕ್ರಿಸ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರೆ, ದೇವರ ಸಮಾಧಾನದ ರಾಜ್ಯ ಬುಲುತ ಸ್ಥಾಪನೆ ಆಗಬೇಕಾದ್ರೆ ಹೆಂಗಪ್ಪ ಇರ್ತದೆ ಅಂದರೆ, ಏನಂದರೆ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಕ್ರಿಸ್ತನ ಮತ್ತು ಸಭೆ ಮಾಡ್ತಾಯಿರ್ತಾರೆ, ಆಳ್ವಿಕೆ ಮಾಡ್ತಾಯಿರ್ತಾರೆ. ಭೂಲೋಕದಲ್ಲಿ ಯಾರಪ್ಪ ಇರ್ತಾರೆ ಅಂತಂದರೆ, ಎಲ್ಲ ಪಿತೃಗಳು ಏನಾಗ್ತಾರೆ ಅಲ್ಲಿ ಅಲ್ಲಿ ಇರ್ತಾರೆ. ಅದರ ಸೋದರಿ ನೋಡ್ಬೇಕ್ರೆ, ಇವ್ರ ಮುಖಾಂತರ ದೇವರು ತನ್ನ ರಾಜ್ಯದಲ್ಲಿ ಈ ಥರ ಒಂದು ಕೆಲಸಗಳು ಬ್ರಾಡ್ ಸ್ಕೇಲಲ್ಲಿ ಚೇತನ ಕಂಪ್ಲೀಟಾಗಿ ಬೌಂಡ್ ಮಾಡಿದ ಮೇಲೆ ಇನ್ನು ಲಾರ್ಜ್ ಸ್ಕೇಲ್ ಏನಾಗ್ತಾರಲ್ಲಿ ಅಲ್ಲಾಗ್ತಾರೆ. ಆವಾಗ ಈ ಪೊಲೀಸರು ಯಾರಪ್ಪ ಇರ್ತಾರೆ? ಇವಾಗ ಪೊಲೀಸರು ನೋಡಿರ್ತೀರಿ, ಹಾಂ, ಹೊರಗಡೆ ಅವರೇ ಹಿಡ್ದಾಕೆ, ಕೆಟ್ಟದ್ದು ಮಾಡಿದ ಮನುಷ್ಯನ ಹಿಡ್ದಾಕೆ ಯಾರಿದ್ದಾರೆ ಇವತ್ತು? ಪೊಲೀಸರೇ. ಕ್ರಿಸ್ತನ ರಾಜ್ಯದಲ್ಲಿ ಯಾರಪ್ಪ ಪೊಲೀಸ್ ಅಂದರೆ, ಬ್ರದರ್ ರಸಲ್ ಹೇಳ್ತಾರೆ, ದಿ ಗ್ರೇಟ್ ಮಲ್ಟಿಟ್ಯೂಡ್ ವಿಲ್ ಆ್ಯಕ್ಟ್ ಆಸ್ ಎ ಪೊಲೀಸ್ ಇನ್ ದ ಕ್ರಿಸ್ತ ಅಂತ ಕ್ರೈಸ್ಟ್ ಕಿಂಗ್ಡಮ್, ವಿಸಿಬಲ್ ಕಿಂಗ್ಡಮ್ ಅಂತ ಹೇಳ್ತಾರ. ಸೊ ಆ ರೀತಿ ದೇವರು ತನ್ನ ರಾಜ್ಯನ ಸ್ಥಾಪನೆ ಮಾಡ್ಬೇಕಾದ್ರೆ ಹೆಂಗಿರ್ತಾರೆ ಯೋಚನೆ ಮಾಡಿ ಅಂತಂದ್ರೆ, ಇವತ್ತು ಒಂದು ಟ್ರಯಲ್, ಒಂದು ಚಿಕ್ಕದಾಗಿರ್ತದೆ ಒಂದು ಸ್ಯಾಂಪಲ್ ಏನು ಮಾಡ್ತಾರೆ ಅದೇ ಇವತ್ತು ನಮಗೆ ನೋಡ್ತಾರೆ. ಇವತ್ತು ನಿಮ್ಗೆ ಕೆಲವು ಜನ ಪ್ರಶ್ನೆ ಬರ್ಬೋದು, ಬ್ರದರ್ ಇದೇನು ಬ್ರದರ್ ಹಂಗ್ರೆ, ಇವತ್ತು ಎಲ್ಲ ಜನಗಳಲ್ಲಿ ಇವಾಗೇ ದೇವರಾಜ್ಯ ಸ್ಥಾಪನೆ ಮಾಡೋಕ್ಕೆ, ಇವಾಗೇ ಭೂಲೋಕ ಸ್ಥಾಪನೆ ಮಾಡೋಕ್ಕೆ ಇವಾಗ ಏರ್ಪಾಡು ಮಾಡ್ತಾವ್ರೆ ಅಂದರೆ, ಇಲ್ಲ, ಮನುಷ್ಯನ ಒಂದು ಮನ ಕಂಡೀಷನ್ನ ರೆಡಿ ಮಾಡ್ತಾಯಿದ್ದಾರೆ. ಯಾಕೆಂತಂದರೆ ಇವಾಗ ದೇವರಾಜ್ಯದಲ್ಲಿ ಏನ್ರಿ ಮೊದಲು ಪುನರ್ತನ ಆಗಿ ಬರೋಂಥ ಯಾರಪ್ಪ ಅಂತಂದರೆ, ಕೊನೆಯದಾಗಿ ಸಾಯಂಥ ಬ್ಯಾಚೆ ಫಸ್ಟ್ ಪುನರ್ತನ ಆಗಿ ಬರೋದು. ಅದಕ್ಕೆ ಬ್ಯಾಚ್ ಬೈ ಬ್ಯಾಚ್, ಬ್ಯಾಚ್ ಬೈ ಬ್ಯಾಚ್ ಆಗಿ ಏನು ಮಾಡ್ತಾರೆ ದೇವರು, ಒಂದೊಂದೇ ಬ್ಯಾಚ್ ಏನು ಮಾಡ್ತಾಯಿದ್ದಾರೆ, ಮನಸ್ಸು ಸ್ಥಿತಿಗತಿಗಳನ್ನ ಸ್ವಲ್ಪನೇ ಏನು ಮಾಡ್ತಾರೆ ರೆಡಿ ಮಾಡಿಬಿಡಿ ಅಲ್ವರ, ಆ ಒಂದು ಸ್ಟೇಜ್ಗೆ ಏನು ಮಾಡ್ತಾಯಿದ್ದಾರೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ಆದರೆ ಯಾವಾಗ ಕ್ರಿಸ್ತನ ರಾಜ್ಯ ಪೂರ್ಣವಾಗಿ ಸ್ಥಾಪನೆ ಆಗೋದಕ್ಕೆ ಅಂತ ಒಂದು ಕಂಡೀಷನ್ಗೆ ಏನು ಮಾಡ್ತಾ ಇದ್ದಾರೆ ಇವತ್ತು ರೆಡಿ ಮಾಡ್ತಾಯಿದ್ದಾರೆ. ಅದರ ಇದು ಲೋಕಕ್ಕೆ ಬಿಟ್ಟಿರೋಂಥ ಒಂದು ಎಕ್ಸ್ಪೀರಿಯೆನ್ಸ್. ಏನಕ್ಕಾಗಿ ಎಕ್ಸ್ಪೀರಿಯೆನ್ಸ್ ಬಿಟ್ಟಿದ್ದಾರೆ ಅಂದರೆ, ಅವ್ರೇನು ಮಾಡಲಿ, ಕೆಲವೊಂದು ಗುಣಗಳನ್ನ ಇವಾಗ ಬೆಳೆಸ್ಕೊಳ್ಲಿ ಅಂದ್ಬಿಟ್ಟು. ಏನಕ್ಕೆ ಬೆಳೆಸ್ಕೊಂಡು ದೇವರಾಜ್ಯದಲ್ಲಿ ಇಮ್ಮಿಟಾಗಿ ಹೋಗ್ಬಿಡ್ತಂತಲ್ಲ, ಅಲ್ಲರ ಇದಾಗಿದ ನಂತರ ಭಯಂಕರವಾದ ಅನಾರೋಗ್ಯ ಏನಾಗ್ತದೆ ಲೋಕದಲ್ಲಿ, ಬಂದೇ ಬರ್ತಾರೆ ಅಲ್ಲರ, ಅದು ಬರೋದಕ್ಕೆ ಸಿದ್ಧತೆಗಳೇನಾಗ್ತದೆ ಆಗ್ತಾ ಇದೆ. ಆದರೆ ಮನುಷ್ಯನಿಗೆ ಕರುಣೆಯ ಒಂದು ನೋಡ್ತಂಥ ಒಂದು ಮನೋಭಾವ ಕೂಡ ಇದೆ. ಆದರೆ ಇದ್ದರೂ ಸರಿ ಏನರಿ ಅದನ್ನು ಅನಾರ್ಕಿ ಇಲ್ದಿರ ದೇವರಾಜ್ಯ ಸ್ಥಾಪನೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ದೇವ್ರು ನೋಡ್ಸೋದಕ್ಕೋಸ್ಕರ ಏನು ಮಾಡ್ತಾರೆ, ನಾನು ಅನುಮತಿ ಕೊಡ್ತಾಯಿದ್ದಾರೆ. ಸರಿ, ಇವಾಗ ಸಭೆ ವಿಚಾರಕ್ಕೆ ಬರೋಣ, ನಮ್ಮ ವಿಚಾರಕ್ಕೆ ಬರೋಣ. ಶಿ, ನಮಗೇನಕ್ಕಪ್ಪ ಇವೆಲ್ಲ, ನಮಗೆ ಯಾಕೆ ಇದನ್ನೆಲ್ಲ ಬಿಟ್ಟಿದ್ದಾರೆ? ಅದರ ನಾವೆಲ್ಲ ಹೋಗಿದ್ಮೇಲೆ ಇಡೀ ಕಾನ್ಸಿಕೇಟೆಡ್ ಪೀಪಲ್ ಎಲ್ಲ ಖಾಲಿ ಆಗಿದ್ಮೇಲೆ ಅವ್ರ ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡಿದ್ಮೇಲೆ ದೇವ್ರ ಹತ್ರ ಮಾಡ್ಬೋದಲ್ಲ, ನಮಗೊಂಥರ ಭಯಂಕರವಾಗಿರೋಂಥ ಒಂದು ಇಕ್ಕಟ್ಟಾಗ್ಬಿಡ್ತಲ್ಲ ಇವಾಗ ಅಂತಂದ್ಬಿಟ್ಟು ನಮ್ಮ ಮನಸ್ಸಲ್ಲಿ ಅನೇಕ ಆಲೋಚನೆ ಹುಟ್ಟಬೋದು. ನಮಗೆ ಏನಕ್ಕೆ ಏನಕ್ಕಾಗಿ ಇದು ಅನುಮತಿ ಮಾಡಿದರೆ, ನಮಗೇನು ಪಾಠ? ಡ್ಯೂಟ್ರಾನಮಿ 13:3 ಧರ್ಮೋಪದೇಶ ಕಂಡ 13:13 ಮೂರನೇ ವಚನ, ನಿಮ್ಮ ದೇವರಾದ ಯೆಹೋವನು ಇವರು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ತನ್ನನ್ನೇ ಪ್ರೀತಿಸುವವರು ಹೌದೋ ಅಲ್ಲವೋ ಎಂಬುದನ್ನು ತಿಳಿಕೊಳ್ಳುವುದಕ್ಕೆ ನಿಮ್ಮನ್ನು ಪರೀಕ್ಷಿಸುತ್ತಾನೆ. ದೇವರು ಏನಂತ ಪರೀಕ್ಷಿಸ್ತಾರೆ, ನೀವು ಸಂಪೂರ್ಣವಾದ ಹೃದಯದಿಂದ ದೇವರನ್ನ ಪ್ರೀತಿ ಮಾಡ್ತಿರೋ ಇಲ್ಲೋ ಅಂತಂದ್ಬಿಟ್ಟು ಪರೀಕ್ಷೆ ಮಾಡೋದಕ್ಕೋಸ್ಕರ ದೇವ್ರು ಮಾಡ್ತಂತೆ. ಅನೇಕ ಟೆಸ್ಟ್ಗಳನ್ನ ಯಾರು ಕೊಟ್ಟರು? ಇಸ್ರೇಲ್ ಜನಕ್ಕೆ ಕೊಟ್ಟರು. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರೆ, ಇದೇ ಥರ ದಾವ್ ದೇವ್ರನ್ನ ಸಂಪೂರ್ಣವಾಗಿ ಪ್ರೀತಿ ಮಾಡ್ತಿರೋ ಇಲ್ಲೋ ಅಂತಂದ್ಬಿಟ್ಟು ಪರೀಕ್ಷೆ ಮಾಡೋದಕ್ಕೋಸ್ಕರ ದೇವ್ರೇ ಮಾಡಿದ್ರೆ ಈ ಥರ ಅನುಮತಿಗಳು ಕೊಟ್ಟಂತೆ. ಸೊ ಇದ್ರಲ್ಲಿ ನಾವೇನು ಕಲಿಬೇಕಂಗಾರೆ, ಏನು ಪರೀಕ್ಷೆ ಮಾಡ್ತಾವೆ ನಮ್ಮಲ್ಲಿ ನೋಡಿ, ನಾವು ಹಾಗೆ ಓದಲ್ಲ. ಒಂದನೇ ತಿಸಲೋನಿಕ ಕರ್ತನ ದಿನ ಹೆಂಗೆ ಬರ್ತಾರೆ, ಒಂದು ಪ್ರಸವ ಒಂದು ಒಂದು ಗರ್ಭವತಿಯ ಸ್ತ್ರೀ ಮೇಲೆ ಯಾವ ಥರ ಪ್ರಸವ ವೇದನೆ ಬರ್ತಾರೋ ಆ ಥರ ಬರ್ತಾರೆ ಅಂದಲ್ಲ ನೋಡಿ. ಅದರಲ್ಲೇ ನಾವು ಕಲಿಬೇಕಾದಂಥ ಪಾಠ ಏನಂತ ಹೇಳ್ತಾರೆ ನೋಡಿ, ಫಸ್ಟ್ ಥೆಸಲೋನಿಯನ್ಸ್ ಫಿಫ್ತ್ ಚಾಪ್ಟರ್ ವರ್ಸ್ 5, 6, 7, and 8. ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ. ನಾವೆಲ್ಲ ಯಾರಂತೆ? ಬೆಳಕಿನವರು ಹಗಲಿನವರು ಆಗಿದ್ದೀರಿ ಅಷ್ಟೇ ಅಲ್ವರ. ಅಂದರೆ ಇಲ್ಲಿ ಮೇಲೆ ವಚನ ಹೋದರೆ ಕ್ರಿಸ್ತನ ಎರಡನೇ ಬರುವಿಕೆ ಹೆಂಗೆ ಬರ್ತಾನೆ ಅಂತಂದರೆ, ಕರ್ತನ ದಿನವು ರಾತ್ರಿಯಲ್ಲಿ ಕಳ್ಳನ ಬರುವ ಹಾಗೆ ಬರ್ತಾನೆ ಅಂತಂದರು
ಅಂದ್ರೆ ಆ ಕಳ್ಳ ಕತ್ಲೆ ರಾತ್ರಿಲೇ ಬರುವಂಥದ್ದಾಗಿದ್ರು ಸರಿ, ನಾವು ಯಾವ ಮಕ್ಕಳು ಅಂತಂದರೆ ಕತ್ಲೇ ಇರ್ತೀರಿ, ನೈಟಲ್ಲೇ ಇರ್ತೀರಿ, ರಾತ್ರಿಲೇ ಇರ್ತೀರಿ, ಆದರೆ ನಾವು ಬೆಳಕಿನ ಒಂದು ಮಕ್ಕಳಂತೆ. ಅದರ ಹಂಗೆ ನಮ್ಮ ಕ್ರಿಯೆಗಳು ಹೆಂಗಿರಬೇಕು? ಬೆಳಿಗ್ಗೆ ಬೆಳಗು ಅಂದರೆ ಬೆಳಗ್ಗೆ ಅನ್ನೇನು ಕ್ರಿಸ್ತನ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಆಗಬೇಕಾದ್ರೆ, ವಿಸಿಬಲ್ ಎಸ್ಟಾಬ್ಲಿಷ್ಮೆಂಟ್ ಅದು ಕಿಂಗ್ಡಮ್ ಭೂಲೋಕದಲ್ಲಿ ಆಗಬೇಕಾದ್ರೆ ಏನೆಲ್ಲ ಬೆಳಕಿರ್ತದೆ, ಯಾವ್ಯಾವ ವಿಚಾರದಲ್ಲಿ ಬೆಳಕಿರ್ತಾರೆ, ಯಾವ ವಿಚಾರದಲ್ಲಿ ಜ್ಞಾನ ಇರ್ತಾರೆ, ಯಾವ ವಿಚಾರದಲ್ಲಿ ತಿಳುವಳಿಕೆ ಇರ್ತಾರೆ, ಯಾವ ವಿಚಾರದಲ್ಲಿ ನೀತಿ ನ್ಯಾಯ ಇರ್ತದೆ, ಇದನ್ನೆಲ್ಲ ಆಲ್ರೆಡಿ ಇವಾಗೆ ಪ್ರಾಕ್ಟೀಸ್ ಮಾಡಾಗಿರೋಂಥ ದೇವ್ರ ಮಕ್ಕಳಾಗಿರ್ಬೇಕಂತ ಹೇಳ್ತಾರೆ. ಅಲ್ಲ ಅದಕ್ಕೆ ಒಂದು ಬ್ರದರ್ ಬರೀತಾರೆ ಸಬ್ಜೆಕ್ಟು ಬೆಂಜಮಿನ್ ಬಾಟ ಅಂತ, ಪ್ಲೇಯಿಂಗ್ ಕಿಂಗ್ಡಮ್ ಅಂತ ಸೂಪರ್ ಆಗಿದೆ ಸಬ್ಜೆಕ್ಟು. ನಿಮ್ಮ ಹತ್ರ ಬುಕ್ಗಳಿದ್ರೆ ದಯವಿಟ್ಟು ಓದಿ. ದೇವ್ರ ಮಕ್ಕಳು ಇವಾಗೆ ಆಟ ಆಡಬೇಕು ಅಂತ ಹೇಳ್ತಾರೆ. ಯಾವ ವಿಚಾರದಲ್ಲಿ ಆಟಾಡಬೇಕು? ಕೆಟ್ಟ ವಿಚಾರದಲ್ಲಿ ಆಟಾಡ್ಬಾರ್ದು. ದೇವ್ರ ರಾಜ್ಯದಲ್ಲಿ ನೀತಿ ನ್ಯಾಯ ಸ್ಥಾಪನೆ ಆಗಬೇಕಾದ್ರೆ ಏನೆಲ್ಲ ಇರ್ತದೋ ಅದೆಲ್ಲ ಕ್ರಿಯೆಗಳನ್ನ ಇವಾಗೆ ಪ್ರಾಕ್ಟಿಕಲ್ ಆಗಿ ನೋಡಿಸಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ನೀವು ಬೆಳಕಿನ ಮಕ್ಕಳಾಗಿದ್ದೀರಿ ಅಷ್ಟೇ. ಆಮೇಲೆ ನಾವು ರಾತ್ರಿಯವರು ಅಲ್ಲ, ಕತ್ತಲೆಯವರು ಅಲ್ಲ, ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಏನ್ರಿ ನಿದ್ರೆ ಮಾಡದೆ ಏನ್ರಿ ಸ್ಪಿರಿಚುವಲ್ ಆಗಿ ಲೆಥಾರ್ಜಿ ಆಗಿರ್ದಿರಾ. ಅಂದರೆ ಹೆಂಗಿರ್ಬೇಕು? ತಣ್ಣಕ್ಕಿರ್ಬೇಕು, ಇಲ್ಲಾಂದ್ರೆ ಹೆಂಗಿರ್ಬೇಕು? ಬೆಚ್ಚಿಗಿರ್ಬೇಕು. ಅದರ ನಾನು ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ. ನೇ ಮೀನಿಂಗು ಗೇರ್ ಗಾಡಿ ಓಡಬೇಕಾದ್ರೆ ಫ್ರಂಟಲ್ಲಿ ಇರಬೇಕು, ಇಲ್ಲ ರಿವರ್ಸಲ್ಲಿ ಇರಬೇಕು. ಸೆಂಟ್ರಲ್ ನ್ಯೂಟ್ರಲ್ ಇಡ್ತಾನೆ ಗಾಡಿ, ಏನಾಯ್ತದೆ? ಹಿಂದಕ್ಕೆ ಹೋಗಲ್ಲ, ಮುಂದಕ್ಕೂ ಹೋಗಲ್ಲ. ಅದರ ಅದೇ ಥರ ನಾವು ಇದ್ರೆ ಹೆಂಗಿರ್ಬೇಕು? ದೇವ್ರ ವಿಚಾರದಲ್ಲಿ ಆಸಕ್ತಿ ಉಳ್ಳವರಾಗಿರ್ಬೇಕು, ಇಲ್ಲಾಂದರೆ ಆಸಕ್ತಿನೇ ಇಲ್ದಿರೋತ್ತಾಗಿಬಿಡ್ಬೇಕು. ನ್ಯೂಟ್ರಲ್ ಆಗಿರ್ತೀರಿ ಗೊತ್ತಾ, ಕೆಲವು ಜನ ಹೇಳ್ತಾರೆ ಅದರ ನಾನು ನ್ಯೂಟ್ರಲ್ ಆಗಿರಬೇಕು, ನ್ಯೂಟ್ರಲ್ ಆಗಿದ್ದೀನಿ ನಾನು ಅಂತ. ನ್ಯೂಟ್ರಲ್ ಅಂತಂದರೆ ಮೀನಿಗೋ ಇತ್ತಲಾಗಿಲ್ಲ ಅತ್ತಲಾಗಿಲ್ಲ ಅಂತವ್ರನ್ನ ದೇವ್ರು ಏನು ಮಾಡ್ತಾರೆ ಅಂತಂದ್ಬಿಟ್ರು ಅಲ್ಲೇ ಹೇಳ್ತಾರೆ ಪ್ರಕಟಣೆಯಲ್ಲಿ, ತಣ್ಣಗೂ ಇಲ್ದಿರ ಬೆಚ್ಚಗಿಲ್ದಿರ ಕಾಣಿದ್ರೆ ನಾನೇನಿಂದ ಬಾಯಿಂದ ಹೂಗಳು ಬಿಡ್ತೀನಿ, ಕಾರ್ ಬಿಡ್ತೀನಿ ಅಂತಂದ್ರು. ಅದರ ದೇ ರಿಜೆಕ್ಟೆಡ್ ಆಫ್ ಗಾಡ್ ಅಂತ ಮೀನಿಂಗು. ಅದರ ದೇವ್ರ ಮಕ್ಳು ಹೆಂಗಿರ್ಬೇಕು? ದೇವ್ರ ವಿಚಾರದಲ್ಲಿ ಆಸಕ್ತಿ ಉಳ್ಳವರಾಗಿರ್ಬೇಕು, ಯಾಕೆಂದ್ರೆ ಬೆಳಕಿನ ಮಕ್ಕಳು. ಆಮೇಲೆ ಎಚ್ಚರವಾಗಿರೋಣ, ಸ್ವತ್ಥ ಚಿತ್ತರಾಗಿರೋಣ, ಕೇರ್ಫುಲ್ ಆಗಿರೋಣ, ಅಲರ್ಟ್ ಆಗಿರೋಣ. ಯಾಕಂದ್ರೆ ನಾವು ಎಲ್ಲಿದ್ರೆ ಆಲ್ಮೋಸ್ಟ್ ವೆಲ್ ಲಿವಿಂಗ್ ಇನ್ ಅ ವೆರಿ ಲಾಸ್ಟ್ ಡೇಸ್, ಲಾಸ್ಟ್ ಟೈಮ್ಗಳು ಏನ್ ಮಾಡ್ತಾ ಇದ್ದೀವಿ, ನಾವು ಕ್ಷಣಗಳಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಇವತ್ತು, ಇವತ್ತು ಇಡ್ತಾ ಇದ್ರಿ. ಆಮ್ ನೋಡಿ ನೆಕ್ಸ್ಟ್, ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ, ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ. ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ. ನೋಡ್ರ, ಅದಕ್ಕೆ ನೋಡ್ಬೇಕಾದ್ರೆ ಏನು ಹೇಳ್ತಾರೆ, ನಾವು ಯಾವ ವಿಚಾರದಲ್ಲಿ ಎಚ್ಚರಿಕೆ ಆಗಿರೋಣ ಅಂತ ಹೇಳ್ತಾರೆ ಅಂತಂದರೆ, ನೋಡಿ ಅಲ್ಲಿ 8ನೇ ವಚನ ಹೇಳಿದ್ರಿ, ನಾವು ಹೆಂಗಿರ್ಬೇಕಂತ ಇನ್ನೊಂದು ಓದಿ, 8ನೇ ವಚನ ಮಾತ್ರ ಓದಿ, 8th ವರ್ಸ್. ನಾವಾದರೂ ಹಗಲಿನವರಾಗಿ ಇರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ವಿಶ್ವಾಸ ಪ್ರೀತಿ ಎಂಬಂತ ವಜ್ರ ಕವಚವನ್ನು. ನೋಡ್ರ, ಯಾವ ಕವಚ ಹಾಕೋಬೇಕಂತೆ? ದುಷ್ಟವಾದ ದಿನಗಳಿರೋದ್ರಿಂದ, ಈವಿಲ್ ಡೇಸ್ ಇರೋದ್ರಿಂದ ಎಂಥ ಕವಚ ಹಾಕೋಬೇಕಂತೆ? ವಿಶ್ವಾಸ ಪ್ರೀತಿ ಎಂಬಂತ ವಜ್ರ ಕವಚನ ಧರಿಸಿಕೊಂಡು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು, ರಕ್ಷಣೆ ಎಂಬಂತ ನಿರೀಕ್ಷೆ ಎಂಬಂತ ಒಂದು ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ. ಸ್ವಸ್ಥ ಚಿತ್ತರಾಗಿರೋಣ ಯಾಕಪ್ಪ? ಯಾಕೆ ಅಂತಂದ್ರೆ, ನೆಕ್ಸ್ಟ್ ವಚನ, ನೆಕ್ಸ್ಟ್ ವರ್ಸ್ ನೋಡಿ ಏನ್ ಹೇಳ್ತಾರೆ. ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ನೋಡ್ರ, ದೇವರು ಕೋಪಕ್ಕೆ ಗುರಿಯಾಗೋದಕ್ಕೆ ದೇವರು ನಮ್ಮ ನೇಮ ಮಾಡಿ ನೇಮಿಸಿಲ್ಲ, ರಕ್ಷಣೆಗಾಗಿ ನೇಮಿಸಿದ್ರು. ಹಂಗಾರೆ ಇವೆಲ್ಲ ಕೋಪದ ಸಂದರ್ಭದಲ್ಲಿ ಸಭೆ ಇರ್ತಾರೆ, ಅದರ ನಮ್ಮನ್ನ ಕೋಪಕ್ಕೆ ಗುರಿ ಮಾಡೋಕ್ಕೆಲ್ಲ ಇಟ್ಟಿರೋದು, ನಮ್ಮನ್ನ ಪರೀಕ್ಷೆ ಮಾಡೋಕೆ ಇಟ್ಟಿರೋದು. ಏನಂತಂದರೆ ಏನಂತ ಏನು ಧರಿಸ್ಕೋಬೇಕು? ವಿಶ್ವಾಸ ಮತ್ತು ಪ್ರೀತಿ. ಏನಿದು ವಿಶ್ವಾಸ ಪ್ರೀತಿ ಅಲ್ವರ ನೋಡ್ಬೇಕಾದ್ರೆ, ಅಂದರೆ ನಾವೇನು ಮಾಡಬೇಕು? ವಿಶ್ವಾಸ ಇಲ್ದಿರೋ ಏನು ಮಾಡಬೇಕು? ವಿಶ್ವಾಸ ತುಂಬೋರಾಗಿರ್ಬೇಕು. ಅದರ ಪ್ರೋತ್ಸಾಹ ಪಡೋರು ಏನಾಗಿರ್ ಪ್ರೋತ್ಸಾಹ ಏನಾಗಿರ್ಬೇಕು? ನಾವು ಇರಬೇಕು. ಅದರ ಆ ಫೇತ್ ತುಂಬೋರ್ಸೋಂಥ ದೇವ್ರ ಮಕ್ಳು ಏನಾಗಿರ್ಬೇಕು? ನಾವು ಇರಬೇಕು. ಅದರ ಅದೇ ನೋಡಿರ್ತೀನಿ, ಐಸಯ್ಯ 35th ಚಾಪ್ಟರ್ಲಿ ಒಂದು ಮಾತು ಹೇಳ್ತಾರೆ. ಐಸಯ್ಯ 35ರಲ್ಲಿ 3 ಮತ್ತು 4, ಐಸಯ್ಯ 35ರಲ್ಲಿ 3 ಮತ್ತು 4 ನೋಡಿರ್ತೀನಿ. ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ. ಜೋಳು ಬಿದ್ದ ಕೈಗಳನ್ನು, ಆಮೇಲೆ ನಡುಗುವಂಥ ಮೊಣಕಾಳನ್ನು ಏನು ಮಾಡಿ ನೀವು ಬಲಗೊಳಿಸಿರಿ. ಯಾಕೆ? ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ. ಭಯಭ್ರಾಂತ ಹೃದಯರೇ ಏನು ಮಾಡಿರಿ ನೀವು ಬಲಗೊಳ್ಳಿರಿ. ನಾವು ಮಾಡಬೇಕಾದಂಥ ಇದೇ ಕೆಲಸ. ಒಬ್ಬ ಸಹೋದರನು ವಿಶ್ವಾಸದಲ್ಲಿ ನಂತರ ಕುಗ್ಗೋಗಿದ್ದಾನ, ಇಂಥ ಸಂದರ್ಭದಲ್ಲಿ ಪ್ರೋತ್ಸಾಹ ಪಡಿಸ್ಬೇಕು. ಫೇತ್ ಏನು ಮಾಡಬೇಕು? ಇಂಪ್ಯೂವ್ ಮಾಡಬೇಕು. ಅಂದರೆ ಹೆಂಗಾಗಬೇಕು ಅಂದರೆ, ನಾವು ಒಂದು ಪ್ರೋತ್ಸಾಹ ಪಡಿಸ್ರೆ ಏನಂತಾರೆ, ಸತ್ತೋಗಿರೋ ವ್ಯಕ್ತಿಗಳು ಎದ್ದು ನಿಂತು ಓಡಂಗೆ ಏನಾಗಬೇಕು, ಅಲ್ಲಿ ಪ್ರೋತ್ಸಾಹ ಪಡಬೇಕು. ಆ ಥರ ಏನು ಮಾಡಬೇಕು? ಎಂಕರೇಜ್ ಆಗುತ್ತೆ, ಏನು ಮಾಡಬೇಕು? ಸ್ಟ್ರಾಂಗ್ ಫುಡ್ ಏನು ಮಾಡಬೇಕು? ನಾವು ಕೊಡಬೇಕು. ಯೇಸು ಕ್ರಿಸ್ತ ಹೆಂಗೆ ಕೊಟ್ಟರು?
ಎಲ್ಲ ಶಿಷ್ಯರುಗಳಾಗಿದ್ದು ವಿಶ್ವಾಸ ಎಲ್ಲ ಕುಗ್ಗೋಗಿ, ಪ್ರೀತಿಯಲ್ಲೆಲ್ಲ ಕುಗ್ಗೋಗಿ, ಯಾವುದೋ ಬೇಡ ನಾನು ಪಣ್ಣ ಲೋಕಕ್ಕೆ ಹೋಗ್ತೀನಿ, ಮುಂಚೆ ಮಾಡ್ತಿದ್ದೆ ಮೀನಿನ ವ್ಯವಸಾಯಕ್ಕೆ ಹೋಗ್ತೀನಿ, ಮೀನು ಬಿಸ್ನೆಸ್ಗೆ ಹೋಗ್ತೀನಿ ಅಂದ್ಬಿಟ್ಟು ಎಲ್ಲರೂ ಏನು ಮಾಡಿದ್ರು, ಸಮುದ್ರಕ್ಕೆ ಮೀನು ಹಿಡಿಯಕ್ಕೆ ಇಳಿಬಿಟ್ಟಿದ್ರು. ಯೇಸು ಕ್ರಿಸ್ತು ಪುನರ್ತನಾಗಿ ಕಾಣಿಸ್ಕೊಂಡು ಏನು ಮಾಡ್ತಾರೆ, ಯಾವ ಥರ ಪ್ರೋತ್ಸಾಹ ಪಡಿಸ್ತಾರೆ ಅಂದರೆ ಎಲ್ಲ ಎಚ್ಚೆತ್ಕೊಂಡು ಇನ್ನೊಂದು ಸತಿ ಲೈಫಲ್ಲಿ ಆ ಒಂದು ಕೆಲಸನೇ ಮಾಡೋಕ್ಕೆ ಹೋಗಿಲ್ಲ. ಮಡಕೆ ಪೀಟರ್ ಆಗಲಿ ಜಾನ್ ಆಗಲಿ ಏನು ಮಾಡಿಲ್ಲ, ಹೋಗಲಿಲ್ಲ. ಆ ಥರ ಪ್ರೋತ್ಸಾಹ ಪಡಿಸೋರು ಏನಾಗಿರ್ಬೇಕು, ನಾವು ನಾವು ಇರ್ಬೇಕು ಅಲ್ವಾ? ಹೆಂಗಂತಂದ್ರೆ ನೋಡ್ರಿ, ಇದ ಜೋಡ ಬಿದ್ದ ಕೈಗಳನ್ನು ಆಮೇಲೆ ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ, ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ, ಹೆದರಬೇಡಿರಿ. ಈಗೋ ನಿಮ್ಮ ದೇವರು ಮುಯಿ ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು, ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿ. ದೇವ್ರು ಬರೋ ದಿನಕ್ಕಂತೆ ಎರಡು ಕೆಲಸ ಮಾಡಕ್ಕೆ, ಮುಯಿ ತೀರಿಸೋದಿಕ್ಕೂ, ಆಮೇಲೆ ಏನ್ರಿ ದೈವಿಕ ಅದರ ಕೋಪವನ್ನು ಪ್ರತಿಫಲವನ್ನು ತೀರ್ಪು ಕೊಡೋದಕ್ಕೋಸ್ಕರ ಏನ್ ಮಾಡ್ತಾರೆ ದೇವ್ರು ಅದು ಬರ್ತಂತೆ, ನಮ್ಮನ್ನು ರಕ್ಷಿಸೋದಕ್ಕೆ ಏನ್ ಮಾಡ್ತಾರೆ ದೇವ್ರು ಅಲ್ಲಿ ಬರ್ತಂತೆ. ಆದ್ರೆ ದೇವ್ರು ಬರೋದಿಕ್ಕೆ ಏನಕ್ಕೆ ಅಂದ್ರೆ ಇವೆರಡು ಕೆಲಸ ಮಾಡಕ್ಕೆ, ಫಸ್ಟ್ ಜಜ್ಮೆಂಟ್ ವೆಂಜನ್ಸ್ನ ಲೋಕ ಮೇಲೆ ನಡೆಸೋದಿಕ್ಕೆ, ಆಮೇಲೆ ನಮ್ಮ ರಕ್ಷಣೆ ಮಾಡೋದಕ್ಕೆನೆ ದೇವ್ರನ್ನ ಕಾಪಾಡೋದಕ್ಕೆ ದೇವ್ರು ಬರ್ತಾರೆ. ನೋಡ್ಬೇಕು, ನಮ್ಮ ವಿಶ್ವಾಸ ಇರ್ಬೇಕು ಈ ಟೈಮಲ್ಲಿ. ದೇವ್ರು ನಮ್ನ ಕೈ ಬಿಟ್ಬಿಟ್ರ ಸಭೆ ಕಂಪ್ಲೀಟ್ ಆಗೋಯ್ತು ಅಂತ ಇಲ್ಲವೇ ಇಲ್ಲ, ಖಂಡಿತವಾಗೂ ಇನ್ನ ಟೈಮ್ ಇದೆ. ದೇವ್ರು ನಮ್ನ ರಕ್ಷಣೆಗಾಗಿ ನಮ್ಗೆ ಕರೆದಿರೋದು, ಸಭೆ ರಕ್ಷಣೆ ಆಗೋ ತನಕ ದೇವ್ರು ಇನ್ನ ಮಹಾ ಕಷ್ಟ ಹಿಂಸೆ ದಿನಗಳನ್ನ ಏನ್ ಮಾಡಿದ್ರು ಇನ್ನ ಅದೀಗ ಒಂದು ಬಿಡೋದಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ ಅಲ್ವ. ಆದ್ರೆ ಅದಕ್ಕೆ ನಮ್ಗೆ ವಿಶ್ವಾಸ ಯಾವ್ದು ಇರ್ಬೇಕು ಅಂದ್ರೆ ದೇವ್ರನ್ನ ಏನಾಗಬೇಕು ಇರ್ಬೇಕು ಅದ್ರ ಅದೇ ಹೇಳ್ಬೇಕಾದ್ರೆ ದೇವ್ರು ನಮ್ಗೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರ ಹಾಗೆ ರಕ್ಷಣೆಯ ಒಂದು ದೂತಗಳನ್ನ ಕೊಟ್ಟಿದ್ದಾರೆ, ಗಾರ್ಡಿಯನ್ ಏಂಜಲ್ಸ್ ಅಂತ ಹೇಳ್ತಿರೋದ್ರ. ನಮ್ಗೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ರಿ ಗಾರ್ಡಿಯನ್ ಯಾಕಂದ್ರೆ ಎಲ್ಲಾ ದೂತರು ಅಂತಂದ್ರು ಇವರು ಎಲ್ಲರು ಅಂತಂದ್ರೆ ಯಾರಂತಂದ್ರೆ ಏನ್ರಿ ದೂತರುಗಳು ಎಲ್ಲರೂ ಏನಕ್ಕೆ ಕಳಿಸಲ್ಪಟ್ಟಾರಂತೆ, ರಕ್ಷಣೆಗೆ ಬಾಧ್ಯವಾಗೋಕೆ ಹೊಂದಬೇಕಾಗಿರೋರ ಸೇವೆಗೋಸ್ಕರ ಕಳಿಸಲ್ಪಟ್ಟಂತ ಊಳಿಗಳ ಆತ್ಮಗಳು ನಮ್ಮ ಸರ್ವಿಸ್ ಮಾಡೋದಕ್ಕೋಸ್ಕರನೆ ಪರಲೋಕದಂತೆ ಎಲ್ಲಾ ದೂತರುಗಳು ದೇವ್ರ ಮಾಡುತ್ತೆ ಇವಾಗ ಅಪಾಯಿಂಟ್ ಮಾಡಿರುತ್ತೆ. ಸರಿ, ಪರಲೋಕದಲ್ಲಿ ಜನ ಇದೆ ದೂತರುಗಳು ಸ್ವಲ್ಪ ಲೆಕ್ಕ ನೋಡೋಣ ಅಂತಿದ್ವಿ. ಡ್ಯಾನಿಯಲ್ ನಯಾಸನದ ಮುಂದೆ ಉರಿಯ ಪ್ರವಾಹವು ಉಕ್ಕಿ ಹರಿದು ಬಂದು ಲಕ್ಷೋಪಲಕ್ಷ ದೂತರು ಆತನನ್ನು ಸೇವಿಸುತ್ತಿದ್ದರು. ಲಕ್ಷೋಪಲಕ್ಷ ದೂತರು, 1 lakh ಇಂಟು 1 lakh ಹಾಕೊಳ್ಳಿ ಅಂತೀನಿ. ಅದರ ಆಕ್ಚುಲಿ ಇಂಗ್ಲಿಷ್ ಅಲ್ಲಿ 10,000 10,000 ಅಂತ ಹೇಳ್ತಾ ಇದಾರ, ಅದ್ರ ಹಾಕೊಳ್ಳಿ ಅಂತೀನಿ. 10,000 into 10,000 ಮಲ್ಟಿಪ್ಲೈ ಮಾಡಿ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ದೂತರುಗಳೇ ಆಗ್ಬಿಟ್ರು ಆಗ್ಬಿಟ್ರು. ಇವ್ರು ಎಲ್ಲಾರು ಎಲ್ಲೋರಪ್ಪ ಇವತ್ತು ಅಂತಂದ್ರೆ ಪರ್ಣಾಮದಲ್ಲಿ ಯಾರು ಇಲ್ಲ, ಎಲ್ಲರೂ ಎಲ್ಲೋರೇ ಎಲ್ಲರ ಭೂಲೋಕದಲ್ಲಿ ಕೆಲಸ ಮಾಡ್ತಾರೆ. ಏನ್ ಕೆಲಸ ಮಾಡ್ತಾರೆ ಅಂತಂದ್ರೆ ಎಲ್ಲಾರು ಏನ್ ಮಾಡ್ತಾರೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ತರ ಗಾಡಿ ನಿಲ್ಲಿಸ್ ನಮ್ಮನ್ನ ಕಾಯ್ತಾ ಹಾಕುತ್ತವ್ರೆ. ಏನಕ್ಕೆ ಏನಕ್ಕೆ ಕಾಯ್ತಾ ಕೂತವ್ರೆ, ನಮ್ಗೇನಾದ್ರು ತೊಂದರೆ ಆಗ್ಬಿಡೋದನ್ನ ಕಾಪಾಡಿದ್ಕಾನ ನೋಡಿ ಏನಕ್ಕೆ ಕಾಯ್ತಾ ಇದಾರಂತೆ. Matthew 18:10 ಮತ್ತೆ 18:10 ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ನೋಡ್ರ, ಪರಲೋಕದಲ್ಲಿರಂತ ಆ ದೂತರುಗಳು ಏನ್ ಮಾಡ್ತಾರಂತೆ, ಪರಲೋಕದ ದೇವರ ಒಂದು ಮುಖವನ್ನು ಯಾವಾಗ ಏನ್ ಮಾಡ್ತಾ ಇದ್ರಂತೆ. ಆದ್ರೆ ಏನ್ ಮೀನಿಂಗ್, ಎಲ್ಲ ಅಲ್ಲೇ ಕುತ್ಕೊಂಡಾಗೆ ದೇವ್ರ ನೋಡ್ತಾವ, ಅದ್ರ ಏನ್ ಮೀನಿಂಗ್ ಅಂತಂದ್ರೆ ಏನ್ರಿ, ನಮ್ದಿಗೆ ಏನಾರ ಒಂದ್ ತೊಂದರೆ ಆಯ್ತು ಅಂದ್ರೆ ಅದೇ ನಮ್ಮ ಒಂದು ಪ್ರೇಯರ್ ಕೇಳೋದಿಕ್ಕೆ, ನಮ್ಮ ರಿಕ್ವೆಸ್ಟ್ ನ ದೇವ್ರ ತಗೊಂಡೋಗೋದಿಕ್ಕೆ ಇಮ್ಮಿಡಿಯೇಟ್ ರಿಪ್ಲೈ ವಾಪಸ್ ತಗೊಂಡ್ರೋದಿಕ್ಕೆ ಏನ್ ಮಾಡ್ತಾರೆ ದೂತಗಳು ಕಾಯ್ತಾ ಇದಾರಂತ. ಇಮ್ಮಿಡಿಯೇಟ್ ಆಗಿ ದೇವ್ರ ಹತ್ರ ಪರ್ಮಿಷನ್ ಕೇಳಿ ದೇವ್ರು ಏನ್ ಮಾಡ್ಬೇಕು ಅಂತ ಹೇಳ್ತಾರೋ ಅದನ್ನ ಇಮ್ಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ದೂತರುಗಳು ಏನ್ ಮಾಡ್ತಾರೆ ತುಂಬಾ ಎಂತ ತೀವ್ರವಾಗಿ ಆಸಕ್ತಿಯಿಂದ ವೇಟ್ ಮಾಡ್ತಾನೆ ಅವರಂತೆ. ಎಷ್ಟೇ ದೂತರುಗಳು ಬೈಬಲ್ ನಲ್ಲಿ ಒಂದ್ ಏಂಜಲ್ಗೆ ಎಷ್ಟು ಪವರ್ ಇದ್ದಂತ ನಾವು ಎಜಿಕಿನ್ ಕಥೆಲಿ ಓದಿದ್ರಿ. 185,000 ಎಂತಾರೆ ಇವ್ರನ್ನ ಮನುಷ್ಯನ ಸಾಚೋದಕ್ಕೆ ಒಂದು ಶಕ್ತಿ ಇದೆ. ಅಂದ್ರೆ ಯೋಚನೆ ಮಾಡ್ರಿ ಅಂತೀನಿ ಏನ್ರಿ, ಇಷ್ಟೊಂದು ಪದವಂತ ಎಲ್ಲಾ ದೂತರು ಸೇನೆಯನ್ನ ಭೂಲೋಕದಲ್ಲಿ ಇವತ್ತು ಅಪಾಯಿಂಟ್ ಮಾಡೋರು ಅಂತಂದ್ರೆ ಎಲ್ಲಾ ದೂತರು ಯಾರಿಗೆ ಕಾಯ್ತಾವ್ರ ಅಂತಂದ್ರೆ ನಾವ್ ಏನಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ದೇವ್ರ ಪ್ರಕಾರ ಮಾಡಿದ್ರೆ ಇಮ್ಮಿಡಿಯೇಟ್ ದೇವತೆ ಸಲ್ಸಿ ಅದ್ರ ಇಮ್ಮಿಡಿಯೇಟ್ ದೇವರು ಅದನ್ನೇನು ಏನ್ ರೆಸ್ಪಾಂಡ್ ಮಾಡ್ತಾರೆ, ಏನ್ ಹೇಳ್ತಾರೋ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಯಾರು ಕಾಯ್ತಾ ಇರ್ತಾರಂತೆ, ಹೊರಲೋಕದ ದೂತರುಗಳು ಕಾಯ್ತಾ ಇರ್ತಾರಂತೆ.
ಯೋಚನೆ ಮಾಡಿರ್ತೇನೆ ಏನ್ರಿ, ದಾನಿಯಲ್ಲಿ ಪ್ರೇಯರ್ ಮಾಡೋರು ಅಲ್ಲ, ದಾನಿಯಲ್ಲಿ ಪ್ರೇಯರ್ ಮಾಡ್ಬೇಕ್ರೆ ದೇವರು ದಾನಿಯಲ್ಲಿ ಯಾವ ಉತ್ತರ ಕೊಟ್ರು? ಪ್ರೇಯರ್ ಎಲ್ಲ ಮುಗಿದ್ಮೇಲೆ ಆಮೇನ್ ಅಂತ ಹೇಳಿದ್ಮೇಲೆ ಇವ್ರು ನಿದ್ರೆ ಮಾಡ್ತಾ ಇರ್ಬೇಕು, ಕನ್ಸಲ್ಲಿ ಬಂದು ದೇವ್ರ ಬಂದು ಮರಬಿಟ್ಟು ಹೋದ್ರು ಅಂದ್ರೆ ಇಲ್ಲ. ಪ್ರೇಯರ್ ಮಾಡ್ತಾ ಇರ್ಬೇಕ್ರೆ ಇಮ್ಮಿಡಿಯೇಟ್ ಆಗಿ ಏನು ರೆಸ್ಪಾನ್ಸ್ ಕೊಟ್ಟ ನೋಡಿ ಏಂಜಲ್ಸ್. ಡ್ಯಾನಿಯಲ್ 9:21 ನೋಡಿ, ನನ್ನ ದೇವರಾದ ಯಹೋವನಿಗೆ ಭಿನ್ನವಿಸಿ ಪ್ರಾರ್ಥಿಸುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಬ್ರಿಯೇಲನೆಂಬ ಪುರುಷನು ಹಸುರುಸರಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ಏನಂತಾರೆ ಅಲ್ಲಿ ಮೊದಲು ಕಂಡಂತ ದೂತ ಪ್ರೇಯರ್ ಆನ್ಸರ್ ಬೇಕಿದ್ರೆ ಬಂದ್ಬಿಟ್ರಂತೆ. ಇವ್ರ ಯಾರನ್ನ? ಡ್ಯಾನಿಯಲ್ ಪ್ರೇಯರ್ ಆನ್ಸರ್ ಮಾಡಕ್ಕೆ. ಡ್ಯಾನಿಯಲ್ ಏನ್ರಿ, ಚರ್ಚ್ ಕ್ಲಾಸ್ ಅಲ್ಲ, ಏನ್ಷನ್ ಓದಿಸ್ ಕ್ಲಾಸ್. ಅವ್ರ ಪ್ರೇಯರ್ನೇ ಫಾಸ್ಟ್ ಆಗಿ ಆನ್ಸರ್ ಮಾಡಕ್ಕೆ ದೇವರು ಒಂದು ದೂತನ ಕಳಿಸಿ ಇದ್ ಮಾಡಿರ್ಬೇಕ್ರೆ. ನಮ್ಮ ಪ್ರೇಯರ್ ಫಾಸ್ಟ್ ಆಗಿ ಹೇಳ್ತಾರೆ ಅದ್ರ ಅದ್ ನೋಡ್ಬೇಕ್ರೆ 5:57 ಚಾಪ್ಟರ್ ಕೂಡ ಹೇಳ್ತಾರಲ್ಲ, ಹೇಳ್ತಾರೆ ಪ್ರಾರ್ಥನೆ ಕೇಳಿದ್ರೆ ಏನ್ ಮಾಡಕ್ ಹೋಗಲ್ಲ, ಬಿಡೋದಿಕ್ ಹೋಗಲ್ಲ, ಏನ್ ಬಿಟ್ರೆ ತುಂಬಾ ಕುಗ್ಗ ಹೋಗ್ಬಿಡ್ತಾರೆ ಅನ್ಬಿಟ್ಟದ್ರ. ಖಂಡಿತ ಹೋಗ ನಾವು ಪ್ರೇಯರ್ ಮಾಡೋ ದೇವ್ರೇನ್ ಮಾಡ್ತಾರೆ ಪ್ರಾರ್ಥನಾ ಕೇಳಕ್ ಹೇಳ್ತಾರೆ. ಸರಿ, ಹಂಗಾರೆ ಈ ಟೈಮಲ್ಲಿ ನಾವ್ ಏನ್ ಪ್ರೇಯರ್ ಮಾಡ್ಬೇಕು? ದೇವ್ರೇ ದಯವಿಟ್ಟು ಈ ಬಂದೆಲ್ಲ ಹೋಗ್ಬಿಡ್ಲಿ, ಕರ್ಫ್ಯೂ ಎಲ್ಲ ತೆಗಿಬಿಡ್ಲಿ, ನಾರ್ಮಲ್ ಆಗಿ ವಾಪಸ್ ಇರ್ಬೇಕು ಅಂತ ನಾವು ಪ್ರೇಯರ್ ಮಾಡ್ಬೇಕ. ನಾರ್ಮಲ್ ಆಗಿ ಇರ್ಬೇಕು ಅಂತ ಕೇಳಿದ್ರೆ ನಾವ್ ಹೆಂಗಿರ್ತೀರಿ? ಬೆಳಿಗ್ಗೆ ಎದ್ದೇಳ್ತೀರಿ, 6 ಗಂಟೆಗೆ ಎದ್ದೇಳ್ತೀರಿ, 8 ಗಂಟೆವರೆಗೂ ಮನೆ ಕೆಲಸ ಎಲ್ಲ ಮಾಡ್ತೀರಿ, 9 ಗಂಟೆವರೆಗೂ ಸ್ನಾನ ಮಾಡ್ಕೊತೀರಿ, 8 ಗಂಟೆಗೆ ಜಡ ಬುಡ ಬುಡ ಅಂತ ಆಫೀಸ್ಗೆ ಹೋಗ್ತೀರಿ, ತಿರ್ಗಾ ಮನೆಗೆ ಬರೋದು 10 ಗಂಟೆಗೆ, 7 ಗಂಟೆ ಬಂದು ಮನೆ ಎಲ್ಲ ಕೆಲಸ ಮಾಡಿ ಮುಗಿಸಿ 7:30 8 ಗಂಟೆಗೆ ಸೀದಾ ಮಲ್ಕೊಂಡ್ಬಿಡ್ತೀನಿ. ಅಂದ್ರೆ ಏನೋ ಸ್ವಲ್ಪ ಆಸಕ್ತಿ ಇರೋದ್ರೆ ಮಟ್ಟ ಅಲ್ಲಿ ಇಸ್ಕೋ ದೇವ್ರ ವಾಕ್ಯ ಓದ್ಬೋದೇನೋ ಅಷ್ಟೇ. ಇಮಿಡಿಯಲ್ ಏನ್ ಮಾಡ್ತಾರೆ, ಹಂಗೆ ನಿದ್ದೆ ಮಾಡ್ಬಿಡ್ತಾರೆ, ಇವಾಗ ಇದನ್ನೇ ದೇವ್ರಿಗೆ ಕೇಳ್ಬೇಕಾ, ತಿರ್ಗಾ ವಾಪಸ್ ಅದೇ ಕೊಟ್ರೆ ನಾವ್ ಏನಾಯ್ತೀರಿ? ಹಿಂಗೆ ಆಗೋಗ್ತೀರಿ. ಅದ್ರ ಬದಲಾಗಿ ದೇವ್ರಿಗೆ ಕೊಟ್ಟಂತ ಟೈಮ್ನ ಆದಷ್ಟು ಸೂಪರ್ ಆಗಿ ಯುಟಿಲೈಸ್ ಮಾಡಿ ಚೆನ್ನಾಗಿ ದೇವ್ರ ಹಾಕಿದ್ರೆ ಬೆಳೆದಿಕ್ಕೆ ನಂಗೆ ಏನಂದ್ರೆ ಒಂದು ಜ್ಞಾನ ಬುದ್ಧಿ ತಿಳುವಳಿಕೆ ಸಹಾಯ ಮಾಡೋ ದೇವ್ರೆ, ಪವಿತ್ರ ಬೆಚ್ಚಿನ ಕೊಡುವಂತ ದೇವತೆ ಮಾಡೋಕ್ಕ ನಾವು ಕೇಳ್ಕೊಬೇಕು. ಹಂಗ್ ಕೇಳ್ಕೊಂಡ ಅವಾಗ ದೇವ್ರ ನಮ್ಗೆ ಸಹಾಯ ಮಾಡ್ತಾರೋ ಇಲ್ಲ ಅಂತಂದ್ರೆ ಖಂಡಿತವಾಗಿ ಏನ್ ಮಾಡ್ತಾರೆ, ದೇವ್ರ ನಮ್ಗೆ ಸಹಾಯ ಮಾಡಿ ಮಾಡ್ತಾರೆ. ಅಂದ್ರೆ ಅದಕ್ಕೆ ಮಾಡ್ಬೇಕಾರೆ ಏನ್ರಿ, ನಾನು ಪ್ರಾರ್ಥನೆ ಕೇಳಿದ್ರೆ ಏನ್ ಮಾಡ್ತಿಲ್ಲ, ಇರೋದಿಲ್ಲ, ಖಂಡಿತವಾಗಿ ಏನ್ ಮಾಡ್ತೀನಿ ನಾವು ಪ್ರೇಯರ್ನ ಕೇಳಿ ಕೇಳ್ತೀನಿ ಅಂತ ದೇವ್ರೇ ಮಾಡಿದ ನಮ್ಗೆ. ನಂಗೆ ಹೇಳಿದ ಸೂಕ್ತವಾದ ಸಮಯದಲ್ಲಿ ಖಂಡಿತವಾಗಿ ನಮ್ಮ ಪ್ರೇಯರ್ ಮಾಡ್ತಾರೆ ದೇವ್ರು ಕೇಳಿ ಕೇಳ್ತಾರೆ. ಇವಾಗ ಏನೋ ಮುಂದಕ್ಕೆ ಇನ್ನೂ ಭಯಂಕರ ಆಗುತ್ತೆ, ಏನೋ ಟ್ರಬಲ್ ಆಗ್ತದೆ, ಅದೇನಂತ ನಮ್ಗೆ ಹೇಳಿಲ್ಲ ದೇವರು, ಆದ್ರೆ ಆಗ್ತದೆ. ಅದಕ್ಕಾಗಿ ಒಂದು ಪ್ರಾಕ್ಟಿಕಲ್ ಆಗಿ ಏನ್ರಿ ಎಕ್ಸಾಮ್ ಕೊಡೋದಕ್ಕಿಂತ ಮುಂಚೆ ಇವಾಗ ಥಿಯರಿ ಏನ್ ಮಾಡ್ತಾರೆ ನಮ್ಗೆ ಹೇಳ್ಕೊಡ್ತಾರೆ. ಮನೇಲೆಲ್ಲ ಕೂತ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡ್ರಪ್ಪ, ಚೆನ್ನಾಗಿ ತಿಂದ್ರಿ ಅಂತ ಹೇಳಿದ್ರೆ ಏನಕ್ಕೆ ನೆಕ್ಸ್ಟ್ ಭಯಂಕರ ಟ್ರಬಲ್ ಬರ್ತಾರೆ. ಆ ಟ್ರಬಲ್ ನ ಫೇಸ್ ಮಾಡ್ಬೇಕು, ನಿಮ್ಗೆ ಏನ್ ಬೇಕು ಸಂಪೂರ್ಣ ಶಕ್ತಿ ಬೇಕು, ಶಕ್ತಿಗೆ ಏನ್ ಮಾಡಿ ಕೂತ್ಕೊಂಡು ಚೆನ್ನಾಗಿ ತಿನ್ನಿ ಅಂತ ಬಿಟ್ಟವ್ರೆ. ಇಸ್ರೇಲ್ ಜನಗಳ ಐಕ್ಯ ದೇಶ ಹೊರಡೋಕ್ಕಿಂತ ಮುಂಚೆ ಚೆನ್ನಾಗಿ ಕೂತ್ಕೊಂಡು ಏನ್ ಮಾಡಂತ ಮಾಂಸನ ತಿನ್ನೋದ್ರು, ಯಾಕೆ ಫುಲ್ಲು ಎನರ್ಜಿ ಏನ್ ಮಾಡ್ತಾರೆ 3 ಡೇಸ್ ಕಂಟಿನ್ಯೂಸ್ ಟ್ರಾವೆಲ್ ಮಾಡ್ಬೇಕು. ಇದಂತ ನೆಕ್ಸ್ಟ್ ಏನೋ ಒಂದು ಭಯಂಕರ ಟ್ರಾಯಲ್ ಬರ್ತಾರೆ, ಡೆಫಿನೆಟ್ ಆಗಿ ಬರ್ತಾರೆ. ಅದಕ್ಕೋಸ್ಕರ ದೇವರೇ ಮಾಡ್ತಾರೆ ಇವತ್ತು ನಮ್ಗೆ ಚೆನ್ನಾಗಿ ಥಿಯರಿ ಕಲೀರಿ, ಪ್ರಾಕ್ಟಿಕ ಇಂಥ ಟೈಮಲ್ಲಿ ನಮ್ಮ ವಿಶ್ವಾಸ ಮಾಡಕ್ಕೆ ನಾವು ದೊಡ್ಡವಾಗೆ ಸ್ಟ್ರಾಂಗ್ ಮಾಡ್ಕೊಬೇಕು. ಫಸ್ಟ್ ಅದ್ರೆ ಅಂತಾರೆ ವಿಶ್ವಾಸದ ಶ್ರೇಷ್ಠಾನ, ಅದರ ಏನು ಆರ್ಮರ್ ಹಾಕೋಬೇಕು, ವಿಶ್ವಾಸ ಮತ್ತೆ ಪ್ರೀತಿ ಅಂತಾರೆ. ಏನಪ್ಪ ಪ್ರೀತಿ ಅಂದ್ರೆ ಸಹೋದರ ಪ್ರೀತಿ ಇರಬೇಕು. ನಾನು ಏನಪ್ಪ ಸಹೋದರ ಪ್ರೀತಿ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದಂದ್ರೆ, ನಾವೆಲ್ಲಕ್ಕಿಂತ ಉನ್ನತವಾಗಿದ್ದೀರಿ, ಬೇರೆ ಎಲ್ಲದಕ್ಕಿಂತ ಏನಾಗಿದ್ರೆ ಕೀಳಾಗಿದ್ರೆ ಅಂದ್ಬಿಟ್ಟು ಯಾವತ್ತೂ ನಾವು ನೋಡ್ಕೊಳಕ್ಕೆ ಹೋಗ್ಬಾರ್ದು. ಅಂದ್ರೆ ಅದು ಬದಲಾಗಿ ನಾವ್ ಎಷ್ಟೇ ಉನ್ನತವಾಗಿ ಬೆಳೆದಿರ್ಬೋದು, ಎಷ್ಟೇ ಸತ್ಯ ಬೆಳೆದಿರ್ಬೋದು, ನಾವೇನಾಗಿದ್ರೆ ಎಲ್ಲರಿಗೂ ಎಲ್ಲರಿಗೂ ಈಕ್ವಲ್ ಆಗಿದ್ದೀರಿ, ಅವರೆಲ್ಲ ನಮ್ಗೆ ಸಹೋದರಗಳಾಗಿದ್ರೆ ಈಕ್ವಲ್ ಆಗಿದ್ರೆ ನಮ್ಗೆ ಬಾಸ್ಬೇಕು. ಅದು ಮಾತ್ರ ಅಲ್ಲ, ನಮ್ಗಿರಂತ ಕಷ್ಟ ಸಂಕಟಗಳು ಅದರ ಅವ್ರ ಮೇಲೆ ಹೊರದಿರ, ಅವ್ರಿಗಿರಂತ ಕಷ್ಟ ಸಂಕಟಗಳನ್ನ ಆದಷ್ಟು ಏನ್ ಮಾಡ್ಬೇಕು ಈಸ್ ಮಾಡೋದಕ್ಕೆ, ಅದ್ ಏನ್ ಮಾಡ್ಬೇಕು ಹೆಲ್ಪ್ ಮಾಡ್ಬೇಕು ಅದರ ಅಂದ್ರೆ ಅವ್ರಿಗೆ ಸಹಾಯ ಮಾಡ್ಬೇಕು. ಕಷ್ಟ ಸಂಕಟಗಳನ್ನ ಬಿಟ್ಟು ಏನ್ ಮಾಡಕ್ಕೆ ಹೊರಗಡೆ ಬರೋದಕ್ಕೆ, ಅದರ ಅವ್ರಿಗೆ ಉದಯ ಮಾಡೋ ಏನು ಹೆಲ್ಪ್ ಮಾಡ್ಬೇಕು ಏನಕ್ಕೆ ಅಂದ್ರೆ ಅವ್ರು ಫೇಸ್ ಮಾಡ್ಲಿ ಟ್ರಯಲ್ಸ್ನ, ಅದ್ ಹೆಂಗೆ ಫೇಸ್ ಮಾಡಿ ಅದ್ ಹೆಂಗೆ ಧೈರ್ಯವಾಗಿ ಅದನ್ನ ಜಯಿಸೋದು ಏನ್ ಮಾಡಕ್ಕೆ ಅವ್ರಿಗೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ನೋಡಿ ಅದಕ್ಕೆ 2 ಪೀಟರ್ 1:7 ನೋಡಿ, 2 ಪೀಟರ್ 1:5 ಎರಡನೇ ಪೇತ್ರ 1:5-7. ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ, ಈ ಕಾರಣದಿಂದಲೇ ನೀವ್ ಹೆಂಗಿರ್ಬೇಕಂತ ಪೂರ್ಣ ಆಸಕ್ತಿ ಉಳ್ಳವರಾಗಿರ್ಬೇಕು. ಅಂದ್ರ ಆರಾಮಗಿರಣ ಪರವಾಗಿಲ್ಲ, ಏನು ಪ್ರಾಬ್ಲಮ್, ಏನು ಅರ್ಜೆಂಟ್ ಇಲ್ಲಪ್ಪ, ಬಹು ತಾಳ್ಮೆಯಿಂದ ಹೋಗೋಣಪ್ಪ, ಏನು ಇಲ್ಲ, ದೇವ್ರ ರಜೆ ಇನ್ನ ಟೈಮ್ ಇದೆ, ಏನು ಆಗಲ್ಲ ಅಂತ ಬಿಟ್ಟೆಲ್ಲ ಇರ್ಬಾರ್ದು. ಏನ್ ಹೆಂಗಿರ್ಬೇಕು ಅಂದ್ರೆ ಪೂರ್ಣ ಆಸಕ್ತಿ ಉಳ್ಳವರಾಗಿರ್ಬೇಕು ಅಂತ ಹೇಳ್ತಾರೆ. ಇವಾಗಿನ ಅಮೆರಿಕಕ್ಕೆ ನಮ್ ಬನ್ನಿ ಅಂತ ಕರದೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಹೋಗ್ಬೇಕು ನೀವು ಬನ್ನಿ ಅಂತ ಅಂದ್ರೆ ನಾವ್ ಹೆಂಗಿರ್ತೀರಿ? ಇಂಟರ್ನ್ಯಾಷನಲ್ ಕನ್ವೆನ್ಷನ್ ತಾನೆ ಬಿಡಿ ಸರ್, ಏನು ಅರ್ಜೆಂಟ್ ಇಲ್ಲ, ನೆಕ್ಸ್ಟ್ ವರ್ಷ ತಾನೇ ನೋಡೋಣ, ಇನ್ನ ಟೈಮ್ ಇದೆ ಅಂತ ನಾವ್ ಹೇಳ್ತೀರಾ? ಏನ್ ಮಾಡ್ತೀರಿ, ಹೆಂಗಿರ್ತೀರಿ? ಇವತ್ತಿನ ಪ್ರಿಪರೇಷನ್ ಮಾಡ್ಕೊಂತಾರೆ, ಎಲ್ಲ ಬ್ಯಾಗ್ ತಗೊಂಡು ಪರ್ಚೇಸ್ ಮಾಡ್ಕೊಂಡು ದುಡ್ಡೆಲ್ಲ ಸೇರಿಸ್ಕೊಂಡು ಅವತ್ತಿನ ದಿನ ಹೆಂಗಿರ್ತೀರಿ? ಫ್ಲೈಟ್ ಬೆಳಿಗ್ಗೆ 9 ಗಂಟೆಗೆ ಅಂತಂದ್ರೆ ನಾವ್ ಎಷ್ಟು ಗಂಟೆಗೆ ಹೇಳ್ತೀರಿ? 8 ಗಂಟೆಗೆ ಎದ್ಬಿಟ್ಟು
ಜಡ ಬಡ ಸ್ನಾನ ಮಾಡ್ಕೊಂಡು ಅವಾಗ ಹೋಗ್ತೀರಾ. ಏರ್ಪೋರ್ಟ್ ಅಲ್ಲಿ ಎಷ್ಟು ಗಂಟೆ ಮುಂಚೆ ಇರಬೇಕು? ತ್ರೀ ಇವರ್ಸ್ ಮುಂಚೆ ಇರಬೇಕು. ತ್ರೀ ಇವರ್ಸ್ ಮುಂಚೆ ಅಂತ ಅಂದ್ಬಿಟ್ಟು ಈ ಮನೆ ಎಷ್ಟು ಬಿಡ್ತೀರಿ? ಅದಕ್ಕಿಂತ ತ್ರೀ ಇವರ್ಸ್ ಮುಂಚೆ ಬಿಡ್ತೀವಿ. ಇವಾಗ ಇನ್ನ ಮಾಡಿದಪ್ಪ ಮಿಸ್ ಆಗ್ಬಿಡ್ಬಿಟ್ಟು. ದೇವ್ರ ವಿಚಾರದಲ್ಲಿ ಹೆಂಗಿರ್ಬೇಕು ದೇವ್ರ ಮಕ್ಕಳು? ಪೂರ್ಣ ಆಸಕ್ತಿ ಒಳಗಾಗಿರ್ಬೇಕು. ಲೆಟ್ಟಾಜಾಗೆ ಇರ್ಬಾರ್ದು. ಯಾಕಂದ್ರೆ ನೀವು ಬಿಟ್ಟಿರ ಮಕ್ಕಳು ನಿದ್ರೆ ಮಾಡೋರು. ರಾತ್ರಿ ಏನ್ ಮಾಡ್ತಾರೆ? ನಿದ್ರೆ ಮಾಡ್ತಾರೆ. ನಾವು ರಾತ್ರಿ ಇದ್ರೂ ಸರಿ ಎಚ್ಚರಿಕೆಯಿಂದ ಇರ್ಬೇಕು ಇರ್ಬೇಕು. ಯಾಕೆ ರಾಜಾದಿ ರಾಜ ಬಂದು ರಾಜಾಧಿಕಾರ ತಗೊಂಡು ಅವ್ರೇನ್ ಮಾಡ್ತಾರೆ ರಾಜ್ಯನ ಬುಡಕಲ್ಲಿ ಸ್ಥಾಪನೆ ಮಾಡಿದ ದಿನಗಳಲ್ಲಿ ಇರ್ಬೇಕು. ನಮ್ಗೆ ಹೆಂಗಿರ್ಬೇಕು ಎಚ್ಚರಿಕೆಯಿಂದ ಇರ್ಬೇಕು ನೋಡಿ. ಮುಂದಕ್ಕೆ ಹೇಳ್ತಾರೆ ಅದಕ್ಕೆ ಹೇಳೋದು. ನೆಕ್ಸ್ಟ್ ಹೆಂಗಪ್ಪ ಪೂರ್ಣ ಆಸಕ್ತಿ ಒಳಗಿರೋದ್ರೇ ಬೆಳೆಸ್ಕೊಳ್ಳಿ ಅಂತಾರೆ. ನಿಮ್ಗೆ ಇರೋ ನಂಬಿಕೆಗೆ ಫಸ್ಟ್ ನೋಡೋದು. ಅದ್ ಹೇಳಿದ್ರು ತಿಳಿಸೋದಕ್ಕೆ ನೋಡಿದ್ರೆ ನಂಬಿಕೆ ಶಿರಸ್ಥಾನವನ್ನು ಧರಿಸ್ಕೊಂಡು ನೆಕ್ಸ್ಟ್ ಏನ್ ಬಿಡ್ಸ್ಕೊಳ್ಳಿ ಪ್ರೀತಿ. ಇನ್ ಬಿಟ್ವೀನ್ ಏನು ಸ್ಟೇಜ್ ನೋಡಿ ಅಂತೀರಿ. ಫೇತ್ ಫಸ್ಟ್ ನಂಬಿಕೆನ ಬೆಳೆಸ್ಕೊಳ್ಳಿ. ನಂಬಿಕೆಗೆ ಏನು ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು. ನಂಬಿಕೆಗೆ ಸದ್ಗುಣವನ್ನು ಒಳ್ಳೆ ಗುಣ. ಅದರ ಬರೀ ನಂಬಿಕೆ ಸಾಲ, ಜೊತೆಗೆ ಏನಾಗಿರ್ಬೇಕು ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಗುಣ ಇರಬೇಕು. ನೋಡಿ ನೆಕ್ಸ್ಟ್ ಏನ್ ಹೇಳ್ತೇ ಸದ್ಗುಣಕ್ಕೆ ಜ್ಞಾನವನ್ನು. ನೋಡ್ರ ಸದ್ಗುಣ ಒಳ್ಳೆ ಗುಣ ಇತ್ತು ಅಂತ ನೆಕ್ಸ್ಟ್ ಹೇಳ್ತಾರೆ. ಜ್ಞಾನ ಇದ್ದೇ ಇರ್ತಾರೆ. ದೇವ್ರ ಮಕ್ಳಿಗೆ ಯಾರಿಗೆ ಖಂಡಿತ ಒಳ್ಳೆ ಒಂದು ಗುಣ ಅಂತ ಇರ್ತಾರ, ಒಳ್ಳೆ ಜ್ಞಾನ ಅಂತ ಇದ್ದೇ ಇರ್ತಾರೆ. ಯಾವ ವಿಚಾರದಲ್ಲಿ ಸೈನ್ಸ್, ಮ್ಯಾಥಮೆಟಿಕ್ಸ್, ಫಿಲಾಸಫಿ, ಎಂ ಫಿಲ್, ಎಂ ಎಸ್ ಸಿ, ಎಂ ಎಡ್, ಎಂ ಎ ಗಿಮ್ಮೆ ಎಲ್ಲ. ಅದರ ಯಾವ್ದಂತ ದೇವರ ಒಂದು ಬಿಬ್ಲಿಕಲ್ ನಾಲೆಜ್. ಅದರ ಯಾವ ನಾಲೆಜ್? ದೇವ್ರ ವಾಕ್ಯದಲ್ಲಿದ್ದಂತ ಒಂದು ಮಾತುಗಳು. ಯಾಕಂದ್ರೆ ನಮ್ ವಿಶ್ವಾಸ ಅಂದ್ರೆ ದೇವ್ರ ವಾಕ್ಯದಲ್ಲಿ ಇರ್ಬೇಕು. ವಾಕ್ಯ ನಮ್ಮಲ್ಲಿ ಎಷ್ಟು ಇರ್ತಾರೋ ಅಷ್ಟೊಂದು ನಂಬಿಕೆ ನಮ್ಮಲ್ಲಿ ಇರುತ್ತೆ. ಇರ್ಬೇಕು ಕ್ರಿಯೇನ್ ಇರ್ಬೇಕು. ಅದ್ರ ಅದಕ್ಕೆ ಹೇಳ್ಬೇಕಂದ್ರೆ ಹೇಳ್ತಾರೆ ನಂಬಿಕೆಗೆ ಸದ್ಗುಣ ಒಳ್ಳೆ ಕ್ಯಾರೆಕ್ಟರ್. ಇಲ್ಲ ಜನ ಇಲ್ಲೇ ಇನ್ಸ್ಬಿಡ್ತಾರೆ ಅಂತ ಒಳ್ಳೆ ಕ್ಯಾರೆಕ್ಟರ್ ಬಿಡ ಸಾಕು ಪರ್ಲಕೊಂಡಿದ್ದೆ ಅಂದ್ಬಿಟ್ಟು. ಸಾರಿ ಪರ್ಲಕೊಂಡೋಗಕ್ಕೆ ಎಲ್ಲರೂ ಹೋಗಕ್ ಸಾಧ್ಯ ಇಲ್ಲ. ಏನಂತಂದ್ರು ಬುದ್ಧಿ ಇರೋ ಕನ್ನೆಗಳು ಇದ್ರೆ, ಬುದ್ಧಿ ಇಲ್ಲದ ಕನ್ನೆಗಳು ಇದ್ರೆ ಬರೀ ಕನ್ಯೆಗಳಾಗ್ಬಿಟ್ಟ ಪರ್ಲೋಕ ಸಾಧ್ಯ ಇಲ್ಲ. ಬುದ್ಧಿ ಇರೋ ಕನ್ಯೆಗಳೇ ಅದಕ್ಕೆ ಜ್ಞಾನವನ್ನು ಜ್ಞಾನಿಗೆ ನೆಕ್ಸ್ಟ್ ದಮೆಯನ್ನು ನೋಡ್ರ ಏನ ಟೆಂಪರೆನ್ಸ್ ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಏನ್ರಿ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು. ಅಲ್ಲ ನೋಡಿ ಎಷ್ಟು ಚೇಂಜ್ ಇದೆ ಅದರ. ನೆಕ್ಸ್ಟ್ ಏನ್ ಮಾಡ್ಸ್ಕೊಂಬಕ್ ಇವಲ್ಲ ತಾಳ್ಮೆ ಸದ್ಗುಣ. ಸದ್ಗುಣಕ್ಕೆ ಅಂತ ತಾಳ್ಮೆ ದಮೆ ಆಮೇಲೆ ಗಾಡ್ಲಿನೆಸ್ ಅದರ ಭಕ್ತಿ. ಆಮೇಲೆ ನೆಕ್ಸ್ಟ್ ಅಂತ ಸಹೋದರ ಪ್ರೀತಿ. ಅದರ ಸಹೋದರ ಪ್ರೀತಿ ಇರ್ಬೇಕು. ನೆಕ್ಸ್ಟ್ ಅಂತ ದೇವ್ ಎಲ್ಲದಕ್ಕಿಂತ ಪ್ರೀತಿನ ಧರಿಸ್ಕೊಂಡು ಬಿಡ್ಬೇಕತ್ತೆ. ಇವೆಲ್ಲ ಇದ್ರೆ ಇದ್ರೆ ನಮ್ಮ ಕಾಲೇಜಿನಲ್ಲಿ ಚಿನ್ಶೂರ್ ಖಂಡಿತ ಮಾಡ್ಕೊಳಕ್ಕೆ ಸಾಧ್ಯ ನೋಡಿ. ನಾ ಫಸ್ಟ್ ಹೇಳಿದ್ದು ಫೇತ್, ಲಾಸ್ಟ್ ಹೇಳಿದ್ದು ಲವ್. ತೀಸಲ ನೋಡ್ರಿ ವಿಶ್ವಾಸ ಮತ್ತೆ ಪ್ರೀತಿ ಧರಿಸ್ಕೊಂಡಿದ್ದಾರೆ. ಇನ್ ಬಿಟ್ಟು ನೀವ್ ಎಲ್ಲಾ ನಿಮ್ಮ ಬೆಳೆಸ್ಕೋಬೇಕು. ನಾನು ಏನು ಬಿಡ ವಿಶ್ವಾಸ ಇದೆ ನಾವು ಬಾಸ್ಕೊಂಡ್ಬಿಟ್ರೆ ಅಂತ ನಾವು ಮೋಸ ಹೋಗ್ಬಿಡ್ತೀರಿ. ಕರ್ತವ್ಯ ಪ್ರೀತಿ ಅಂತ ಸೋದರ ಸೋದರೆ ಲೋಕಕ್ಕಾಗಿ ಏನಕ್ಕಾಗಿ ಅನುಮತಿ ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರ ಮನ್ಸುಗಳನ್ನ ಸಿದ್ಧತೆ ಮಾಡ್ತಾ ಇದ್ರು ದೇವ್ರು. ನಮ್ಮ ಜೀವಿತದಲ್ಲಿ ಇವ ನಮ್ಗೆ ಏನಕ್ಕಪ್ಪ ಈ ತರ ಅನುಮತಿ ಕೊಟ್ಟಿದ್ರೆ ನಮ್ಮಲ್ಲಿರಂತ ಫೈತ್ ಏನ್ ಮಾಡ್ತಾರೆ ದೇವ್ರು ಇವತ್ತು ಪರೀಕ್ಷೆ ಮಾಡ್ತಾರೆ. ಅಂದ್ರೆ ಅದು ಮಾತ್ರ ಕರ್ತವ್ಯ ಪ್ರೀತಿ ಅಂತ ಸೋದರ ಸೋದರೆ ನಮ್ಮಲ್ಲಿಂತ ಒಂದು ನಂಬಿಕೆ ನಮ್ಮಲ್ಲಿಂತ ಪ್ರೀತಿ ನಿಮ್ಮ ದೇವತ್ತು ಪರೀಕ್ಷೆ ಮಾಡ್ತಾರೆ. ಅದಕ್ಕೆ ನಾವ್ ಏನೇ ಮಾಡಿದ್ರು ಹೆಂಗೋದ ಮಾಡ್ಬೇಕು ನಂಬಿಕೆಯಿಂದ ಪ್ರೀತಿಯಿಂದ ಮಾಡ್ಬೇಕು ಅಂತ ಹೇಳ್ತಾರೆ. ನೋಡಿ ಒಂದೇ ಕೊರಿಂತ 16ನೇ ಅಧ್ಯಾಯ 13 ಮತ್ತೆ 14 ಫಸ್ಟ್ ಕೊರಿಂತ 16 ಚಾಪ್ಟರ್ 13 ಮತ್ತೆ 14 ಹೆಚ್ಚವಾಗಿರಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. ಕ್ರಿಸ್ತ ನಂಬಿಕೆಯಲ್ಲಿ ಎಚ್ಚರಿಕೆ ನಿಲ್ರಿ. ಅಲ್ಲ ರಾತ್ರಿ ನಿಂದಿರಾ ಎಚ್ಚರಿಕೆ ನಿಲ್ರಿ. ದಯವಿಟ್ಟು ಎದುರ್ಕೊಂಡಿ ಎಚ್ಚರಿಕೆ ನಿಲ್ರಿ. ನೀವು ವಿಶ್ವಾಸ ಹೆಂಗ್ರಿ ಸ್ಥಿರತ್ವವಾಗಿರಿ. ಕ್ರಿಸ್ತ ನಂಬಿಕೆ ಏನಾಗಿರಿ ದೃಢವಾಗಿ ನೀವು ನಿಲ್ಲಿರಿ. ಕ್ರಿಸ್ತ ನಂಬಿಕೆ ದೃಢವಾಗಿ ನಿಲ್ಬೇಕು ಅಂದ್ರೆ ನಮ್ಮಲ್ಲಿ ಏನಾಗಿರ್ಬೇಕು ಅದರ ದೇವ್ರ ವಾಕ್ಯ ಬೀರು ನೀನಾಗಿ ನಮ್ಮಲ್ಲಿ ನಿಂತಿರ್ಬೇಕು. ಆ ಫೇತ್ ನಮ್ಮಲ್ಲಿ ಇರ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ನೋಡಿ ಶೂರರಾಗಿರಿ ಬಲಗೊಳ್ಳಿರಿ. ಶೂರರಾಗಿರ್ಬೇಕು ಬಲರಾಗಿರ್ಬೇಕು ಅಂದ್ರೆ ಏನಾಗಿರ್ಬೇಕು ಸ್ಟ್ರಾಂಗ್ ಆಗಿ ತಿನ್ಕೊಂಡು ಗಟ್ಟಿ ಮುಟ್ಟಾಗಿರ್ಬೇಕು. ಒಬ್ಬ ಸೋಲ್ಜರ್ ಯುದ್ಧಕ್ಕೆ ಹೋಗ್ತಾನೆ ಅಂತಂದ್ರೆ ಶೂರರಾಗಿರ್ತಾನೆ ಹೆಂಗಿರ್ತಾರ ಅವರು ಬೆಳವಳಿಗೆ ಇದ್ಬಿಟ್ಟು ಇಮ್ಮಿಡಿಯೇಟ್ ಹೋಗಿ ಯುದ್ಧಕ್ಕೆ ಹೋಗ್ತೀನಿ ಅಂತ ಹೋಗ್ತಾ ಇರ್ತದ. ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ತಾನೆ ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ತಾನೆ ಅದಕ್ಕಿಂತ ಇದೇ ತರ ನಾವ್ ಏನಾಗ್ಬೇಕು ಕಠಿಣ ವಿದ್ಯಾಭ್ಯಾಸ ಬಂದೇ ಬರ್ತಾನೆ ಮುಂದಕ್ಕೆ. ಮುಂದಕ್ಕೆಲ್ಲ ಈಸಿನೇ ಇರಲ್ಲ. ಭಯಂಕರ ಟಫ್, ಭಯಂಕರ ಟಫ್ ಟೈಮ್ಸ್, ಭಯಂಕರ ಟ್ರಯಲ್ಸ್ ಇರ್ತಾರೆ ಎಲ್ಲರಿಗೂ. ಇದನ್ನ ಫೇಸ್ ಮಾಡ್ಬೇಕಾದ್ರೆ ಹೆಂಗಿರ್ಬೇಕು ನಾವು ಶೂರರಾಗಿರ್ಬೇಕು ಬಲಗೊಳ್ಬೇಕು. ನೆಕ್ಸ್ಟ್ ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ನೀವು ಏನೆಲ್ಲ ಮಾಡ್ಬೇಕು ಅಂತಿದ್ರು ದಯವಿಟ್ಟು ಏನಿನ ಮಾಡಿ ಪ್ರೀತಿಯಿಂದ ಮಾಡ್ರಿ. ಒಬ್ರು ಒಬ್ರಿಗೂ ಪೈಪೋಟಿಯಿಂದ ಒಬ್ರದೊಬ್ಬ ಗೆಲ್ಬೇಕು. ಇಬ್ರು ಒಬ್ರಿಗಿಂತ ನಾನು ಉನ್ನತವಾಗಿ ನೋಡ್ಸ್ಬೇಕು ಅಂದ್ಬಿಟ್ಟು ಚಾಲೆಂಜಿಂಗ್ ಸ್ಪಿರಿಟ್ ಇಂದ ಅದರ ಏನ್ರೆ ಒಬ್ರದ್ದು ಒಬ್ರನ್ನ ಓವರ್ಟೇಕ್ ಮಾಡೋ ಒಂದು ಸ್ಪಿರಿಟ್ ಇಂದ
ಒಬ್ರಿಗೊಬ್ರಿಗೆ ದ್ವೇಷದ ಒಂದು ಕ್ರಿಯೇಟ್ ಮಾಡ್ತಾರೆ ಸ್ಪಿರಿಟ್ ಇಂದ, ದಯವಿಟ್ಟು ಏನ್ ಮಾಡಕ್ಬಿಡ್ತಾವ್ ಮಾಡಕ್ ಹೋಗ್ಬಿಡ್ತು. ಅಲ್ಲರ ಅದೇ ಮಾಡ್ಬೇಕ್ರೆ ಏನ್ರೆ ಒಬ್ರಿಗಿಂತ ನಾನೇನು ಇನ್ನು ಉನ್ನತವಾಗಿ ನೋಡ್ಕೊಂಡಂತ ಸ್ಪಿರಿಟ್ ಅಲ್ಲೆಲ್ಲ ಮಾಡಿದ್ರೆ ಅದು ಮನುಷ್ಯನ ದೃಷ್ಟಿಯಲ್ಲಿ ಚೆನ್ನಾಗಿರ್ಬೋದು, ಖಂಡಿತವಾಗೂ ದೇವರಂತ ಮೆಚ್ಚೋದೇ ಇಲ್ಲ. ನಾವೆಲ್ಲ ಮಾಡೋದು ಹೆಂಗ್ ಮಾಡ್ಬೇಕು, ಪ್ರೀತಿಯಿಂದ ಇರಬೇಕು, ಪ್ರೀತಿಯಿಂದ ಮಾಡೋರಾಗಿರ್ಬೇಕು. ಇದೇ ಒನ್ನೆಸ್ ಆಫ್ ಸ್ಪಿರಿಟ್. ಈ ಒನ್ನೆಸ್ ಆಫ್ ಸ್ಪಿರಿಟ್ ನ ಯಾರು ಮೇಂಟೈನ್ ಮಾಡ್ತಾರೋ ಅವರೇ ಕ್ರೀಟಾಂಗ್ ಗೆಲ್ಲೋದಿಕ್ ಸಾಧ್ಯ. ಅದ್ರ ಸುಮ್ಮನೆ ಹೋಗ್ಬಿಟ್ಟು ನಂಬಿಕೆ ಇದೆ ನನ್ನ ಪ್ರೀತಿಯಿಂದ ನಾವು ಭಾವಿಸ್ಕೊಂಬಿಟ್ರೆ ಆಗಲ್ಲ. ಅದಕ್ಕೆ ಅಂತ ಕ್ರಮಗಳೇನಾಗಿದೆ, ಸ್ಟೇಜ್ಗಳು ಇವೆಲ್ಲ ಇದೆ ನೋಡಿ. ಎಫಿಷಿಯನ್ಸ್ 6:13 ತೋರ್ಸ್ ನೋಡಿ ಏನ್ ಹೇಳ್ತಾರೆ ನೆಕ್ಸ್ಟ್. ಎಫಿಷಿಯನ್ಸ್ 6:13 ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಅದೇ ನೋಡ್ಬೇಕಾದ್ರೆ ಏನ್ ಹೇಳ್ತಾ ಅಂತಂದ್ರೆ, ಕಠಿಣ ದಿವಸದಲ್ಲಿ ಆಗುವಂತ ಯುದ್ಧದಿಂದ ಅದರ ನೀವು ವೈರಿಗಳನ್ನ ಎದುರಿಸುವುದಕ್ಕೆ ಮಾಡಬೇಕಾದದ್ದನ್ನೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವಂತ ಸರ್ವಾಯುಧಗಳನ್ನು ಏನ್ ಮಾಡಿ ನೀವು ಧರಿಸಿಕೊಳ್ಳಿರಿ ಅಂತ. ಅಂದ್ರೆ ಎಂತ ದಿನ ಅಂತಂದ್ರೆ ಕಠಿಣ ದಿನ ಅಂದ್ರೆ ಮುಂದಕ್ಕೆ ಬರೋದ್ರ ಸುಟ್ಟ ಸಮಾಧಾನ ದಿನಗಳು ಬರ್ತಾರೆ ಅಂತ ಯಾರು ಎದುರು ನೋಡ್ಬಿಡ್ರಿ, ದಯವಿಟ್ಟು ಯಾರು ಬರಲ್ಲ. ಭಯಂಕರ ಟಫ್ ಟೈಮ್ಸ್ ಏನಾಗ್ತದೆ ನೆಕ್ಸ್ಟ್ ಬರ್ತಾರೆ. ಅಂದ್ರೆ ಆ ಟೈಮ್ಸ್ ಅಲ್ಲಿ ನಾವು ಸ್ಥಿರತಿತ್ವವಾಗಿ ನಾವು ಸತ್ಯಲ್ಲಿ ನಿಲ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಎಂತಾರೆ ದೇವ್ರು ಕೊಟ್ಟಂತ ಹಾರ್ಮೋನ್ ಗಾರ್ಡ್ ಏನ್ ಮಾಡ್ಬೇಕು, ನಾವು ಹಾಕೊಬೇಕು. ಹಾಕೊಂಡ್ರೆ ಇದ್ರೆ ನಾವು ನಿಲ್ಲೋದಿಕ್ಕೇನಿಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ವೈರಿಗಳನ್ನ ಏನ್ ಮಾಡ್ಬೇಕು ನಾವು ಎದುರಿಸ್ಬೇಕು. ಇನ್ನ ಅನೇಕ ಅಪೋಸಿಷನ್ ಬರ್ತಾರೆ ಅದರ ಇದಕ್ಕೆಲ್ಲ ಶಕ್ತರಾಗ್ಬೇಕು ಅಂತಂದ್ರೆ ನಾವೇನ್ ಮಾಡಿ ಕೂತ್ಕೊಂಡು ಸ್ಟ್ರಾಂಗ್ ಸ್ಪಿರಿಚುಯಲ್ ಆಗಿ ಏನ್ ಮಾಡ್ತಾವ ನಾವು ಬೆಳಿಬೇಕು. ಇನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದ್ರೆ ಇವೆಲ್ಲ ಸನ್ನಿವೇಶಗಳು ನೋಡ್ಬೇಕಾರೆ ಏನ್ರಿ, ಇನ್ನ ದೇವರಾಜ್ಯ ಭೂಲೋಕದ ಸ್ಥಾಪನೆ ಆಗಂತ ಸಮಯ ತುಂಬಾ ಹತ್ರ ಬಂದಿದೆ. ಆದ್ರೆ ಇನ್ನ ಸಭೆ ಏನಾಗಿಲ್ಲ, ಇನ್ನ ಕಂಪ್ಲೀಟ್ ಆಗಿಲ್ಲ, ಇನ್ನ ಸಮಯಗಳೇನ ಇನ್ನ ಬಾಕಿ ಇದೆ. ದೇವರ ತನ್ನ ಮಕ್ಕಳಿಗೆ ಇನ್ನ ತಲೆ ಮೇಲೆ ಮುದ್ರೆ ಹುಟ್ಟಂತ ಕಾಲ ಏನಾಗಿಲ್ಲ, ಸಂಪೂರ್ಣವಾಗಿ ಇನ್ನ ಆಗಿಲ್ಲ. ಅದರಿಂದ ಆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಭಯಂಕರ ಸುಂಟರ್ಗಳು ಏನಾಗಿಲ್ಲ, ಇನ್ನ ಇನ್ನ ಬೀಸಿಲ್ಲ, ಕಂಪ್ಲೀಟ್ ಆಗಿ ಬೀಸೋದಿಕ್ಕೆ ಆರಂಭ ಆಗ್ತಂತ ದಿನಗಳಲ್ಲಿದ್ದೀರಿ. ಮುಂದೆ ನಾವೇನ್ ಮಾಡೋಣ, ಧೈರ್ಯವಾಗಿರೋಣ, ಸುರಕ್ಷಿತವಾಗಿರೋಣ. ಅವರ ನಾವು ಓಟ ಏನ್ ಮಾಡೋಣ, ಆದಷ್ಟು ಬೇಗ ಓಟ ಏನ್ ಮಾಡೋಣ, ನಾವು ಮುಗಿಸೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರೆ ಒದಿಸ್ಕೊಟ್ಟಿದ್ದಕ್ಕೆ ದೇವರಿಗೆ ತುಂಬಾ ಕೃತಜ್ಞತೆ ಉಳ್ಳೋಣ. ಅದು ಮಾತಲ್ಲ, ಈ ಅವಕಾಶಗಳನ್ನ ಒದಿಸ್ಕೊಟ್ಟಂತ ಎಲ್ಲಾ ಸಹೋದರಗಳಿಗೂ ಏನ್ ಮಾಡ್ತೇವೆ ತುಂಬಾ ಕೃತಜ್ಞತೆ ಉಳ್ಳವನಾಗಿದ್ದೀನಿ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ, ಅದೇ ತರ ಕೇಳಿದಂತ ನಿಮ್ಮ ಅನೇಕರನ್ನು ಕೂಡ ಏನ್ ಮಾಡ್ಲಿ, ಎಲ್ಲರನ್ನ ಏನ್ ಮಾಡ್ಲಿ, ದೇವರು ಆಶೀರ್ವದಿಸಿ ಕೃಪೆ ಕೊಡ್ಲಿ ಅಂತ ನಾನು ಬಾಣ ಹಾಕ್ತೀನಿ. ಆಮೇನ್.